ಯೋಂತಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವದಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿ ಕದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತೀಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಕಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ, ಹರಿಹಿ ಓಂ, ಹರಿಹಿ ಓಂ. ಆರಂಭದಲ್ಲಿ ಒಳಗೆ ಧ್ಯಾನಮಗ್ನರಾದಂಥ ಶ್ರೀಪಾದರ ಚರಣಾರವಿಂದದಲ್ಲಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ 7 ಮತ್ತು 8ನೇ ಸ್ಕಂದದ ಉಪನ್ಯಾಸ ಮಾಲಿಕೆಗೆ ಸ್ವಾಗತವನ್ನು ಬಯಸ್ತಾ, 7-8ನೇ ಸ್ಕಂದದಲ್ಲಿ ಮುಖ್ಯವಾಗಿ 7ನೇ ಸ್ಕಂದ ಆರಂಭ ಆಗೋದೇ ಹೇಗೆ ಅಂದರೆ, ಪರೀಕ್ಷಿತ್ ರಾಜ ಶುಕಾಚಾರ್ಯರ ಬಳಿಯಲ್ಲಿ ಕೇಳಿದ್ದಾನಂತೆ. ಶುಕಾಚಾರ್ಯರಲ್ಲಿ ಕೇಳಿದ್ದೇನು ಅಂದರೆ, ದಿತಿದೇವಿ ಮುಂದೆ ಏನು ಮಾಡಿದ್ಲು ಅಂತ ಕೇಳಿದ್ರು. ದಿತಿದೇವಿ ಏನು ಮಾಡಿದ್ಲು ಅಂತ ಕೇಳುವಾಗ ದಿತಿದೇವಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ದಿತಿದೇವಿ ಮಾಡಿದ ಕೆಲಸ ಏನು ಅಂದರೆ, ದಿತಿದೇವಿಗೆ ಬೇಸರ ಆಯಿತು, ದುಃಖ ಆಯಿತು. ಯಾಕೆ ಅಂದರೆ ದಿತಿದೇವಿಯ ಮಕ್ಕಳೇ ದೈತ್ಯರು, ಎಲ್ಲ ದೈತ್ಯರನ್ನು ಕೂಡ ದೇವತೆಗಳೆಲ್ಲ ಸೇರಿಕೊಂಡು ಹೊಡೆದು ಬಡಿದು, ಯಾಕೆ ಈಗಾಗಲೇ ನಾರಾಯಣ ವರ್ಮವನ್ನು ಕೇಳಿದ್ರಿ, ಎಲ್ಲ ಏನು ಬಂದಿದ್ದಾರೋ ನಾರಾಯಣ ವರ್ಮ ಮಂತ್ರದಿಂದಾಗಿ ಎಲ್ಲರನ್ನ ಸಂಹಾರ ಮಾಡಿದ್ದಾರೆ. ಹಾಗಾಗಿ ಬೇಸರದಿಂದಾಗಿ ಕಶ್ಯಪರಲ್ಲಿ ಪ್ರಾರ್ಥನೆ ಮಾಡಿದ್ಲಂತೆ ದಿತಿದೇವಿ. ಏನು ಪ್ರಾರ್ಥನೆ? ನನಗೇನಾದರೂ ಮಾಡಿ, ಇಂದ್ರನನ್ನು ಕೊಲ್ಲುವಂಥ ಒಬ್ಬ ಮಗ ಹುಟ್ಟಬೇಕು, ಅದಕ್ಕೇನಾದರೂ ವ್ರತ ಹೇಳಿ ಅಂತ ಕೇಳಿದ್ಲು. ಏನಾದರೂ ವ್ರತ ಹೇಳಿ ಎಂದಿದ್ದಕ್ಕೆ ವಿಶಿಷ್ಟವಾದಂಥ ವ್ರತವನ್ನು ಹೇಳಿಕೊಟ್ರಂತೆ ಕಶ್ಯಪರು. ಆ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಆರಂಭ ಮಾಡಿದ್ಲು. ಅದರಿಂದ ಹುಟ್ಟುವಂಥ ಮಗ ಎಂಥವನು ಅಂದರೆ, ಇಂದ್ರನನ್ನೇ ಕೊಲ್ಲುವ ಶಕ್ತಿ, ಅಂಥ ವಿಶಿಷ್ಟವಾದ ಮಗು ಹುಟ್ಟುತ್ತೆ ಅಂತ ತೀರ್ಮಾನ ಆಯಿತು. ತೀರ್ಮಾನ ಆಗಿ ಗರ್ಭದಲ್ಲಿ ಬೆಳೀತಾ ಇದೆ ಅಂತೆ ಮಗು. ಬೆಳೆಯುವಾಗಲೇ ಇಷ್ಟು ಕಶ್ಯಪರು ಹೇಳಿದರು, ಇಂದ್ರನನ್ನು ಕೊಲ್ಲುವಂಥ ಮಗನನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದರು. ಅದರ ಜೊತೆಗೆ ಇನ್ನೊಂದು ಕೆಲಸ ಏನು ಮಾಡಿದರು, ಇಂದ್ರನಿಗೆ ಹೋಗಿ ಹೇಳಿದರು, ನೋಡು ನಿನ್ನ ಚಿಕ್ಕಮ್ಮ, ನಿನ್ನನ್ನೇ ಕೊಲ್ಲುವಂಥ ಒಬ್ಬ ಮಗ ಹುಟ್ಟಬೇಕು ಅಂತ ವ್ರತ ಆಚರಣೆಗಳನ್ನೆಲ್ಲ ಉಪವಾಸ ಮಾಡಿದ್ದೇನು ಮಟ್ಟಿದ್ದೇನು ಭಾಳ ಮಾಡ್ತಾ ಇದ್ದಾಳೆ, ಸ್ವಲ್ಪ ಹುಷಾರಾಗಿರು ಅಂತ ಕಿವಿ ಮಾತನ್ನು ಹೇಳಿ ಹೋದ್ರಂತೆ.
ಇಷ್ಟು ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಇಂದ್ರದೇವರೇನು ಮಾಡಿದರು, ಕೂಡಲೇ ಬಂದ್ರಂತೆ. ಬಂದವರು ಚಿಕ್ಕಮ್ಮನ ಬಳಿಗೆ ಹೇಳಿದ್ರಂತೆ ದಿತಿದೇವಿಗೆ, ನನ್ನನ್ನು ನಾನು ಬಂದದ್ದು ಯಾಕೆ ಅಂತ ತಿಳ್ಕೊಂಡಿರ್ಬೋದು, ಬರುವಾಗ ಏನು ಮಾಡಿದ್ದ ಅಂತೆ, ಕೈಯಲ್ಲಿ ವಜ್ರಾಯುಧ ಹಿಡ್ಕೊಂಡೇ ಬಂದಿದ್ದಂತೆ. ವಜ್ರಾಯುಧವನ್ನು ಹಿಡ್ಕೊಂಡೇ ಬಂದಿದ್ದ. ಬಂದು ಏನು ಮಾಡಿದ, ಬಂದು ಕೂಡಲೇ ದಿತಿದೇವಿಗೆ ಹೇಳಿದ, ನನ್ನನ್ನು ಯಾಕೆ ಬಂದಿದ್ದೇನೆ ಅಂತ ಯೋಚನೆ ಮಾಡ್ಬೋದು ಚಿಕ್ಕಮ್ಮ ನೀನು, ನಾನು ಬಂದಿರೋದು ಬೇರೆ ಯಾವುದಕ್ಕೂ ಅಲ್ಲ, ನೀನೇನೋ ವ್ರತಗಳನ್ನೆಲ್ಲ ಮಾಡ್ತಾ ಇದ್ದೀಯಲ್ಲ, ದೇವ್ರ ಪೂಜೆ ಪುನಸ್ಕಾರ ಅಂತ ಮಾಡ್ತಿದ್ದೀಯ, ನಿನಗೇನಾದರೂ ನನ್ನಿಂದ ಆದಷ್ಟು ಸಹಾಯವನ್ನು ಮಾಡೋಣ ಅಂತ ಬಂದಿದ್ದೇನೆ ಅಂತ ಹೇಳಿದಂತೆ. ಅದಕ್ಕೆ ನಂಬಿದ್ಲು ದಿತಿದೇವಿ, ಆಯಿತು ಅಂತ ಒಪ್ಪಿಕೊಂಡು ಅವನನ್ನು ಸೇರಿಸಿಕೊಂಡ್ಳು ವ್ರತದಲ್ಲೆಲ್ಲ ಕೆಲಸಗಳಿಗೆಲ್ಲ. ಏನು ಕೆಲಸ ಮಾಡಿದ್ದು ಅಂದರೆ, ಅವಳಿಗೆ ಸುಸ್ತಾಗಿ ಹೋಗಬೇಕು, ಮಾಡಿದ ಕೆಲಸದಲ್ಲೆಲ್ಲ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡಬೇಕು, ಡಬಲ್ ಕೆಲಸ ಅಂತಾರಲ್ಲ, ಆ ರೀತಿಯ ವ್ಯವಸ್ಥೆ ಮಾಡಿದನಂತೆ. ಕೊನೆಗೆ ವ್ರತ ಮಾಡಿ 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 ಸುಸ್ತಾಗಿ, ಅದು ಎಂಥ ಕಾಲ, ಸಾಯಂಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಆಗಬೇಕಾದರೆ ಮಲಗಲೇಬಾರದವಾಗ, ಅಂಥ ಕಾಲ ಅದು. ರುದ್ರದೇವರು ಓಡಾಡ್ತಾ ಇರ್ತಾರೆ, ನಂದಿವಾಹನರಾಗಿ ರುದ್ರದೇವರು ಸಂಚಾರ ಮಾಡ್ತಿರ್ತಾರೆ, ಆ ಕಾಲದಲ್ಲಿ ಮಲಗಬಾರದು ಅಂತ. ಅದರಲ್ಲಿ ಆ ಕಾಲಕ್ಕೇ ಸರಿಯಾಗಿ ಕೆಲಸ ಮಾಡಿ ಮಾಡಿ ವ್ರತವನ್ನು ಮಾಡಿ ಮಾಡಿ ಸುಸ್ತಾಗಿ ಆಗಲೇ ನಿದ್ದೆ ಬಂತಂತೆ. ನಿದ್ದೆ ಬಂದು ಮಲಗೆ ಬಿಟ್ಟು, ಮಲಗಿದಾಗ ಗಾಢವಾದ ನಿದ್ದೆ ಬರಲಿ ಅಂತ ಕಾದ. ಕಾದು ಆಗ ಇಂದ್ರದೇವರೇನು ಮಾಡಿದ್ರಂತೆ, ತಮ್ಮ ವಿಶಿಷ್ಟವಾದ ರೂಪವನ್ನು ಪಡೆದುಕೊಂಡು ಒಳಗೆ ಅವಳ ಗರ್ಭದ ಒಳಗೆ ಪ್ರವೇಶ ಮಾಡಿದ್ರಂತೆ. ಗರ್ಭದ ಒಳಗೆ ಪ್ರವೇಶ ಮಾಡಿ ಯಾವ ಗರ್ಭ ಇದೆಯೋ ಒಳಗಡೆ, ಆ ಗರ್ಭಕ್ಕೇನೆ ಹೋಗುವಾಗ ಏನು ಮಾಡಿದರು, ಮೊದಲೇ ವಜ್ರಾಯುಧ ಹಿಡ್ಕೊಂಡೇ ಹೋಗಿದ್ರು. ವಜ್ರಾಯುಧದಿಂದ ಅದಕ್ಕೆ ಗರ್ಭದ ಮೇಲೆ ಪಾತ ಮಾಡಿದ್ರಂತೆ. ಗರ್ಭದ ಮೇಲೆ ಪಾತ ಮಾಡಿದಾಗ ಒಮ್ಮೆ ಹೊಡೆದ್ರೆ ಸಾಕು, ಆ ಗರ್ಭ ಏಳು ತುಂಡಾಯ್ತಂತೆ. ಏಳು ತುಂಡಾಯಿತು, ಆದರೆ ಏಳು ತುಂಡಾಯಿತು, ಏಳು ತುಂಡಾದರೂ ಕೂಡ ಯಾವ ಕೂಸು ಸಾಯಲಿಲ್ಲ. ಏಳು ಮಕ್ಕಳು ಹುಟ್ಟಲಿಕ್ಕೆ ಶುರುವಾದವು. ಏನು ಅಂದರೆ, ಏನೋ ಒಂದು ಮಗು ಹುಟ್ಟುತ್ತಿತ್ತು, ಒಂದರಿಂದ ಇಂದ್ರದೇವರಿಗೆ ಸಾವು ಅಂತಿತ್ತು, ಒಬ್ಬನೇ ಒಬ್ಬನು ಬಂದು ಕೊಲ್ತಾನೆ ಅಂತ. ಈಗ ಏಳು ಜನ ಆದರು, ಏಳು ಜನರಿಂದ ಈಗ ತಪ್ಪಿಸ್ಕೊಳ್ಬೇಕು ಅಂತ ಸ್ಥಿತಿ ಬಂತು. ಅದಕ್ಕೇನು ಮಾಡೋದು, ಮತ್ತೆ ಪುನಃ ಏನು ಮಾಡಿದ್ರಂತೆ, ಇವರನ್ನು ಬಿಡಬಾರದು ಅಂತ ಮತ್ತೆ ಹೊಡಿಬೇಕು ಅಂತ ಏಳು ಗರ್ಭಗಳಿಗೂ ಮತ್ತೊಮ್ಮೆ ಹೊಡೆದ್ರಂತೆ. ಏಳು ಮತ್ತೆ ಪುನಃ ಏನಾಯಿತು, ಏಳು ಮತ್ತೆ ಏಳೇಳು ಛಿದ್ರ ಆಯಿತಂತೆ. ಅಂದರೆ ಟೋಟಲ್ ಎಷ್ಟು, 49 ಆಯಿತಂತೆ. 49 ಮಕ್ಕಳಾದವು. ಒಂದು ಮಗುವನ್ನು ಕೊಲ್ಲಿಕ್ಕೆ ಅಂತ ಹೋಗಿ 49 ಶತ್ರುಗಳನ್ನು ಬೆಳೆಸಿಕೊಂಡ್ರು. ಇಷ್ಟು ಬೆಳೆಸಿಕೊಂಡಾಗ ಅವನ್ನಾದರೂ ಉಳಿಸ್ಬೇಕಲ್ಲ, ಇಲ್ಲ ಬಿಡೋದಿಲ್ಲ, ಇವನ್ನೂ ಕೊಲ್ತೇನೆ ಅಂತ ಹೋಗುವಾಗ ಆ ಗರ್ಭದಲ್ಲಿದ್ದಂಥ 49 ಶಿಶುಗಳೇನೇ ಪ್ರಾರ್ಥನೆ ಮಾಡಿದವಂತೆ, ಇಂದ್ರ ನಾವು ಹುಟ್ಟಿದ ನಂತರ ನಿನ್ನನ್ನು ಕೊಲ್ತೇವೆ ಅನ್ನುವಂಥ ಭಯದಿಂದ, ನಮ್ಮ ಮೇಲಿನ ಸೇಡಿನಿಂದ ನಮ್ಮನ್ನು ಕೊಲ್ಲಿಕ್ಕೆ ಅಂತ ಬಂದಿದ್ದಿ, ಬೇಡ ನಮಗೆ ಹಿಂಸೆ ಕೊಡಬೇಡ, ನಾವು ಹುಟ್ಟಿದ ನಂತರ ನಿನ್ನನ್ನು, ನಿನ್ನ ವಿರೋಧವನ್ನು ಕಟ್ಟಿಕೊಳ್ಳೋದಿಲ್ಲ ನಾವ್ಯಾರೂ ಕೂಡ, ನಿನ್ನ ವಿರೋಧವನ್ನು ಮಾಡದೇನೆ ನಿನ್ನ ಜೊತೆಗೆ ಸೇರಿಕೊಳ್ಳುತ್ತೇವೆ, ನಿನ್ನಂತೆ ವರ್ತಿಸ್ತೇವೆ, ನೀನು ಹೇಳಿದಂತೆ ಕೇಳುತ್ತೇವೆ, ಅಂಥವರು ನಾವಾಗ್ತೇವೆ, ಆದ್ದರಿಂದ ನಮ್ಮನ್ನು ಹೊಡಿಬೇಡ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಆಗಲೇನೆ ಆ 49 ಮಂದಿಯನ್ನು ಹೊಡಿಯದೇನೆ ಇಂದ್ರದೇವರು ಹಾಗೇ ಬಿಟ್ಟರು, ಅವರೇ ಆಮೇಲೆ ಹುಟ್ಟಿದರು. ಅವರನ್ನು ಮರುದ್ದೇವತೆಗಳು ಅಂತ ಕರೀತಾರೆ. ಮರುದ್ದೇವತೆಗಳ ಉತ್ಪತ್ತಿಯಾದದ್ದು ಹೀಗಂತೆ, ಮರುದ್ದೇವತೆಗಳು 49 ಮಂದಿ ಹುಟ್ಟಿದರು, ಈ ರೀತಿ ಅವತಾರ ಮಾಡಿದರು ಅಂತ. ಇಷ್ಟಾದ ನಂತರ ಆಗ ಮತ್ತೆ ಪುನಃ ಪರೀಕ್ಷಿತ್ ರಾಜ ಇವರನ್ನು ಕೇಳ್ತಾ ಇದ್ದಾನೆ, ಶುಕಾಚಾರ್ಯರನ್ನು, ಇಷ್ಟೆಲ್ಲ ಆಯಿತು, ಎಲ್ಲ ಕಡೆಯಲ್ಲೂ ಮಾಡಿದ ಕೆಲಸ ಏನು ಅಂದರೆ, ಭಗವಂತ ತಾರತಮ್ಯದ ನೀತಿಯನ್ನೇ ತೋರಿಸಿದ್ದಾನೆ, ಪಕ್ಷಪಾತದ ನೀತಿಯನ್ನೇ ತೋರಿಸಿದ್ದಾನೆ, ಎಲ್ಲ ಕಡೆಯಲ್ಲೂ ಹಾಗೆ ಮಾಡಿದ. ಯಾಕೆ, ಒಂದೊಂದು ನಾರಾಯಣ ವರ್ಮವನ್ನು ಪಠಿಸಿದ್ರಿಂದಾಗಿ ದೇವತೆಗಳಿಗೆ ಅನುಗ್ರಹ ಮಾಡಿದ, ದೈತ್ಯರಿಗೆಲ್ಲ ಅವಗ್ರಹ ಮಾಡಿದ, ಎಲ್ಲ ಕಡೆಯಲ್ಲೂ ಕೂಡ. ಯಾಕೆ ಈ ತಾರತಮ್ಯದ ನೀತಿಯನ್ನು ಅನುಸರಿಸ್ತಾನೆ ಭಗವಂತ, ಯಾಕೆ ಅವನಿಗೆ ಬೇಕಾದವರನ್ನು ಮಾತ್ರ ಅವನು ತೆಗೆದುಕೊಳ್ಳುತ್ತಾನೆ, ಯಾಕೆ ಈ ರೀತಿ ಮಾಡುತ್ತಾನೆ, ಈ ಪಕ್ಷಪಾತದ ನೀತಿ ಭಗವಂತನಿಗೆ ಯಾಕೆ ಇದೆ ಅಂತ ಕೇಳಿದ್ದಕ್ಕೆ, ಅದಕ್ಕೆ ಸರಿ ಈ ಪಕ್ಷಪಾತದ ನೀತಿಗೆ ನಾನು ಉತ್ತರ ಹೇಳ್ತೇನೆ, ಅದಲ್ಲದೆ ಇನ್ನೇನಾದರೂ ಪ್ರಶ್ನೆ ಇದೆಯಾ ಕೇಳು ಅಂದದ್ದಕ್ಕೆ, ಆಗ ಪರೀಕ್ಷಿನ್ ಮಹಾರಾಜ, ಇನ್ನೊಂದು ಪ್ರಶ್ನೆ ಇದೆ, ಏನು ಅಂದರೆ, ಮುಖ್ಯವಾಗಿ ನರಸಿಂಹದೇವರ ಅವತಾರ ಯಾಕಾಯಿತು ಅಂತ ಹೇಳಿ ಅಂತ ಕೇಳಿದ್ರಂತೆ. ನರಸಿಂಹದೇವರ ಅವತಾರ ಯಾಕಾಯಿತು ಕೇಳಿದ್ದಕ್ಕೆ, ಎಲ್ಲದಕ್ಕೂ ಸೇರಿ ಉತ್ತರ ಹೇಳ್ತೇನೆ ಅಂತ, ನರಸಿಂಹದೇವರ ಅವತಾರಕ್ಕೆ ಪೂರ್ವಕವಾಗಿಯೇ ನಿನ್ನ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಹೇಳಿದರು. ನೀನು ಮಾಡಿದ ಪ್ರಶ್ನೆಗೆ ನರಸಿಂಹದೇವರ ಅವತಾರವೇ ಉತ್ತರ ಆಗುತ್ತೆ. ಅದು ಯಾಕಾಯಿತು ಅನ್ನೋದು, ಯಾಕೆ ಅಂದರೆ ಹೇಳ್ತಾರೆ, ನಡೆದದ್ದೇನು ಅಂದರೆ, ಹಿಂದೆ ಒಂದು ಪ್ರಸಂಗ ಎಲ್ರಿಗೂ ಗೊತ್ತಿರುವ ಪ್ರಸಂಗವೇ. ಏನು ಅಂದರೆ, ಎಲ್ಲ ಧರ್ಮರಾಜ ದೊಡ್ಡ ಯಾಗವನ್ನು ಮಾಡಿದ, ಅಶ್ವಮೇಧ ಯಾಗವನ್ನೆಲ್ಲ ಮಾಡಿದ. ಮಾಡಿ ಆದ ನಂತರ
ಆ ಯಾಗದಲ್ಲಿ ಅಗ್ರಪೂಜೆಯನ್ನು ಮಾಡಬೇಕು, ಯಾರಿಗೆ ಮಾಡಬೇಕು ಅಂತ ಎಲ್ಲ ಚಿಂತನೆ ಮಾಡುವಾಗ ಭೀಷ್ಮಾದಿಗಳೆಲ್ಲ ಬಂದು ನಿಂತು ಹೇಳಿದ ಮಾತೇನು ಅಂದರೆ ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿದರು. ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿ, ಬೇರೆ ಯಾರಿಗೂ ಮಾಡಬೇಡಿ ಅಂತ ಹೇಳಿದರು. ಕೃಷ್ಣನಿಗೆ ಅಗ್ರಪೂಜೆ ಎಂದ ಕೂಡಲೇ ಯಾಕೆ ಇಂಥ ತೀರ್ಮಾನವನ್ನು ಯಾಕೆ ತೆಗೆದುಕೊಂಡದ್ದು? ಯಾಕೆಂದರೆ ಆ ಕಾಲದಲ್ಲಾಗಬೇಕಾದ್ರೆ ಬರೀ ಭಗವಂತನ ರೂಪ ಕೃಷ್ಣಾವತಾರ ಮಾತ್ರ ಇದ್ದದ್ದಲ್ಲ, ವೇದವ್ಯಾಸ ರೂಪವೂ ಇತ್ತು, ಪರಶುರಾಮ ದೇವರೂ ಇದ್ದರು, ಕೃಷ್ಣ ಪರಮಾತ್ಮನೂ ಇದ್ದ. ಮೂರು ರೂಪಗಳಿದ್ದರೂ ಕೂಡ ಅದರಲ್ಲಿ ಕೃಷ್ಣನನ್ನೇ ಚಾಯ್ಸ್ ಮಾಡಿಕೊಂಡ್ರೆ ಯಾಕೆ, ಅದನ್ನೇ ಆಯ್ಕೆ ಮಾಡಿಕೊಂಡದ್ದು ಯಾಕೆ? ಉಳಿದಂಥ ರೂಪಗಳಿಗೆ ಯಾವುದಕ್ಕಾದರೂ ಕೂಡ ಮಾಡಬಹುದಿತ್ತಲ್ಲ ಅಗ್ರಪೂಜೆಯನ್ನು. ಅಂದರೆ ಅದಕ್ಕೆ ಭೀಷ್ಮಾಚಾರ್ಯರು ಮೊದಲೇ ಭಗವಂತನ ಸಂಕಲ್ಪವನ್ನು ಅರಿತುಕೊಂಡಿದ್ದರು. ಭೀಷ್ಮಾಚಾರ್ಯರ ಯೋಚನೆ ಏನು ಅಂತ ಹೇಳಿದರೆ, ಭೀಷ್ಮಾಚಾರ್ಯರು ಮೊದಲು ಯೋಚನೆ ಮಾಡಿದ್ದು ಒಂದು ಏನು ಅಂದರೆ, ವೇದವ್ಯಾಸ ದೇವರಾಗಬೇಕಾದ್ರೆ ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ್ದಾರೆ, ಎಲ್ಲರೂ ಕೂಡ ಮುಂದಿನವರು, ಪಾಂಡವರ ವಂಶ ಎಲ್ಲ ಬೆಳೆದದ್ದೇ ಅವರಿಂದ, ಅವರ ಅನುಗ್ರಹದಿಂದ. ಆದ್ದರಿಂದಾಗಿ ವೇದವ್ಯಾಸ ದೇವರು ಸಾಕ್ಷಾತ್ತು ದೇವರೇ ಅನ್ನುವಂಥ ಭಾವನೆ ಎಲ್ರಿಗೂ ಕೂಡ ಇತ್ತಂತೆ. ಕೆಲವರು ದೈತ್ಯರಿದ್ದರು, 10% ಅಷ್ಟೇ, 90% ವೇದವ್ಯಾಸ ದೇವರನ್ನು ದೇವರು ಅಂತ ಒಪ್ಪಿಯಾಗಿತ್ತು. ಇನ್ನು ಪರಶುರಾಮ ದೇವರು ಕೂಡ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟಕ್ಷತ್ರಿಯರ ಸಂಹಾರವನ್ನು ಮಾಡಿ ಮೆರೆದದ್ರಿಂದಾಗಿ ಅವರೂ ದೇವರು ಅನ್ನುವಂಥ ಒಂದು ಭಾವನೆ 60-70% ಎಲ್ರಿಗೂ ಕೂಡ ನಂಬಿಕೆ ಇತ್ತಂತೆ. ಆದರೆ ಕೃಷ್ಣನ ಬಗ್ಗೆ ಮಾತ್ರ 20% ಮಾತ್ರ ದೇವರಾಗಿರಬಹುದು ಅಂತ ಇತ್ತಂತಷ್ಟೆ. ದೇವರು ಅನ್ನುವಂಥ ಪೂರ್ಣ ನಂಬಿಕೆ ಎಲ್ಲರಿಗೂ ಇರಲಿಲ್ಲ. ಆದ್ದರಿಂದ ಎಲ್ಲರಿಗೂ ಕೂಡ ಆ ಭಾವನೆ ಬರಬೇಕು, ಕೃಷ್ಣ ದೇವರು ಅನ್ನೋದನ್ನು ಗಟ್ಟಿಯಾಗಿ ನಂಬಬೇಕು, ಸಜ್ಜನರೆಲ್ಲ ಉದ್ಧಾರ ಆಗಬೇಕು ಅನ್ನುವ ದೃಷ್ಟಿಯಿಂದಾಗಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಿ ಅಂತ ಭೀಷ್ಮಾಚಾರ್ಯ ಹೇಳಿದ್ದು. ಇದು ಒಂದು ದೃಷ್ಟಿ. ಆದರೆ ಮತ್ತೊಂದು ದೃಷ್ಟಿ ಏನು ಅಂತಂದರೆ, ಇದೆಲ್ಲ ಭಗವಂತನ ಸಂಕಲ್ಪ ಅಂತ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕು. ಏನು ಭಗವಂತನ ಸಂಕಲ್ಪ ಅಂದರೆ, ಭಗವಂತ ಈ ಮೊದಲೇನೆ ಹೇಳಿದ್ದಾನೆ, ಹಿಂದೆ ಮೊದಲೇ ಕಥೆಯೆಲ್ಲ ಬಂದಿರುತ್ತೆ. ಅದರಿಂದ ಸನಕಾದಿಗಳೆಲ್ಲ ಬಂದಾಗ ಜಯವಿಜಯರಿಗೆ ಶಾಪ ಬಂತು. ಆ ಜಯವಿಜಯರಿಗೆ ಶಾಪ ಬಂದಾಗ 3 ಅವತಾರದಲ್ಲಿ ರಾಕ್ಷಸರಾಗಿ ಹುಟ್ಟಬೇಕು ಅಂತ ಹೇಳಿದರು. 3 ಅವತಾರದಲ್ಲೂ ರಾಕ್ಷಸರಾಗಿ ಹುಟ್ಟಿ ಅದು ಯಾರಿಂದ, ಭಗವಂತನ ಕೈಯಿಂದಲೇ ಸಾಯಬೇಕು ಅಂತಲೂ ವರ ಅವರಿಗೆ. ಇಂಥ ಒಂದು ವರವನ್ನು ಪಡೆದುಕೊಂಡು ಅವತಾರ ಮಾಡಿದರು. ಅದರಲ್ಲಿ ಈಗ ಹುಟ್ಟಿದವರು ಶಿಶುಪಾಲ ದಂತವಕ್ರ. ಅವರಿಬ್ಬರಲ್ಲಿ ಶಿಶುಪಾಲನಲ್ಲಿ ಜಯ ಎನ್ನುವಂತಹ ದ್ವಾರಪಾಲಕ ಇದ್ದಾನೆ. ಅವನನ್ನೇನು ಮಾಡಬೇಕು, ಮುಖ್ಯವಾಗಿ ಅವನನ್ನು ದ್ವಾರಪಾಲಕನ ಹುದ್ದೆಗೆ ಮತ್ತೆ ಕಳಿಸಬೇಕು. ಅದು ಭಗವಂತನ ಸಂಕಲ್ಪ. ಅಷ್ಟೇ ಅಲ್ಲ, ಇದರ ಜೊತೆಗೇನು ಅಂದರೆ, ಯಾರಿಗೆ ನಾನು ಅಗ್ರಪೂಜೆ ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿದಾಗ ದೊಡ್ಡ ಸಭೆಯಲ್ಲಿ ಅನೌನ್ಸ್ ಮಾಡಿದರೆ ಎಲ್ಲ ಒಂದಷ್ಟು ಜನ ನಿಂತುಕೊಳ್ತಾರೆ, ಕೃಷ್ಣನ ಬೆನ್ನೆಲುಬಿಗೆ ಬಂದು ನಿಂತುಕೊಳ್ತಾರೆ, ಎಲ್ಲರೂ ಅವನಿಗೆ ಮಾಡಿ ಅಂತ. ಆದರೆ ಅದಾದ ನಂತರ ಕೆಲವರು ಇರ್ತಾರೆ, ಕೃಷ್ಣನ ವಿರೋಧ ಮಾಡುವವರು ಇರ್ತಾರೆ. ಅದು ಯಾರ್ಯಾರು ಅಂತ ಆಗಲೇ ಗೊತ್ತಾಗುತ್ತೆ. ಯಾರು ಅಂತ ಗೊತ್ತಾದಾಗ ಅವರನ್ನು ಸಂಹಾರ ಮಾಡಬೇಕು. ಅವರನ್ನು ಸಂಹಾರ ಮಾಡಲಿಕ್ಕೆ ಕೃಷ್ಣ ನೋಡ್ತಾನೆ, ಅವರಿಂದ ಎಷ್ಟಾಗತ್ತೆ ಅಷ್ಟೆಲ್ಲ ಅಪಶಬ್ದಗಳು ಬರಲಿ, ಬಂದಾದ ನಂತರ ಅವನ ಸಂಹಾರ ಮಾಡಬೇಕು ಅನ್ನುವಂಥದ್ದು ಭಗವಂತನ ಸಂಕಲ್ಪ. ಅದರಿಂದ ಈ ಸಂಕಲ್ಪಕ್ಕೆ ನಾವು ಕೈ ಜೋಡಿಸಬೇಕು ಅನ್ನೋ ದೃಷ್ಟಿಯಿಂದಾಗಿ ಭೀಷ್ಮಾಚಾರ್ಯರು ಈ ಎಲ್ಲವನ್ನು ಅರಿತುಕೊಂಡು ಹೇಳಿದರು, ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಹೇಳಿದ್ರಂತೆ. ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಬೇಕು ಅಂತ ಹೇಳಿದಾಗ ಅಗ್ರಪೂಜೆಯನ್ನು ಕೃಷ್ಣನಿಗೆ ತೀರ್ಮಾನ ಆಯಿತು. ಆಮೇಲೆ ಶಿಶುಪಾಲ ಬಂದ, ಬಾಯಿಗೆ ಬಂದಂತೆ ಬೈದ, ಎಂಥ ಮಾತುಗಳನ್ನು ಆಡಿದ ಕೃಷ್ಣನ ಬಗ್ಗೆ, ಕೇಳಲಿಕ್ಕೆ ಅಸಾಧ್ಯ ಅಷ್ಟು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಆ ಕವಿ ಹೇಳುವಾಗ ಬಹಳ ಸುಂದರವಾಗಿ ಹೇಳ್ತಾನೆ ಆ ಕವಿ. ಭಗವಂತ ಏನು ಮಾಡಿದಂತೆ, ಚಕ್ರವನ್ನು ಕಳಿಸಿಕೊಟ್ಟನಂತೆ, ತನ್ನ ಕೈಯಲ್ಲಿದ್ದಂಥ ಸುದರ್ಶನವನ್ನು ಕಳಿಸಿಕೊಟ್ಟ. ಯಾಕೆ ಕಳಿಸಿದ್ದು ಅಂದರೆ, ಇವನು ಶಿಶುಪಾಲ ಇದ್ದಾನಲ್ವಾ, ಅವನ ಕಂಠದಿಂದ ಎಷ್ಟೋ ಅಪಶಬ್ದಗಳನ್ನು ಹೊರಗೆ ಹಾಕ್ತಾ ಇದ್ದಾನೆ, ಒಂದು ಬಾರಿ ಅವನ ಕಂಠದೊಳಗೆ ಎಷ್ಟು ಅಪಶಬ್ದಗಳು ಉಳಿದಿದ್ದಾವೆ ಅಂತ ಇಣುಕಿ ನೋಡಿ ಬಾ ಅಂತ ಕಳಿಸಿಕೊಟ್ಟನಂತೆ ಭಗವಂತ. ಇಣುಕಿ ನೋಡು ಅಂದದ್ದೇ ಸರಿ, ಆ ಚಕ್ರ ಹೋಯಿತು, ಅವನ ತಲೆಯನ್ನೇ ಕತ್ತರಿಸಿ ಹಾಕಿತು, ಅವನ ಸಂಹಾರ ಆಯಿತು. ಇಷ್ಟು ನಡೀತು. ಇಷ್ಟೆಲ್ಲ ನಡೆದಾದ ನಂತರ ಈಗ ಕೃಷ್ಣನೇ ಸರ್ವೋತ್ತಮ ಅಂತ ತೀರ್ಮಾನ ಮಾಡಿದರು. ಅವನಿಗೆ ಅಗ್ರಪೂಜೆ ಅಂತಾಯಿತು, ಅವನ ಸಂಕಲ್ಪವೂ ಆಯಿತು. ಇಷ್ಟೆಲ್ಲ ನಡೀತಲ್ವ, ಇದೇ ಸಂದರ್ಭದಲ್ಲಿ ಏನು ನಡೀತಂತೆ, ಇನ್ನೊಂದು ಘಟನೆ. ಅವನ ದೇಹ ಉರುಳಿ ಕೆಳಗೆ ಬಿದ್ದೋಯ್ತು. ಕೆಳಗೆ ಬಿದ್ದರೂ ಕೂಡ ಅವನ ದೇಹದಿಂದ ಒಂದು ಜ್ಯೋತಿ ಹೊರಗೆ ಬಂತಂತೆ, ಬೆಳಕು ಬಂತು. ಆ ಬೆಳಕು ಬಂದದ್ದೇನಾಯಿತು, ಪರಮಾತ್ಮನ ದೇಹದ ಒಳಗೆ ಸೇರುತ್ತಂತೆ. ಎಲ್ಲರೂ ನೋಡ್ತಾ ಇದ್ರು, ಎಲ್ಲರೂ ನೋಡುವಂಥ ಕಾಲದಲ್ಲೇನೆ ಆ ಕ್ಷಣದಲ್ಲಿ ಕೃಷ್ಣನ ದೇಹದ ಒಳಗೆ ಈ ಜ್ಯೋತಿ ಅನ್ನೋದು ಪ್ರವೇಶ ಮಾಡ್ತಾ ಇದೆ ಅಂತೆ. ಇದನ್ನು ನೋಡಿ ಬಹಳ ಆಶ್ಚರ್ಯ ಆಯಿತು ಎಲ್ರಿಗೂ ಕೂಡ.
ಏನು ಅಂದರೆ ಎಲ್ಲರೂ ನೋಡ್ತಾ ಇದ್ದೇವೆ, ನೋಡುವಾಗಲೇ ಯುಧಿಷ್ಠಿರ ಕೇಳ್ತಾನೆ ಇದೇ ಪ್ರಸಂಗವನ್ನು ನಾರದರ ಬಳಿಯಲ್ಲಿ ಕೇಳ್ತಾನೆ. ನಾರದರು ಯುಧಿಷ್ಠಿರನಿಗೆ ಹೇಳಿದ ಕಥೆಯನ್ನು ನಿನಗೆ ಹೇಳ್ತೇನೆ ಅಂತ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಭಾಗವತ ಆರಂಭದಿಂದ ಕೇಳಬೇಕು, ಆರಂಭದಲ್ಲಿ ಆಗಲೇ ಸ್ವಾಮಿಗಳು ಆರಂಭ ಮಾಡುವಾಗಲೇ ಹೇಳಿರ್ತಾರೆ ಆ ಋಷಿ ಪರಂಪರೆ ಹೇಗಿರುತ್ತದೆ ಅಂತ ಹೇಳಿಬಿಟ್ಟು. ಮೊದಲು ಋಷಿಯನ್ನು ತಿಳ್ಕೊಂಡೇ ಅದನ್ನು ಆರಂಭ ಮಾಡಿಕೊಳ್ಬೇಕು. ಹಾಗೆ ಆರಂಭದಿಂದಲೇ ಹೇಗೆ ಬಂದಿದೆ ಭಾಗವತ ಪರಂಪರೆ ಅಂತ, ಅದರಲ್ಲಿ ನಾರದರು ಯುಧಿಷ್ಠಿರನಿಗೆ ಹೇಳಿದ್ದು ಅದನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ, ಆ ದೃಷ್ಟಿಯಲ್ಲಿದ್ದಾರೆ. ಹಾಗೆ ಯುಧಿಷ್ಠಿರ ಕೇಳಿದಂತೆ ಅಲ್ಲ, ಆ ಜ್ಯೋತಿ ಕೃಷ್ಣನ ದೇಹದ ಒಳಗೆ ಹೋಯಿತು ಅಂದರೆ, ದೇಹದ ಒಳಗೆ ಪ್ರವೇಶ ಮಾಡೋದು ಅಂದರೆ ಏನು? ಭಗವಂತ ಮೋಕ್ಷದಲ್ಲಿ ಅನೇಕ ಸ್ಥಾನಗಳನ್ನು ಕೊಡ್ತಾನಂತೆ. ಸಾಲೋಕ್ಯ, ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ, ಸಾರ್ಷ್ಟಿ, ಇನ್ನೊಂದು ಅದು ಮೋಕ್ಷ, ಐದನೇ ಮೋಕ್ಷ ಅಂತಾರೆ ಅದನ್ನು, ಅದು ಮುಖ್ಯ ಪ್ರಾಣಿದೇವರಿಗೆ ಮಾತ್ರ. ಇಂಥ ಮೋಕ್ಷಗಳಿದ್ದಾವೆ. ಅದರಲ್ಲಿ ಸಾಯುಜ್ಯ ಎನ್ನುವಂಥ ಮೋಕ್ಷ ಅಂದರೆ ಯಾವುದು ಅಂದರೆ, ಭಗವಂತನ ಒಂದು ದೇಹದಲ್ಲಿ ಯಾವುದೋ ಒಂದು ಅವಯವದಲ್ಲಿ ಹೋಗಿ ಕುಳಿತುಕೊಳ್ಳೋದಿದೆಯಲ್ವಾ, ಇದನ್ನು ಸಾಯುಜ್ಯ ಅಂತ ಕರೀತಾರೆ, ಸಾಯುಜ್ಯ ಮೋಕ್ಷ ಅಂತಾರೆ. ಹಾಗಾದರೆ ಇವನು ಇಷ್ಟು ಬೈದ ಶಿಶುಪಾಲ, ಎಲ್ಲರ ಎದುರಲ್ಲಿ ಭಗವಂತನನ್ನು ನಿಂದನೆ ಮಾಡಿದ, ಇಷ್ಟು ನಿಂದನೆ ಮಾಡಿದ್ದಕ್ಕೆ ಭಗವಂತ ಅವನಿಗೆ ಕೊಟ್ಟ ಲೋಕ ಯಾವುದು ಅಂದರೆ, ಅವನ ದೇಹದ ಒಳಗೇ ಪ್ರವೇಶ ಮಾಡಿಸಿಕೊಂಡು ಅವನಿಗೆ ಸಾಯುಜ್ಯ ಎನ್ನುವ ಮೋಕ್ಷ ಕೊಟ್ಟ. ಅಂದರೆ ಹಾಗಾದರೆ ಯಾರ್ಯಾರು ಭಗವಂತನನ್ನು ಬೈತಾರೋ, ಬೈದವರೆಲ್ಲರೂ ಕೂಡ ಕೃಷ್ಣನ ದೇಹಕ್ಕೆ ಪ್ರವೇಶ ಮಾಡ್ತಾರೆ, ಅವನ ದೇಹದ ಒಳಗೆ ಹೋಗ್ತಾರೆ ಅಂದರೆ ಸಾಯುಜ್ಯ ಮೋಕ್ಷ ಸಿಗುತ್ತೆ ಅಂತ ಅರ್ಥ. ಅದರಿಂದ ಮೋಕ್ಷವೇ ಲಭ್ಯವಾಗುತ್ತೆ, ಅದರಿಂದ ಎಲ್ಲರೂ ಬೈಯೋಣ ಅಂತ ಹೇಳಿದರೆ ಅದಕ್ಕೆ ಇದೇ ತೀರ್ಮಾನ ಕೊಟ್ಟಂತೆ ಆಗುತ್ತಲ್ವೇ ಅಂದದ್ದಕ್ಕೆ ನಾರದರು ಹೇಳ್ತಾರೆ, ಅದನ್ನು ಅರ್ಥ ಮಾಡಿಕೊಳ್ಬೇಕು, ಇದೆಲ್ಲ ಹರಿಚಿತ್ತ ಅಂತ ಹೇಳ್ತಾರೆ. ಇದೆಲ್ಲ ಹರಿಚಿತ್ತ ಯಾಕೆ ಅಂದರೆ, ಏನನ್ನು ಯಾರನ್ನು ಒಳಗೆ ತೆಗೆದುಕೊಳ್ತಾನೆ ಭಗವಂತ ಏನು ಅಂದರೆ, ಅದರಲ್ಲಿ ವಿಶಿಷ್ಟವಾಗಿ ಏನಿತ್ತು ಅಂದರೆ, ಎರಡು ದೇಹಗಳಿತ್ತು ಅಂತ ಹೇಳ್ತಾರೆ. ಒಳಗಡೆ ಆಗಬೇಕಾದರೆ ಒಂದು ದೈತ್ಯ ದೇಹ, ಇನ್ನೊಂದು ಜಯನ ದೇಹ, ಎರಡು ಎರಡು ಜೀವದ ಆವೇಶ ಇತ್ತು. ಎರಡು ಜೀವಗಳ ಆವೇಶ ಇದ್ದದ್ರಿಂದಾಗಿ ಜಯ ಎನ್ನುವಂಥ ಏನು ದ್ವಾರಪಾಲಕ ಇದ್ದ, ಅವನು ಮಾತ್ರ ಕೃಷ್ಣನ ಭಕ್ತ. ಯಾಕೆ ಅಂದರೆ ಅದನ್ನು ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಶಿಶುಪಾಲ ಯಾವಾಗಲೂ ಕೂಡ ಭಗವಂತನನ್ನು ಕೃಷ್ಣನನ್ನು ಮನಸ್ಸಿಚ್ಛೆಯಿಂದ ಬೈತಾ ಇದ್ದಂತೆ, ಚೆನ್ನಾಗಿ ಬೈತಾ ಇದ್ದ, ಮನಸ್ಸಿಗೆ ಬಂದಂತೆ ಬೈತಿದ್ದ. ಆದರೆ ಬೈವಾಗಲೆಲ್ಲ ಕಡೆಯಲ್ಲೂ ಕೂಡ ಒಳಗಡೆಯಿಂದ ಅವನಷ್ಟು ಬೈದರೂ ಕೂಡ ಕೃಷ್ಣ ದೇವರಲ್ವಾ ಅಂತ ಭಾವನೆ ಇರ್ತಿತ್ತಂತೆ. ಎಷ್ಟು ಬೈತಾ ಇದ್ದರೂ ಕೂಡ ಅವನು ಬಾಯಿಂದ ಮಾತ್ರ, ಕಂಠದಿಂದ ಮಾತ್ರ ಅಪಶಬ್ದಗಳು ಬರ್ತಾ ಇದ್ದವು, ಆದರೆ ಒಳಗಿನಿಂದ ಆಗುವಾಗ ಏನಾದರೂ ಕೂಡ ಪರವಾಗಿಲ್ಲ, ಕೃಷ್ಣ ಹರಿ ಸರ್ವೋತ್ತಮ ಅವನು ಅಂತನ್ನೋ ಭಾವ ಇತ್ತಂತೆ. ಅಂದರೆ ಎರಡು ಜೀವಗಳಲ್ಲಿ ಆವೇಶ ಇತ್ತು ಅನ್ನೋದಕ್ಕೆ ಇದೇ ನಿದರ್ಶನ ಅಂತಾರೆ ಆಚಾರ್ಯರು. ಎರಡು ಜೀವಗಳು, ಒಂದು ದೈತ್ಯ ಜೀವ ಬಾಯಿಂದ ಬೈದರೆ ಇನ್ನೊಂದು ಮನಸ್ಸಿನಿಂದ ಆಲೋಚನೆ ಮಾಡ್ತಾ ಇದ್ದದ್ದು ಕೃಷ್ಣ ಸರ್ವೋತ್ತಮ ಅಂತ ಆಲೋಚನೆ ಮಾಡ್ತಿತ್ತಂತೆ. ಆದ್ದರಿಂದ ಆ ಜೀವ ಏನಿದೆ ಅದಕ್ಕೆ ಮಾತ್ರ ಮೋಕ್ಷವನ್ನು ಕೊಡ್ತಾ ಇದ್ದಾನೆ ಭಗವಂತ. ಇನ್ನು ಬೇರೆ ಜೀವ ಏನಿದೆ, ಬೇರೆ ಇನ್ನೂ ಕೆಲವಿರ್ತವೆ, ಕೆಲವು ದೇಹಗಳಲ್ಲೆಲ್ಲ ಈ ರೀತಿ ಆಗುತ್ತೆ ಅಂತ, ಎಲ್ಲರ ದೇಹದಲ್ಲೂ ಕೂಡ ಹೇಗಿರುತ್ತೆ ಅಂತ ತಿಳ್ಕೊಬೇಡಿ. ಕೆಲವ್ರ ದೇಹದಲ್ಲಿ ಅಂದರೆ ಸಾಮಾನ್ಯ ಇವಾಗಿರುವಂಥ ದೇಹಗಳಲ್ಲೆಲ್ಲ ಎರಡು ಜೀವ ಅಂದರೆ ಒಂದೇ ಜೀವ ಇದ್ದರೂ ಕೂಡ ಎರಡು ಸ್ವಭಾವಗಳಿರ್ತವೆ ನಮ್ಮಲ್ಲಿ, ಒಂದು ಆಸುರಿ ಶಕ್ತಿ ಇನ್ನೊಂದು ದೈವೀ ಶಕ್ತಿ ಅಂತ. ಹಾಗೆ ಇವನಲ್ಲಾಗುವಾಗ ಎರಡು ಜೀವಗಳು, ಎರಡು ಜೀವಗಳ ಆವೇಶ. ಬೇರೆ ಇನ್ನೂ ಇದರಲ್ಲಿ ಕಥೆಗಳು ಬಂದಿವೆ, ವೇನನ ಕಥೆ ಬರುತ್ತದೆ. ವೇನ ಆಗಬೇಕಾದರೆ ಅವನಲ್ಲಿ ಒಂದೇ ಜೀವ, ಅವನನ್ನು ಸಂಹಾರವೇ ಮಾಡಬೇಕು, ಬೇರೆ ಗತಿಯೇ ಇಲ್ಲ ಅವನನ್ನು. ಪೂರ್ಣ ಒಂದೇ ಜೀವವನ್ನು ಅಂಧಂತಮಸ್ಸಿಗೆ ಕಳಿಸಬೇಕು. ಇಲ್ಲಿ ಒಂದು ಜೀವಕ್ಕೆ ಮೋಕ್ಷ ಕೊಡಬೇಕು, ಮತ್ತೊಂದು ಜೀವಕ್ಕೆ ಅದನ್ನು ಅಂಧಂತಮಸ್ಸಿಗೆ ಕಳಿಸಬೇಕು. ಈ ದೃಷ್ಟಿಯಿಂದ ಭಗವಂತ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಆಯಾಯ ಲೋಕಗಳನ್ನು, ಅನುಗ್ರಹಗಳನ್ನೆಲ್ಲವನ್ನೂ ಕೂಡ ಮಾಡ್ತಾನೆ. ಅದರಿಂದ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಮಾಡೋದೇನು ಅಂದರೆ, ದೇವತೆಗಳು ಅಸುರರು ಪರಸ್ಪರ ಹೊಡೆದಾಡಿಕೊಳ್ತಾರೆ ಅಂದರೆ ಇದರಲ್ಲಿ ಬೇರೆ ಏನೂ ಅಲ್ಲ, ಅವರಿಬ್ಬರು ಸ್ವಭಾವ ಸಿದ್ಧರಾಗಿಯೇ ಪರಸ್ಪರವಾಗಿ ದ್ವೇಷಿಗಳು. ನೋಡಿ, ಹೇಳೋದೇ ಆಗಲ್ವ. ದೇವತೆಗಳನ್ನು ಸುರರು ಅಂತಾರೆ, ಆ ಅಸುರರನ್ನು, ಇವರನ್ನು ದೈತ್ಯರನ್ನು ಅಸುರರು ಅಂತಾರೆ. ಅಂದರೆ ಸುರ ವಿರುದ್ಧರಾದವರೆಲ್ಲ ಅಸುರರು ಅಂತ. ನಾವೆಲ್ಲರೂ ಕೂಡ ಸುರರಲ್ಲ, ಸುರರಲ್ಲದೇ ಇದ್ದರೂ ಕೂಡ ಅಸುರ ಅನ್ನೋ ಶಬ್ದದಿಂದ ನಮ್ಮನ್ನು ಕರೆಯೋದಿಲ್ಲ. ಯಾಕೆಂದರೆ ವಿರೋಧಿ ಅನ್ನೋ ಅರ್ಥದಲ್ಲೇ ನನ್ನ ಪ್ರಯೋಗವನ್ನು ಮಾಡೋದಲ್ಲಿ ನನ್ನ ಶಬ್ದವನ್ನು, ಅದರಿಂದಾಗಿ ಅಸುರ ಅಂತ ಕರೀತಾರೆ. ಅಂದರೆ ಪರಸ್ಪರವಾಗಿ ಸ್ವಾಭಾವಿಕವಾಗಿ ಅವರಲ್ಲಿ ವಿರೋಧ ಎನ್ನುವಂಥದ್ದಿದೆ. ಆ ವಿರೋಧ ಇರೋದರಿಂದಾಗಿ ಅದನ್ನೇನು ಮಾಡ್ತಾನೆ ಭಗವಂತ, ಅವರವರಲ್ಲಿ ಪ್ರವೇಶ ಮಾಡಿ ಅವರ ಸ್ವಭಾವ ಏನಿದೆ ಆ ಸ್ವಭಾವವು ಪ್ರಕಟವಾಗುವಂತೆ ಮಾಡ್ತಾನಷ್ಟೇ ಹೊರತು ಸ್ವಭಾವದ ಬದಲಾವಣೆಗಳನ್ನು ಮಾಡೋದಿಲ್ಲ ಪರಮಾತ್ಮ. ಅವನಿಗೆ ಆ ಶಕ್ತಿ ಇದೆ, ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇದ್ದರೂ ಕೂಡ ಸ್ವಭಾವಕ್ಕೆ ಅನುಗುಣವಾಗಿ ಎಲ್ಲವನ್ನು ಅನುಗ್ರಹ ಮಾಡ್ತಾನೆ. ಅದರಿಂದಾಗಿ ಭಗವಂತ ಒಬ್ಬರಲ್ಲಿ ಪಕ್ಷಪಾತವನ್ನು ಮಾಡೋದು ಅಂತ ಇಲ್ಲವೇ ಇಲ್ಲ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಮಾಡ್ತಾನೆ ಅಂತ ಇಷ್ಟು ಪರೀಕ್ಷಿದ್ರಾಜನಿಗೆ, ಶುಕಾಚಾರ್ಯರಿಗೆ ಕೇಳಿದ ಪ್ರಶ್ನೆ ಪರೀಕ್ಷಿತ. ಅದಕ್ಕೆ ಉತ್ತರವನ್ನು ಯುಧಿಷ್ಠಿರನಿಗೆ ನಾರದರು ಹೇಳಿದ್ದನ್ನು ಕೊಟ್ಟದ್ದು. ಇಷ್ಟು ಉತ್ತರವನ್ನು ಹೇಳುವಾಗ ಆಗ ಮತ್ತೆ ಕೇಳಿದ, ಹಾಗಾದರೆ
ಹಿರಣ್ಯಕಶಿಪು ಯಾಕೆ ಭಗವಂತನಲ್ಲಿ ದ್ವೇಷ ಮಾಡಿದ, ಭಗವಂತನನ್ನು ಅತ್ಯಂತವಾಗಿ ದ್ವೇಷ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆಗ ಹೇಳ್ತಾ ಇದ್ದಾರೆ, ಭ್ರಾತರಿಯೇವಂ ವಿನಿಹತೆ ಹರಿಣಾಕ್ರೂಢ ಮೂರ್ತಿನಾಂ ಹಿರಣ್ಯಕಶಿಪೋ ರಾಜನ್ ಪರ್ಯತಪ್ಯದೃಶಾಶುಚ. ಹಿಂದೆ ಅವನ ಸಹೋದರ ಹಿರಣ್ಯಾಕ್ಷ ಅವನನ್ನು ಕ್ರೋಡರೂಪಿ ಪರಮಾತ್ಮ ವರಾಹ ರೂಪದಿಂದ ಬಂದು ಸಂಹಾರ ಮಾಡಿದ. ಅವನ ಸಂಹಾರ ಮಾಡಿದ ನಂತರ ನನ್ನ ಸೋದರನನ್ನು ಸಂಹಾರ ಮಾಡಿದ್ದಿಯಾದ್ರಿಂದಾಗಿ ಆ ನನ್ನ ಸೋದರನ ಸಂಹಾರ ಮಾಡಿದ್ರಿಂದ ನಿನ್ನನ್ನು ನಾನು ಸಂಹಾರ ಮಾಡುತ್ತೇನೆ ಅಂತ ಪಣತೊಟ್ಟ. ಪಣತೊಟ್ಟು ಮಾಡಿದ ಕೆಲಸ ಏನು ಅಂದರೆ, ಮೊದಲಿಗೆ ನಿನ್ನನ್ನು ಕೊಲ್ಲಬೇಕು ಅಂತಾದರೆ ಮೊದಲು ನಾನು ಅವಧ್ಯನಾಗಬೇಕು ಅಂತ, ನಾನು ಅವಧ್ಯನಾಗಬೇಕು ಅಂತ ಆ ಅವಧ್ಯತ್ವ ವರ ಪಡೀಬೇಕು ಅನ್ನೋದಕ್ಕೋಸ್ಕರವಾಗಿ ಮಾಡಿದ ಕೆಲಸ ನಿರಂತರ ತಪಸ್ಸು ಮಾಡುತ್ತೇನೆ ಅಂತ ಹೋದನಂತೆ. ಯಾವ ರೀತಿ ತಪಸ್ಸನ್ನು, ಕರಾಲ ದಂಷ್ಟ್ರೋಗ್ರ ದೃಷ್ಟ್ಯ ದುಷ್ಪ್ರೇಕ್ಷ ಭ್ರಕುಟೀ ಮುಖ ಶೂಲ ಮುದ್ಯಮ್ಯ ಸದಸಿ ದಾನವಾನಿದಮ್ರವೀತ್. ಆಗ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ದೈತ್ಯರಿಗೆಲ್ಲ ಹೇಳ್ತಿದ್ದಾನೆ, ಇನ್ನೇನು ನಾನು ತಪಸ್ಸಿಗೆ ಹೋಗ್ತೇನೆ. ಎಂಥ ಮುಖ ಅಂದರೆ ಅವನದ್ದು ಕರಾಳವಾದ ಮುಖ ಅಂತ ಹೇಳ್ತಾರೆ, ಹಿರಣ್ಯಕಶಿಪುವಿನದ್ದು ಕರಾಳವಾದ ಮುಖವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾನಂತೆ ಎಲ್ಲ ದೈತ್ಯರಿಗೂ ಕೂಡ. ಎಲ್ಲರೂ ಕೇಳಿಕೊಳ್ಳಿ, ವಿಪ್ರಚಿತ್ತೇ ಮಮ ವಚಃ ಪುಲೋಮನ್ ಶಕುನಾದಯ ಶೃಣುತಾನಂತರಂ ಸರ್ವೈಹಿ ಕ್ರಿಯತಾಂ ಆಶುಮಾಚಿರಂ. ಎಲ್ಲ ಏನು ಮಾಡಬೇಕು ಅಂತ ಹೇಳ್ತೇನೆ ಕೇಳಿ ಅಂತ ತನ್ನವರಿಗೆಲ್ಲ ಹೇಳಿ ಹೋದನಂತೆ, ನಾನು ತಪಸ್ಸಿಗೆ ಹೋಗ್ತಾ ಇದ್ದೇನೆ, ಯಾವ ಬ್ರಾಹ್ಮಣರು ಕೂಡ ಉಳಿದಿರಬಾರದು ಅಂತ ಹೇಳ್ತಾನೆ. ಬ್ರಾಹ್ಮಣರ ವಟಾರಗಳು ಅಂತೇನಿದ್ದಾವೆ, ಎಲ್ಲ ಬ್ರಾಹ್ಮಣರ ವಟಾರಗಳಿಗೆಲ್ಲ ಬೆಂಕಿ ಹಾಕಿ ಅಂತ ಹೇಳಿದ. ಅವರ ಅಗ್ರಹಾರಗಳಿಗೆಲ್ಲ ಬೆಂಕಿ ಹಾಕಿ, ಬೆಂಕಿ ಕೊಡಿ ಅಂತ ಹೇಳಿದಂತೆ. ಎಂಥ ವಿಚಿತ್ರ ಅಂದರೆ, ಅವನಿಗೊಂದು ವಿಶೇಷತೆ ಗೊತ್ತಿತ್ತು ಅವನಿಗೆ. ಏನು ಅಂದರೆ, ಯಾವಾಗಲೂ ಭಗವಂತ ಅಂತ ಹೇಳಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರೋದು ಅಂದರೆ ನಾವೆಲ್ಲ ತಿಳ್ಕೊಂಡಿರ್ತೇವೆ. ಭಗವಂತ ಅಂದರೆ ಹೇಗೆ ಬರ್ತಾನೆ? ಭಗವಂತ ಅಂದರೆ ಶಂಖಾಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿರ್ತಾನೆ ಅಂತ. ಅದರಿಂದ ಹಾಗೆ ಬಂದರೆ ಮಾತ್ರ ನಮಗೆ ಭಗವಂತ. ಆದರೆ ಅವನಿಗೊಂದು ವಿಶೇಷ ಗೊತ್ತಿತ್ತು, ಎಲ್ಲ ಸ್ಮೃತಿಗಳನ್ನು ಧರ್ಮಗ್ರಂಥಗಳನ್ನೆಲ್ಲ ಓದಿದ್ದ. ಏನು ಅಂದರೆ, ವಿಷ್ಣು ಬ್ರಾಹ್ಮಣ ರೂಪೇಣ ಸಂಚರತ್ ಅಖಿಲೇಶ್ವರ ಅಂತ. ವಿಷ್ಣು ಬ್ರಾಹ್ಮಣ ರೂಪೇಣ, ಭಗವಂತ ಯಾವಾಗಲೂ ಕೂಡ ಸಂಚಾರ ಮಾಡೋದು ಯಾವ ರೀತಿ ಅಂದರೆ, ಬ್ರಾಹ್ಮಣ ವೇಷಧಾರಿಯಾಗಿ ಸಂಚಾರ ಮಾಡ್ತಿರ್ತಾನಂತೆ. ಆದ್ದರಿಂದ ಬ್ರಾಹ್ಮಣರ ವಟಾರಗಳಲ್ಲಿ ಬ್ರಾಹ್ಮಣರಲ್ಲಿ ಭಗವಂತ ಇದ್ದಾನೆ. ಅದರಿಂದ ಭಗವಂತ ಇರೋದೇ ಅಲ್ಲಿ, ಆದ್ದರಿಂದ ಮೊದಲು ಅವರ ವಟಾರಗಳಿಗೆ ಬೆಂಕಿ ಕೊಡಿ ಅಂತ ಹೇಳಿದ. ನಾನು ತಪಸ್ಸು ಮುಗಿಸಿ ಬರ್ತೇನೆ ಅಂತ ಹೇಳ್ತಾನೆ. ಎಲ್ಲ ಈ ಕೆಲಸ ನಡೀಲಿ. ಆಮೇಲೆ ಮತ್ತಿನ್ನೇನು ಅಂದರೆ, ಇನ್ನೂ ಕೆಲವು ಕಡೆ ಬೇರೆ ಬೇರೆ ವಿದ್ಯಾಪೀಠಗಳು ಗುರುಕುಲಗಳು ಅಂತ ಇರ್ತವೆ, ಎಲ್ಲ ವಿದ್ಯಾಪೀಠ ಗುರುಕುಲಗಳಿಗೆಲ್ಲದಕ್ಕೂ ಕೂಡ ಬೀಗ ಹಾಕಿಸ್ಬಿಡಿ ಅಂತ ಹೇಳಿದ. ಎಲ್ಲೂ ಕೂಡ ಹೋಮ ಹವನಗಳು ಯಾವುದೂ ನಡೀಬಾರ್ದು, ಎಲ್ಲ ನಿಂತು ಹೋಗ್ಬಿಡಬೇಕು, ಯಾವುದೂ ನಡೀಬಾರ್ದು, ಎಲ್ಲ ನಿಲ್ಲಿಸಿಬಿಡಿ ಅಂತ ಹೇಳಿದ. ಇಷ್ಟು ವ್ಯವಸ್ಥೆ ಮಾಡಿ ಹೊರಡ್ತಾ ಇದ್ದಾನಂತೆ. ಎಲ್ಲ ಕಡೆ ಈ ರೀತಿ ಹಾವಳಿ ಮಾಡಿದ್ದಾನೆ, ಹೊರಟು ತಪಸ್ಸು ಅಂತ ಮಾಡಿದ್ನಂತೆ. ಸತೇಪೆ ಮಂದರ ದ್ರೋಣ್ಯಂ ತಪ ಪರಮದಾರುಣಂ ಊರ್ಧ್ವ ಬಾಹು ನಭೋ ದೃಷ್ಟಿ ಪಾಂದ ಪಾದಾಂಗುಷ್ಟಾಶ್ರಿತಾವನಿ. ಅವನ ತಪಸ್ಸಿ ಹಾಗಿತ್ತಂತೆ, ಪಾದಾಂಗುಷ್ಟಾಶ್ರಿತಾವನಿ, ಒಂದು ಪಾದದಲ್ಲಿ ನಿಂತಿದ್ದಾನೆ. ಒಂದು ಪಾದ ಅಂದರೆ ಹಾಗೆ ಹೆಬ್ಬೆರಳಿನ ಮೇಲೆ ಮಾತ್ರ ನಿಂತಿದ್ದಾನಂತೆ, ಬರೀ ಹೆಬ್ಬೆರಳು. ಹೆಬ್ಬೆರಳಿನಲ್ಲಿ ನಿಂತುಕೊಂಡು ಊರ್ಧ್ವ ಬಾಹು, ಎರಡು ಕೈಗಳನ್ನು ಮೇಲೆ ಕೈ ಜೋಡಿಸಿ ನಿಂತಿದ್ದಾನಂತೆ. ಬರೀ ಒಂದು ಹೆಬ್ಬೆರಳಲ್ಲಿ ಕೈ ಜೋಡಿಸಿ ನಿಂತು ತಪಸ್ಸನ್ನು ಮಾಡುತ್ತಿದ್ದಾನೆ, ನಿರಂತರ ತಪಸ್ಸು. ಎಲ್ಲಿ ತನಕ ತಪಸ್ಸನ್ನು ಮಾಡಿದ ಅಂತ ಹೇಳಿದರೆ, ಅವನ ತಪಸ್ಸಿಗೆ ಅಲುಗಾಡ್ತಾ ಇಲ್ಲ, ಅಲುಗಾಡದೇನೆ ನೇರವಾದ ದೇಹದಿಂದ ತಪಸ್ಸು ಮಾಡ್ತಾನೆ. ಅವನ ಮೈ ಮೇಲೆಲ್ಲ ಹುತ್ತ ಬೆಳಿಲಿಕ್ಕೆ ಶುರುವಾಯಿತಂತೆ. ಅವನ ಮೈಯಲ್ಲಿದ್ದಂಥ ದೇಹದ ಮಾಂಸಗಳನ್ನೆಲ್ಲ ಕ್ರಿಮಿ ಕೀಟಗಳೆಲ್ಲವೂ ಕೂಡ ತಿನ್ನಲಿಕ್ಕೆ ಶುರುವಾಯಿತು, ಎಲ್ಲ ತಿಂದು ಹೋಗ್ತಾ ಇದೆ. ಆದರೂ ಕದಲ್ಲೇ ಇಲ್ಲ, ಹಾಗೇ ತಪಸ್ಸು ಮಾಡುತ್ತಿದ್ದಾನೆ, ನಿರಂತರ ತಪಸ್ಸನ್ನು ಮಾಡುತ್ತಿದ್ದಾನೆ. ಇಡೀ ದೇಹ ಪೂರ್ತಿ ಹುತ್ತ ಬೆಳೆದು ನಿಂತಿದೆ, ವಲ್ಮೀಕ ಬೆಳೆದಿದೆ ಅಂತೆ. ವಲ್ಮೀಕ ಬೆಳೆದಾದ ನಂತರವೂ ಕೂಡ ತಪಸ್ಸು ನಿಲ್ಲಿಸ್ತಾ ಇಲ್ಲ. ಅವನ ತಲೆಯ ಭಾಗದಿಂದ ಇರೋದೇನು, ಬರೀ ಅಸ್ಥಿಪಂಜರ ಮಾತ್ರ ಇದೆ ಅಷ್ಟೇ, ಅಷ್ಟರಲ್ಲೇ ನಿಂತು ತಪಸ್ಸು ಮಾಡ್ತಿದ್ದಾನೆ, ಬಿಡ್ತಾ ಇಲ್ಲ. ಹಠ, ಅಷ್ಟು ಹಠದಿಂದ ತಪಸ್ಸು ಮಾಡಿದ. ಅವನ ತಲೆ ಮೇಲಿಂದಾಗಬೇಕಾದ್ರೆ ಬೆಂಕಿ ಬುಗಿಲೇಳ್ತಾ ಇದೆ ಅಂತೆ, ಬೆಂಕಿ ಬುಗಿಲೇಳಿ ಮೇಲೆ ಹೋಗ್ತಾ ಇದೆ. ಅವನ ತಲೆಯಿಂದ ಬೆಂಕಿ ಬರ್ತಾ ಇದ್ರೆ ಮೇಲೆ ಇದ್ದಂತಹ ಗ್ರಹ ನಕ್ಷತ್ರಗಳೆಲ್ಲವೂ ಕೂಡ ಅದಕ್ಕೆ ಕೆಳಗೆ ಉದುರಿ ಬೀಳ್ತಾ ಇದ್ವಂತೆ. ಆ ಸ್ಥಿತಿ ಬಂದಿತ್ತು. ಅಷ್ಟು ಘೋರವಾದಂಥ ತಪಸ್ಸನ್ನು ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ಇಷ್ಟು ತಪಸ್ಸು ಮಾಡುವಾಗ ಎಲ್ಲ ದೇವತೆಗಳೆಲ್ಲರೂ ಕೂಡ ಬಂದರು, ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಇಷ್ಟು ತಪಸ್ಸು ಮಾಡ್ತಾ ಇದ್ದಾನೆ, ಎಂಥ ತಪಸ್ಸು, ಘೋರವಾದ ತಪಸ್ಸು. ಏನಾದರೂ ಮಾಡಿ ಭಗವಂತ ಬೇಗನೆ ಬಂದು ಅವತಾರ ಮಾಡಿ ಅವನ ಸಂಹಾರವು ಅವನ ವರವು ಏನಾದರೂ ಮಾಡಿ ಅವನಿಗೆ, ಯಾಕೆಂದರೆ ಮೇಲಿದ್ದ ಗ್ರಹ ನಕ್ಷತ್ರಗಳೆಲ್ಲ ಕೆಳಗೆ ಬೀಳುತ್ತಿದ್ದಾವೆ, ನಾವ್ಯಾರೂ ಕೂಡ ಚೆನ್ನಾಗಿರಲಿಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ
ಆಗ ಭಗವಂತ ಹೇಳಿದ, ಏನು ಯೋಚನೆ ಮಾಡಬೇಡಿ, ಇನ್ನು ಕೆಲವೇ ದಿವಸದಲ್ಲಿ ಬರ್ತೇನೆ, ಬಂದು ಅವನ ತಸ್ಯ ಶಾಂತಿಂ ಕರಿಷ್ಯಾಮಿ. ಯಾವಾಗ ಅಂದರೆ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ, ತನ್ನ ನಿರ್ವೈರನಾಗಿರುವಂಥ ಪ್ರಶಾಂತನಾದಂಥ ತನ್ನ ಮಗನೇ ಆದಂಥ ಪ್ರಹ್ಲಾದರಾಜರಿಗೆ ಯಾವಾಗ ದ್ರೋಹವನ್ನು ಮಾಡ್ತಾನೆ ಆಗ ನಾನು ಪ್ರಕಟಗೊಂಡು ಬರ್ತೇನೆ, ಅವನ ಸಂಹಾರ ಮಾಡುತ್ತೇನೆ, ಅಲ್ಲಿ ತನಕಲ್ಲೂ ಕೂಡ ಅವನ ಹಾವಳಿ ಏನಿರುತ್ತೋ ಅಲ್ಲಿ ತನಕ ತಡ್ಕೊಳ್ಳಿ ಅಂತ ಹೇಳಿದೆ, ಅಲ್ಲಿ ತನಕ ಇದ್ದುಬಿಡಿ ಅಂತ. ಆಗಲೇ ಅವರಿಗೇನು ತಡ್ಕೊಳ್ಳುವಂಥ ಇದೇ ಇಲ್ಲ, ಯಾಕೆಂದರೆ ದೇವತೆಗಳಿರಲ್ಲ ಪರಮಾನಂದ ಆಯಿತಂತೆ. ಇಷ್ಟು ಭಗವಂತ ಹೇಳಿದಾಗಲೇ ನರಸಿಂಹಾವತಾರ ಆಗೋಯಿತು ಅಂತಲೇ ತಿಳ್ಕೊಂಡ್ರಂತೆ, ಅಷ್ಟು ಸಂತೋಷ ಆಯಿತು. ಆ ಸಂತೋಷದಿಂದ ಹೊರಟಿದ್ದಾರೆ. ಆಗಲೇ ಚತುರ್ಮುಖ ಬ್ರಹ್ಮದೇವರು ಬಂದು ಅವನ ತಪಸ್ಸನ್ನು ನೋಡಿ ತಾವೇ ಬಂದಿದ್ದಾರಂತೆ. ಚತುರ್ಮುಖ ಬ್ರಹ್ಮದೇವರೇ ಅವನ ತಪಸ್ಸನ್ನು ಕೊಂಡಾಡಿದರು ಅಂತೆ. ಭಾಗವತದಲ್ಲಿ ಹೇಳ್ತಾರೆ, ನೈತತ್ ಪೂರ್ವರ್ಷಯಶ್ಚಕ್ರುಹು ನ ಕರಿಷ್ಯಂತಿ ಚಾಪರೆ ನಿರಂಬುಹು ಧಾರಯೇತ್ ಪ್ರಾಣಾನ್ ಕೋವೈ ದಿವ್ಯ ಸಮಾಶ್ಯತಂ ಅಂತ. ನೂರಾರು ವರ್ಷಗಳ ಕಾಲ ಈ ರೀತಿ ನೈತತ್ ಪೂರ್ವಂ, ಈ ರೀತಿ ಹಿಂದೆ ಯಾರೂ ತಪಸ್ಸನ್ನು ಮಾಡಿರಲಿಲ್ಲ. ಕರಿಷ್ಯಂತಿ ಚಾಪರೆ, ಮುಂದೆ ಯಾರೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತೂ ಈಗಂತೂ ನೀನು ಮಾಡಿದ್ದೆ ಅಷ್ಟೇ, ಇನ್ಯಾರು ಈ ರೀತಿ ಘೋರವಾದ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವನ ದೇಹವೇ ಕಾಣಲಿಲ್ಲ. ಕೊನೆಗೆ ತಮ್ಮ ಕಮಂಡಲುವಿನ ನೀರನ್ನೇ ಪ್ರೋಕ್ಷಣೆ ಮಾಡಿದಾಗ ಅವನ ದೇಹದ ಮೇಲಿದ್ದಂಥ ಹುತ್ತದ ಮಣ್ಣೆಲ್ಲ ಕೆಳಗೆ ಉದುರಿಬಿದ್ದು ಅವನಿಗೆ ದಿವ್ಯ ದೇಹ ಬಂತು. ಆಗ ಕೇಳಿದರಂತೆ ಅವನನ್ನು, ಇಷ್ಟು ತಪಸ್ಸು, ಘೋರವಾದ ತಪಸ್ಸನ್ನು ಮಾಡಿದ್ದೀಯಲ್ಲ, ಏನು ಬೇಕು ಅಂತ ಇಷ್ಟು ತಪಸ್ಸು ಮಾಡಿದ್ದಿ ನೀನು ಅಂತ ಕೇಳಿದ್ದಕ್ಕೆ ಆಗ ಹೇಳ್ತಾ ಇದ್ದಾನೆ, ನನಗೆ ಅವಧ್ಯತ್ವ ವರವನ್ನು ಕೊಡು ಅಂತ ಹೇಳಿದರೆ, ತಾತೇಮೇ ದುರ್ಲಭ ಪುಂಸೋ ಯಾಂದ್ರುಣೀಶೇ ವರಾನ್ನಮ. ಇಂಥ ವರವನ್ನು ನನಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಇಂಥ ವರ ನಾನು ಕೊಡಲಿಕ್ಕಾಗಲ್ಲ, ಮತ್ತೇನು ಬೇಕು, ಬೇರೆ ಇನ್ನೇನಾದರೂ ಕೇಳು, ಅವಧ್ಯತ್ವ ವರವನ್ನು ಬಿಟ್ಟು ಇನ್ನೇನಾದರೂ ವರವನ್ನು ಕೇಳು ಅಂದದ್ದಕ್ಕೆ, ಅದಕ್ಕೆ ಬೇರೆ ವರವನ್ನು ಕೇಳ್ತೇನೆ ಅಂತ ಭಾಳ ವಿಚಾರ ಮಾಡಿ ಕೇಳಿದ್ದಂತೆ. ಎಷ್ಟು ವಿಚಾರ ಮಾಡಿದ್ದಾನೆ ಅಂದರೆ, ಭಾರೀ ವಿಚಾರ. ನಾನು ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ನಾನು ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಇನ್ನು ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಎಲ್ಲೂ ಸಾಯಬಾರ್ದು, ನನಗೆ ನರರಿಂದ ಸಾವು ಬರಬಾರ್ದು, ಮೃಗದಿಂದ ಸಾವು ಬರಬಾರ್ದು, ಇವು ಯಾವುದರಿಂದಲೂ ಕೂಡ ಸಾವು ಎನ್ನುವಂಥದ್ದೇ ಬರಬಾರ್ದು ಅಂತ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಒಂದು ವರ ಕೇಳಿದ್ದಂತೆ. ನೋಡಿ, ಅವನಿಗೆ ಎಂಥ ವರವನ್ನು ಕೇಳಬೇಕಾದ್ರೆ ಏನು ಕೇಳಿದ್ದಾನೆ ಅಯೋಗ್ಯ ಅಂದರೆ, ನಾನು ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು ಅಂತ ಕೇಳಿದ. ಎಲ್ಲ ಕಾಲಗಳನ್ನೆಲ್ಲ ಹೇಳಿದ, ಹಗಲು ರಾತ್ರಿ ಎಲ್ಲ ಹೇಳಿದ. ಯಾಕೆ ಅವನ ತಲೆಗೆ ಸಂಧ್ಯಾಕಾಲ ಹೊಳಿಲಿಲ್ವೇನಾಗಾದ್ರೆ, ಯಾಕೆ ಹೊಳಿಲಿಲ್ಲ ಅಂದರೆ ಅದನ್ನು ಹೇಳುತ್ತಾರೆ. ಅವನಿಗೆ ಸಂಧ್ಯಾಕಾಲ ಹೊಳಿಲೇ ಇಲ್ಲ, ಯಾಕೆಂದರೆ ಅಯೋಗ್ಯ ಸಂಧ್ಯಾವಂದನೇ ಮಾಡ್ತಿರಲಿಲ್ಲಂತೆ. ಆದ್ದರಿಂದ ಸಂಧ್ಯಾವಂದನೇ ಮಾಡ್ತಿರಲಿಲ್ಲ, ಅದರಿಂದ ಆ ಒಂದು ಕಾಲ ಇದೆ ಅಂತಲೇ ಗೊತ್ತಿರಲಿಲ್ಲ ಅವನಿಗೆ. ಆದ್ದರಿಂದ ಆ ಕಾಲ ಬಿಟ್ಟು ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು ಇಷ್ಟೇ ಹೇಳಿದ. ಪ್ರಾತಃ ಕಾಲ ಅಂತಲೂ ಹೇಳಲಿಲ್ಲ, ಅದು ಬ್ರಾಹ್ಮಿ ಮುಹೂರ್ತ ಅಂತಲೂ ಹೇಳಲಿಲ್ಲ, ಯಾವುದೇ ಹೇಳಲಿಲ್ಲ, ಇಷ್ಟೇ ಹೇಳಿದ, ಹಗಲು ರಾತ್ರಿ ಇಷ್ಟನ್ನು ಬಿಟ್ಟು ಬೇರೆ ಗೊತ್ತೇ ಇಲ್ಲ ಅವನಿಗೆ ಕಾಲ ಇದೆ ಅಂತ ಹೇಳಿಬಿಟ್ಟು. ಅದರಿಂದ ಈ ಮಾತನ್ನು ಹೇಳಿದ. ಅದಕ್ಕೆ ತಥಾಸ್ತು ಅಂದರು ಚತುರ್ಮುಖ ಬ್ರಹ್ಮದೇವರು. ಆಯಿತು ಅಂತ ಹೇಳಿದರು. ಇಷ್ಟಾದ ನಂತರ ಆಗ ಭಗವಂತ, ಇನ್ನೂ ಇವನ ಕೆಲಸಗಳೇನು ಸಾಮಾನ್ಯವೇ, ಇನ್ನೂ ಅನರ್ಥಗಳನ್ನು ಹೆಚ್ಚು ಮಾಡಲಿಕ್ಕೆ ಶುರು ಮಾಡಿದಂತೆ. ಎಲ್ಲ ದೇವಸ್ಥಾನಗಳಿದ್ದರೆ, ವಿಷ್ಣು ಮಂದಿರಗಳಿದ್ದರೆ, ವಿಷ್ಣು ಮಂದಿರಗಳಲ್ಲೆಲ್ಲ ದೇವರ ಮೂರ್ತಿ ಇದ್ದರೆ ಅದನ್ನೆಲ್ಲ ಒಡಿಸಿ ಹಾಕ್ತಿದ್ದಂತೆ. ಒಡಿಸಿ ಹಾಕಿ ತನ್ನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡ್ತಿದ್ದಂತೆ. ತನ್ನ ಮೂರ್ತಿ ಪ್ರತಿಷ್ಠಾಪನೆ, ತನ್ನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಿಸಿ ಎಲ್ರಿಗೂ ಹೇಳ್ತಿದ್ದಂತೆ, ನನಗೆ ಅಭಿಷೇಕ ಮಾಡಿರಿ ಅಂತಿದ್ದಂತೆ. ನಾನೇ ದೇವರು ಅನ್ನುವಂಥ ವಾದ ಇದೆಯಲ್ವಾ, ಈ ಮಾಯಾವಾದ, ಮಾಯಾವಾದ ಎನ್ನುವುದು ಆರಂಭ ಆದದ್ದೇ ಇವನಿಂದ ಅಂತ ಹೇಳ್ತಾರೆ. ಅದರಿಂದ ಮಾಯಾವಾದವನ್ನು ಖಂಡನೆ ಮಾಡಬೇಕು ಅಂದರೆ, ಅದಕ್ಕೆ ಶ್ರೀಮದ್ ಆಚಾರ್ಯರು ಮಾಯಾವಾದ ಖಂಡನ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಅವರು ಹೇಳುವಾಗಲೇ ಹೀಗೆ ಹೇಳಿ, ಮೊದಲು ನರಸಿಂಹದೇವರ ಸ್ತೋತ್ರವನ್ನೇ ಮಾಡ್ತಾರೆ. ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಮಾಯಾವಾದದ ಖಂಡನೆ ಮಾಡಲಿಕ್ಕೆ ನರಸಿಂಹದೇವರ ಸ್ತೋತ್ರ ಮಾಡ್ತಾರೆ ಆಚಾರ್ಯರು. ಯಾಕೆ ಅಂದರೆ, ಮಾಯಾವಾದ ಆರಂಭ ಆದದ್ದೇ ಹಿರಣ್ಯಕಶಿಪುವಿನಿಂದ. ಹಿರಣ್ಯಕಶಿಪುವಿನಂತಹ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂದರೆ ನರಸಿಂಹದೇವರೇ ಬರಬೇಕು ಅನ್ನೋ ದೃಷ್ಟಿಯಿಂದ ಅವನನ್ನೇ ಸ್ಮರಣೆ ಮಾಡ್ತಾರೆ ಆಚಾರ್ಯರು ಕೂಡ. ಹಾಗೆ ಇಷ್ಟು ಆದ ನಂತರ ಆಮೇಲೆ ಮುಂದೆ ಹೇಳ್ತಾ ಇದ್ದಾರೆ, ಇವನು ಬಂದಿದ್ದಾನಂತೆ ಮನೆಗೆ. ಬಂದ ಮನೆಗೆ ಬಂದರೆ ಇವನಿಗಾಗಲೇ 4 ಜನ ಮಕ್ಕಳಿದ್ರಂತೆ. ಯಾಕೆಂದರೆ ಇವನು ತಪಸ್ಸಿಗೆ ಹೋಗಬೇಕಾದ್ರೇ ಇವನ ಹೆಂಡತಿ ಕಯಾದು ಗರ್ಭಿಣಿಯಾಗಿದ್ಲು. ಗರ್ಭಿಣಿಯಾದಂಥ ಹೆಂಡತಿ ಅವಳು ಎಲ್ಲೋ ಹೋಗುವ ಸ್ಥಿತಿ, ಪಾಪ ಇಂದ್ರ ಎಲ್ಲೋ ಎಳ್ಕೊಂಡು ಹೋಗ್ತಿದ್ದ. ಎಳ್ಕೊಂಡು ಹೋಗ್ತಾ ಇದ್ದರೆ ನಾರದರು ಬಂದು ರಕ್ಷಣೆ ಮಾಡಿ ಅವಳ ಹೊಟ್ಟೆಯಲ್ಲಿರುವಂಥ ಗರ್ಭದಲ್ಲಿರುವಂಥ ಕೂಸು ಒಳ್ಳೆ ಕೂಸಾಗಬೇಕು ಅಂತ ಹರಿಕಥೆಯನ್ನು ಹೇಳ್ತಾ ಇದ್ರಂತೆ ನಿತ್ಯವೂ ಕೂಡ. ನೋಡಿ ಎಷ್ಟು ಪ್ರಭಾವ ಬೀರುತ್ತದೆ ಅಂತ. ಗರ್ಭಿಣಿಯರಾದವರು ಹರಿಕಥೆಯನ್ನು ಕೇಳಿದರೆ ಪ್ರಹ್ಲಾದನಂಥ ಮಕ್ಕಳು ಹುಡ್ತಾರೆ ಅನ್ನೋದಕ್ಕೆ ಇವಳೇ ಸಾಕ್ಷಿ.
ಕಯಾದು ಅವಳು ಗರ್ಭಿಣಿಯಾಗಿರುವಾಗಲೇ ನಿರಂತರವಾಗಿ ನಾರದ ಮಹರ್ಷಿಗಳಿಂದಾಗಿ ಹರಿಕಥೆಯನ್ನು, ಹರಿಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ತತ್ವಜ್ಞಾನವನ್ನು ನಿತ್ಯ ಕೇಳ್ತಾ ಇದ್ಲಂತೆ. ತಾಯಿ ಕೇಳಬೇಕಾದ್ರೆ ಕೇಳ್ತಿದ್ಲೋ ಇಲ್ಲೋ ಗೊತ್ತಿಲ್ಲ, ಅಂತೂ ಒಳಗಿದ್ದ ಕೂಸಂತೂ ನಿರಂತರವಾಗಿ ಶ್ರವಣ ಮಾಡ್ತಿತ್ತಂತೆ. ಅದು ಮಾತ್ರ ನಿರಂತರ ಶ್ರವಣ ಮಾಡ್ತಾ ಇತ್ತು. ಆದ್ದರಿಂದ ಗರ್ಭಿಣಿಯರಾದವರು ಕೆಲವೊಮ್ಮೆ ಸುಸ್ತಾಗತ್ತೆ, ಕೂತ್ಕೊಳ್ಳಿಕ್ಕಾಗಲ್ಲ ಉಪನ್ಯಾಸದಲ್ಲಿ ಅಂತ ಯೋಚನೆ ಮಾಡಬೇಡಿ. ನೀವು ಕೇಳಲಿಲ್ಲ ಅಂದರೂ ಕೂಡ ಒಳಗಿರುವ ಕೂಸು ಕೇಳ್ತಾ ಇರ್ತದೆ ಅಂತಾರೆ. ಅದರಿಂದ ಕೂಸಿಗೋಸ್ಕರ ಆದರೂ ಕೇಳಬೇಕಂತೆ, ಪ್ರಹ್ಲಾದನಂತ ಕೂಸು ಹುಟ್ಟುತ್ತದೆ ಹಾಗೆ ಅಂತ. ಆ ರೀತಿ ತಸ್ಯ ದೈತ್ಯಪತೆ ಪುತ್ರಾಹ ಚತ್ವಾರ ಪರಮಾದ್ಭುತಾಹ, ಅವನಿಗೆ ನಾಲ್ಕು ಜನ ಮಕ್ಕಳು ಹುಟ್ಟಿದ್ರು, ಅದರಲ್ಲಿ ಹಿರಿಯ ಮಗನೇ ಪ್ರಹ್ಲಾದ ಅಂತ ಹೆಸರು. ಆ ಪ್ರಹ್ಲಾದನಿಗೆ ಪ್ರಹ್ಲಾದನನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಂತೆ, ಅವನನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದರೂ ಕೂಡ ಅವನಿಗೂ ಮತ್ತು ಈ ಹಿರಣ್ಯಕಶಿಪಿಗೂ ಕೂಡ ಬಹಳ ವಿರೋಧ ಬೆಳೀತು ಅಂತಾರೆ. ವಿರೋಧ ಬಂದಿದೆ. ಯಾಕೆ ವಿರೋಧ ಯಾಕೆ ಬಂತು ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಅವನನ್ನು ಏನು ಮಾಡಿದ್ರಂತೆ, ಪ್ರಹ್ಲಾದನನ್ನು ತನ್ನ ಮನೆಯ ಹತ್ತಿರದಲ್ಲೇ ಒಂದು ಗುರುಕುಲ ಮಾಡಿಸಿದ್ರಂತೆ. ಯಾರದು ಅಂದರೆ ಶುಕ್ರಾಚಾರ್ಯರ ಗುರುಕುಲ. ಆ ಗುರುಕುಲದ ಹೆಸರೇನಂದರೆ ಷಂಡಾಮರ್ಕರ ಗುರುಕುಲ ಅಂತ ಹೆಸರಂತೆ. ಅದು ಷಂಡಾಮರ್ಕ ಅಂತ ಇಬ್ಬರು ಶುಕ್ರಾಚಾರ್ಯರ ಮಕ್ಕಳು, ಅವರ ಗುರುಕುಲದಲ್ಲಿ ಓದ್ರಿ ಅಂತ ಪ್ರಹ್ಲಾದರಾಜರನ್ನು ಕಳಿಸಿಕೊಟ್ಟಿದ್ರಂತೆ. ಶುಕ್ರಾಚಾರ್ಯರು ಪಾಠ ಅಂತ ಮಾಡೋದೇ ಇಲ್ಲವೇ ಇಲ್ಲ ಅವರು ಪಾಪ. ಯಾಕೆ ಅಂದರೆ ಅವರು ದೊಡ್ಡ ಪ್ರೊಫೆಸರ್, ಅದರಿಂದಾಗಿ ಅವರಿಗೆ ಸಮಯವೇ ಇರ್ತಿರಲಿಲ್ಲ. ಅಲ್ಲಿ ಇಲ್ಲಿ ಅಂತ ಓಡಾಟಗಳೇ ಜಾಸ್ತಿ, ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳೇ ಜಾಸ್ತಿ ಇರ್ತಿತ್ತು. ಅದರಿಂದ ಅವರಿಗೆ ಹೆಚ್ಚು ಪಾಠ ಮಾಡಲಿಕ್ಕೆ ಸಮಯ ಇರ್ತಿರಲಿಲ್ಲ. ಅದಕ್ಕೆ ಷಂಡಾಮರ್ಕರೇನೇ ಪಾಠ ಮಾಡಲಿಕ್ಕೆ ಅಂತ ಕೂತ್ಕೊಳ್ತಿದ್ರಂತೆ. ಷಂಡಾಮರ್ಕರ ಗುರುಕುಲ ಅಂತ ಹೇಳಿದರೆ ಹೇಗಿರ್ತದೆ ಅಂದರೆ, ಷಂಡಾಮರ್ಕರ ಗುರುಕುಲಕ್ಕೆ ಒಂದು ದೃಷ್ಟ ಅಂತ ಹೇಳುತ್ತಾರೆ. ಅವರ ಗುರುಕುಲ ಎಂಥದ್ದು ಅಂದರೆ, ಇವತ್ತಿನ ಯಾವ್ಯಾವ ಶಾಲೆಗಳಿದ್ದಾವೆ ಅವೆಲ್ಲ ಷಂಡಾಮರ್ಕರ ಗುರುಕುಲ ಅಂತೆ. ಇವತ್ತಿನ ಶಾಲೆಗಳೆಲ್ಲವೂ ಕೂಡ ಷಂಡಾಮರ್ಕರ ಗುರುಕುಲ. ಯಾಕೆ ಅಂದರೆ, ಯೋಚನೆ ಮಾಡಿ, ಯಾವುದಾದರೂ ಶಾಲೆಯಲ್ಲಿ ಒಂದು ಪಿರಿಯಡ್ ಅಥವಾ ಒಂದು 10 ನಿಮಿಷ ಸಾಕು, 10 ನಿಮಿಷ ಆದರೂ ಕೂಡ ದೇವರ ಕಥೆಯನ್ನು ಹೇಳುವಂಥ 10 ನಿಮಿಷದ ಪಿರಿಯಡ್ ಇದೆಯಾ ಯಾವುದಾದರೂ ಕೂಡ? ಯೋಚನೆ ಮಾಡಿ, ಒಂದೇ ಒಂದು ಪಿರಿಯಡ್ ಇರೋದಿಲ್ಲಂತೆ, ದೇವರ ಕಥೆಯನ್ನು ಹೇಳುವಂಥ ಒಂದು ಪಿರಿಯಡ್ ಇರೋದಿಲ್ಲ. ಇಂಥ ಗುರುಕುಲಗಳು ಅಂತ ಹೇಳಿದರೆ ಎಲ್ಲ ಷಂಡಾಮರ್ಕರ ಗುರುಕುಲ ಅಂತ ಹೇಳ್ತಾರೆ. ಯಾಕೆ ಅಂದರೆ, ಅದಕ್ಕೊಂದು ಕಥೆಯೇ ಹೇಳಿದ್ದಾರೆ. ಷಂಡಾಮರ್ಕರ ಗುರುಕುಲ ಹೇಗಿರ್ತದಂತೆ, ಈಗಿನ ಗುರುಕುಲಗಳಿದ್ದಾವಲ್ಲ, ಈಗಿನ ಶಾಲೆಗಳು ಇವೆಲ್ಲ ಅವೇ. ಯಾಕೆ, ಒಬ್ಬ ಇದ್ದನಂತೆ, ಒಬ್ಬ ಇನ್ಸ್ಪೆಕ್ಟರ್ ಈ ಶಾಲೆಗಳಿಗೆಲ್ಲ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅಂತ ಹೋಗ್ತಿರ್ತಾರೆ. ಆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅಂತ ಹೋಗುವ ಒಬ್ಬ ಇನ್ಸ್ಪೆಕ್ಟರ್ ಇದ್ದನಂತೆ. ಅವನಿಂತವನು ಅಂದರೆ ಇವನು ಷಂಡಾಮರ್ಕರ ಗುರುಕುಲದಲ್ಲೇ ಓದ್ದವನು, ಅಯೋಗ್ಯ. ಅವನೇನು ಮಾಡಿದ್ನಂತೆ, ಒಂದು ದಿವಸ ಯಾವುದೋ ಒಂದು ಶಾಲೆಗೆ ಭೇಟಿ ಕೊಡಬೇಕು ಅಂತ ಹೋದ. ಶಾಲೆಗೆ ಭೇಟಿ ಕೊಡಬೇಕು ಅಂತ ಹೋದದ್ದು ಯಾವ ವಿಚಾರಕ್ಕೆ ಅಂತ ಹೇಳಿದರೆ, ಅವನು ಏನಾದರೂ ಹೋಗಬೇಕು, ಕ್ವಶನ್ ಮಾಡಬೇಕು, ಏನಾದರೂ ಕೇಳಬೇಕು. ಇನ್ಸ್ಪೆಕ್ಷನ್ಗೆ ಅಂತ ಹೋದರೆ ಏನು ಮಾಡೋದು, ಏನಾದರೂ ಕೇಳಬೇಕು. ಅದಕ್ಕೆ ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ ಅಯೋಗ್ಯನಿಗೆ. ಅದಕ್ಕೇನು ಮಾಡಿದ, ಯಾರೋ ಒಬ್ಬರು ಇದೇ ರೀತಿ ಭಾಗವತ ಹೇಳಲಿಕ್ಕೆ ಬಂದ ಆಚಾರ್ಯರಿದ್ದರು, ಯಾರನ್ನೋ ಏನೋ ಕೇಳಿದ್ದಂತೆ, ಆಚಾರ್ಯ ಇವತ್ತು ಶಾಲೆಗೆ ಹೋಗ್ತಾ ಇದ್ದೀನಿ, ಏನಾದರೂ ಕ್ವಶನ್ ಕೇಳಬೇಕು, ಏನಾದರೂ ಪ್ರಶ್ನೆ ಹೇಳಿಕೊಡಿ ಅಂತ ಕೇಳಿದ್ದಂತೆ. ಸರಿ ಅಂತ ಅವ್ರು ಹೇಳಿದರು ಆಚಾರ್ಯರು. ಪಾಪ, ಏನು ಪ್ರಶ್ನೆ ಅಂದರೆ, ಶಿವಧನಸ್ಸನ್ನು ಮುರಿದವರು ಯಾರು ಅಂತ ಕೇಳಿ ಅಂತ ಹೇಳಿದ್ರಂತೆ. ಶಿವಧನಸ್ಸನ್ನು ಮುರಿದವರು ಯಾರು ಅಂತ ಈ ಪ್ರಶ್ನೆ ಕೇಳಿ. ಪ್ರಶ್ನೆ ಸಿಕ್ಕ ತಕ್ಷಣ ಉತ್ತರ ತಿಳ್ಕೊಳ್ಬೇಕೋ ಬೇಡವೋ, ಅಯೋಗ್ಯ. ಹಾಗೆ ಹೊರಟೋಗ್ಬಿಟ್ಟ ಪ್ರಶ್ನೆ ಕೇಳಿಕೊಂಡು, ಹೊರಟೇ ಬಿಟ್ಟನಂತೆ. ಹೋದ ಶಾಲೆಗೆ ಹೋದನಂತೆ. ಶಾಲೆಗೆ ಹೋಗಿಬಿಟ್ಟು ಒಂದು ಕ್ಲಾಸ್ ರೂಮ್ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಕೇಳಿದ್ದಂತೆ, ಯಾರೋ ಒಬ್ಬ ಹುಡುಗನನ್ನು ಸ್ಟ್ಯಾಂಡ್ ಅಪ್ ಅಂತ ಹೇಳಿದ. ಎದ್ದು ನಿಂತ ಹುಡುಗ, ಪಾಪ ಎದ್ದು ನಿಂತು ಕೂಡಲೇ ಕೇಳಿದ್ದಂತೆ ಆ ಹುಡುಗನನ್ನು, ಶಿವಧನಸ್ಸನ್ನು ಮುರಿದವರು ಯಾರು ಅಂತ ಕೇಳಿದ್ದಂತೆ. ಅದಕ್ಕೆ ಆ ಹುಡುಗ ಹೇಳಿತಂತೆ, ಸಾರ್ ನನಗೆ ಗೊತ್ತಿಲ್ಲ ಸಾರ್ ಅಂತ ಹೇಳಿದ್ದಂತೆ. ಸಾರ್ ನನಗೆ ಗೊತ್ತಿಲ್ಲ, ಸರಿ ಆಯಿತು ಇನ್ನೊಬ್ಬ ಹುಡುಗನನ್ನು ಕೇಳೋಣ ಅಂತ ಕೇಳಿದರೆ, ಆ ಹುಡುಗನ ಕೇಳಿದ್ರಂತೆ, ಶಿವಧನಸ್ಸನ್ನು ಮುರಿದದ್ದು ಯಾರು ಅಂತ ಕೇಳಿದರೆ, ಸಾರ್ ನಿನ್ನೆ ನಾನು ಸ್ಕೂಲಿಗೆ ಬಂದಿರಲಿಲ್ಲ ಅಂತ ಅವನು ಹೇಳಿದ್ನಂತೆ. ನಿನ್ನೆ ನಾನು ಸ್ಕೂಲಿಗೆ ಬಂದಿರಲಿಲ್ಲ ಅಂದ. ಇನ್ನೊಬ್ಬನ್ನ ಕೇಳಿದರೆ, ಸಾರ್ ನಾನು ಲ್ಯಾಬಿಗೆ ಹೋಗೋದೇ ಇಲ್ಲ ಸಾರ್ ಅಂತ ಅವನು ಹೇಳ್ತಾನಂತೆ. ಸರಿ, ಯಾರೂ ಉತ್ತರ ಹೇಳಲಿಲ್ಲ. ಉತ್ತರ ಹೇಳದೇ ಇದ್ದಾಗ ಗುರುಗಳನ್ನೇ ಕೇಳಿದ್ನಂತೆ, ಅಲ್ಲಿದ್ದ ಮೇಷ್ಟ್ರನ್ನೇ ಕೇಳಿದ. ಅಲ್ಲ, ಯಾರೂ ಉತ್ತರ ಹೇಳ್ತಾ ಇಲ್ಲ, ನೀವಾದರೂ ಹೇಳಿ ಪರವಾಗಿಲ್ಲ ಅಂದರೆ. ಅದಕ್ಕೆ ಶಿವಧನಸ್ಸು ಮುರಿದವರು ಯಾರು ಅಂತ ಕೇಳಿದರೆ, ಅವ್ರು ಹೇಳಿದ್ರಂತೆ ಗುರುಗಳು, ಅಯ್ಯೋ ನನ್ನನ್ನು ಕೇಳ್ತಾ ಇದ್ದೀರಲ್ಲ ಸಾರ್, ನಾನು ನೋಡಿದರೆ ಲ್ಯಾಂಗ್ವೇಜ್ ಟೀಚರು, ನನಗೂ ಲ್ಯಾಬಿಗೂ ಸಂಬಂಧವೇ ಇಲ್ಲ, ನಾನ್ಯಾಕೆ ಸಾರ್ ಅದನ್ನು ಮುರಿಲಿ ಅಂತ ಕೇಳಿದ್ನಂತ ಅವನು. ನಾನು ಯಾಕೆ ಮುರಿಲಿ ಅಂತ, ಶಿವಧನಸ್ಸನ್ನು ನಾನು ನೋಡೇ ಇಲ್ಲ ಅಂತ ಹೇಳಿದ. ಸರಿ, ಇವನು ಹೇಳ್ತಾ ಇಲ್ಲಲ್ಲ ಅಂತ ಕೊನೆಗೇನು ಮಾಡಿದ, ಕೊನೆಗೆ ಯಾರು ಉತ್ತರ ಹೇಳದೇ ಇದ್ದದ್ದಕ್ಕೆ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕೇಳಿದ್ನಂತೆ. ಪ್ರಿನ್ಸಿಪಾಲ್ ರೇ, ನೋಡಿ ಯಾರನ್ನ ಕೇಳಿದ್ರು ಹೇಳ್ತಾ ಇಲ್ಲ ಉತ್ತರವನ್ನು, ಶಿವಧನಸ್ಸನ್ನು ಮುರಿದದ್ದು ಯಾರು ಅಂತ ಕೇಳಿದ್ರೆ ಹೇಳ್ತಿಲ್ಲ, ನೀವಾದರೂ ಹೇಳಿ ಅಂತ ಕೇಳಿದರೆ. ಪ್ರಿನ್ಸಿಪಾಲ್ ಹೇಳಿದ, ಸಾರ್ ನಾನಾಯಿತು, ನನ್ನ ಚೇಂಬರ್ ಆಯಿತು, ಇದನ್ನು ಬಿಟ್ಟು ನಾನು ಅಲಗಾಡೋದೇ ಇಲ್ಲ, ಲ್ಯಾಬ್ ಕಡೆಗೆ ಹೋಗೇ ಒಂದು ತಿಂಗಳಾಯಿತು, ನಾನು ಬಂದೇ ಇಲ್ಲ ಆ ಕಡೆಗೆ ಅಂತ ಹೇಳಿದ್ನಂತೆ. ಏನು ಹೇಳಬೇಕು, ಷಂಡಾಮರ್ಕರು ಗುರುಕುಲ ಅಂದರೆ ಹೀಗಿರ್ತದೆ ನೋಡಿ. ಶಿವಧನಸ್ಸು ಅಂದರೆ ಏನು ಅಂತ ಗೊತ್ತಿಲ್ಲ, ಮುರಿದವರು ಅಂದರೆ ಯಾರು ಅಂತ ಗೊತ್ತಿಲ್ಲ.
ಕೊನೆಗೇನು ಮಾಡೋದು? ಆ ಇನ್ಸ್ಪೆಕ್ಟರಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಕೇಳಿದ್ರಂತೆ, ಏನೀಗ ನನಗೆ ಉತ್ತರ ಬೇಕೇ ಬೇಕು ಅಂದಿದ್ದಕ್ಕೆ ಪ್ರಿನ್ಸಿಪಾಲ್ ಹೇಳಿದ್ರಂತೆ ಕೊನೆಗೆ, ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೆ ನೀವು ಇವತ್ತಂತೂ ಹೋಗ್ಬಿಡಿ, ಮನೆಗೆ ಹೋಗ್ಬಿಡಿ, ನಾನು ಇನ್ನು 15 ದಿವಸ ಬಿಟ್ಟು ಬನ್ನಿ, ನಾನೇನು ಮಾಡ್ತೀನಿ, ಶಿವಧನಸ್ಸನ್ನು ಮುರಿದವ್ರು ಯಾರು ಅಂತ ನಾನೇ ತನಿಖೆ ಮಾಡಿ ಹಿಡಿತೀನಿ, ಯಾರು ಅಂತ ಸಿಗದೇ ಇದ್ದರೆ ಕೊನೆಗೇನು ಮಾಡ್ತೀನಿ, ಎಲ್ರಿಗೂ 50-50 ರೂಪಾಯಿ ಫೈನ್ ಹಾಕಿಬಿಡ್ತೀನಿ ಅಂತ ಹೇಳಿದೆ. ಫೈನ್ ಹಾಕಿ 50 ರೂಪಾಯಿ ಸಂಗ್ರಹ ಆದ ನಂತರ ಅದರಿಂದ ಹೊಸ ಶಿವಧನಸ್ಸನ್ನು ಮಾಡಿಡ್ತೀನಿ, ಆಮೇಲೆ ನೀವು ಬಂದು ನೋಡ್ಬೋದು ಬೇಕಾದ್ರೆ ಅಂತ ಹೇಳಿದ್ನಂತೆ. ಇಂಥ ಅದನ್ನು ಮಾಡಿಸ್ತೀನಿ. ಅದಕ್ಕೆ ಅವನೇನು ಮಾಡಬೇಕು, ಅಷ್ಟು ಮಾಡಿ ಸಾಕು ಅಂತ ಹೇಳಿದ್ನಂತ. ಅವನು ಕೂಡ ಅಷ್ಟು ಮಾಡು ಅಂತ ಹೇಳ್ಕೊಂಡು ಹೊರಟೋದ. ಹೊರಟೋದಂತೆ ಆಮೇಲೆ ಎಲ್ಲರನ್ನೂ ಕಳಿಸಿಕೊಟ್ಟಿದ್ರೆ 50 ರೂಪಾಯಿ ಫೈನ್ ಅಂತ ನೋಟಿಸ್ ಕಳಿಸಿಬಿಟ್ರೆ ಎಲ್ರಿಗೂ ಕಳಿಸಿದ್ರೆ ಎಲ್ಲರೂ ಹೋದರು. ಹೋದವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಕೇಳ್ತಾ ಇದ್ದಾರಂತೆ, ಹುಡುಗರು 50 ರೂಪಾಯಿ ಫೈನ್ ಹಾಕಿದ್ದಾರೆ ನಮಗೆ, ನಮಗೆ ಯಾಕೆ ಅಂದರೆ ಶಿವಧನಸ್ಸನ್ನು ಮುರಿದವ್ರು ಯಾರು ಅಂತ ಗೊತ್ತಿಲ್ಲ. ಸರಿ, ಎಲ್ಲ ತಂದೆ ತಾಯಿಗಳು ಕೂಡ ಕೊಟ್ಟರು, ಯಾಕೆಂದರೆ ಅವರು ಷಂಡಾಮರ್ಕರ ಗುರುಕುಲದಲ್ಲೇ ಓದ್ದವರು, ಎಲ್ಲರೂ ಕೊಟ್ರಂತೆ. ಒಂದು ಮನೆಯಲ್ಲಿ ಮಾತ್ರ ಒಬ್ಬ ಕೊಡ್ತಾನೇ ಇಲ್ಲ, ತಂದೆಯನ್ನು ಪೀಡಿಸ್ತಾ ಇದ್ದಾನೆ. 50 ರೂಪಾಯಿ ಕೊಡು ಅಂದರೆ ಕೊಡ್ತಾನೇ ಇಲ್ಲ. ಏನು ಕೊಡ್ತಾ ಇಲ್ಲ ಅಂದರೆ ಅವನಿಗೇನೋ ಗೊತ್ತು ಅಂತ ತಿಳ್ಕೊಬೇಡಿ, ಅವನ ಹತ್ರ ದುಡ್ಡಿಲ್ಲ ಅಷ್ಟೇ, ದುಡ್ಡಿಲ್ಲ ಅಂತ ಕೊಡ್ತಾ ಇಲ್ಲ. ಅದಕ್ಕೆ ಸರಿ ಕೊನೆ ಗಲಾಟೆ ಆಗ್ತಿತ್ತು ತಂದೆ ಮಗನದ್ದು. ಅಲ್ಲೊಬ್ಬ 90 ವರ್ಷದ ಮುದುಕಿ ಇದ್ದಂತೆ, ಅಜ್ಜಿ ಇದ್ಲು. ಅಜ್ಜಿ ಕೇಳಿದ್ಲು, ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಏನು ಅಂತ ಕೇಳಿದ್ನಂತೆ. ಏನು ಅಂತ ಕೇಳುವಾಗ ಆಗ ಹೇಳಿದ್ನಂತೆ ಆ ಹುಡುಗ, ನಮ್ಮ ಗುರುಕುಲದಲ್ಲಿ ಯಾರೋ ಏನೋ ಬಂದು ಶಿವಧನಸ್ಸನ್ನು ಮುರಿದು ಹಾಕಿಬಿಟ್ಟಿದ್ದಾರೆ, ಅದಕ್ಕೆ ನಮಗೆ 50 ರೂಪಾಯಿ ಫೈನ್ ಹಾಕಿದ್ದಾರೆ ಅಂದಾಗ ಅಜ್ಜಿ ಹೇಳಿತಂತೆ, ಎಲ್ಲ ಪುರಾಣ ಪುಣ್ಯಕಥೆಗಳನ್ನು ಕೇಳಿತ್ತು. ಅದು ಹೇಳಿತ್ತು ಅಜ್ಜಿ, ಅಯ್ಯೋ ದೇವರೇ, ನೀವ್ಯಾಕೋ ಶಿವಧನಸ್ಸನ್ನು ಮುರಿದದ್ದಕ್ಕೋಸ್ಕರ ನೀವ್ಯಾಕೆ 50 ರೂಪಾಯಿ ಕೊಡಬೇಕು, ಶಿವಧನಸ್ಸನ್ನು ಮುರಿದದ್ದು ಸೀತಾ ವಿವಾಹ ಕಾಲದಲ್ಲಿ ರಾಮಚಂದ್ರ ದೇವರು ಮುರಿದದ್ದು ಅಂತ ಹೇಳಿದ್ರಂತೆ. ಇಷ್ಟು ಹೇಳುವಾಗ ರಾಮಚಂದ್ರ ಅಂತ ಅಷ್ಟೇ ಕೇಳಿಸ್ಕೊಂಡ, ಮುಂದಿಂದ ಕೇಳಿಸ್ಕೊಳ್ಳೇ ಇಲ್ಲ ಅಯೋಗ್ಯ. ಅವನು ಹೊರಟೇ ಹೋಗ್ಬಿಟ್ನಂತೆ ಹುಡುಗ, ಓಡಿ ಹೋದ. ಓಡಿ ಹೋಗಿ ಪ್ರಿನ್ಸಿಪಾಲಿಗೆ ಹೇಳಿದ, ನೋಡಿ ನಮಗೆ ಯಾರು ಶಿವಧನಸ್ಸು ಮುರಿದಿದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳಿದ. ಗೊತ್ತಾಯ್ತಾ ಯಾರು ಅಂತ ಕೇಳಿದರೆ, ಅದಕ್ಕೆ ರಾಮಚಂದ್ರ ಅವನ ಹೆಸರು ಅಂತ ಹೇಳಿದಂತೆ. ಅದಕ್ಕೆ ಪ್ರಿನ್ಸಿಪಾಲ್ ಎಂಥವನು ಅಂದರೆ, ಅಯ್ಯೋ ಬರೀ ರಾಮಚಂದ್ರ ಅಂತ ಹೇಗೆ ಗೊತ್ತಾಗ್ತದೆ, ಇನ್ಶಲ್ ಹೇಳು ಅಂತ ಕೇಳಿದ್ನಂತೆ. ಇನ್ಶಲ್ ಏನು ಅಂತ ಕೇಳಿದೆ. ಏನು ಹೇಳಬೇಕು ಇಂಥವ್ರಿಗೆ, ಇಂಥವರೆಲ್ಲ ಅಯೋಗ್ಯರು, ಕೊನೆಗೆ ಇಷ್ಟು ತನಿಖೆ ಮಾಡಿದ್ದೀನಿ, ಮುಂದಿನ ನನಗೆ ಗೊತ್ತಿಲ್ಲ ಅಂತ ಹುಡುಗ ಹೇಳಿದ. ಕೊನೆಗೆ ಅವನೇನು ಮಾಡಿದ, ಸರಿ ಇಂಥ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಲ್ಲಿಗೆ ಹೋದನಂತೆ. ಪೊಲೀಸ್ ಏನು ಮಾಡೋದು, ಆ ಶಿವಧನಸ್ಸನ್ನು ಮುರಿದವನು ಯಾರು, ರಾಮಚಂದ್ರ ಅಂತೆ, ಅವನನ್ನು ಹುಡುಕ್ತೇನೆ ಅಂತ ಹೇಳಿಬಿಟ್ಟು FIR ದಾಖಲು ಮಾಡಿಕೊಂಡಂತೆ. ಅವನೂ ಕೂಡ ಇಂಥ ಗುರುಕುಲದಲ್ಲೇ ಓದ್ದವನು, ಷಂಡಾಮರ್ಕರ ಗುರುಕುಲ. ಇಂಥ ಗುರುಕುಲ ಇರುತ್ತೆ ಅಂತಾರೆ. ಶಿವಧನಸ್ಸು ಅಂದರೆ ಏನು ಅಂತ ಗೊತ್ತಿಲ್ಲ, ಷಂಡಾಮರ್ಕರ ಗುರುಕುಲ ಇಂಥದ್ದು, ಅದನ್ನು ಮುರಿದವರು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ದೇವರ ಕಥೆಯನ್ನು ಹೇಳುವಂಥ ಒಂದು ಪಿರಡ್ ಆದರೂ ಕೂಡ ಸ್ಕೂಲಲ್ಲಿ ಇರಬೇಕು, ಶಾಲೆಯಲ್ಲಿ ಇರಬೇಕು ಅಂತ ಹೇಳೋದು. ಒಂದು ಪಿರಡ್ ಆದರೂ ದೇವರ ಬಗ್ಗೆನೇ ಗೊತ್ತಿರೋದಿಲ್ಲ, ಅಯೋಗ್ಯರಾಗೆ ಹುಡ್ತಾರೆ ಎಲ್ಲ ಮಕ್ಕಳು. ಆದ್ದರಿಂದ ಅಂಥ ಗುರುಕುಲ ಇತ್ತು ಅಂತ. ಅದಕ್ಕೆ ಅಂಥ ಗುರುಕುಲಕ್ಕೆ ಪ್ರಹ್ಲಾದರಾಜರನ್ನು ಕಳಿಸಿದರೆ ಅಂಥ ಗುರುಕುಲದಲ್ಲಿ ಓದ್ತಾರೆ ಅವರು. ಆದರೂ ಹೋದರು ಪಾಪ. ಹೋದವರು ನಿರಂತರ ಅಧ್ಯಯನ ಮಾಡಿದ್ರಂತೆ. ಏನು ಅಧ್ಯಯನ, ಅವರು ಅಧ್ಯಯನ ಮಾಡಲಿಲ್ಲ, ಅಧ್ಯಯನ ಮಾಡಿಸಿದ್ರಷ್ಟೇ. ಅಲ್ಲಿದ್ದ ಎಲ್ಲ ದೈತ್ಯ ಬಾಲಕರಿಗೂ ಕೂಡ ತಾವೇ ಉಪದೇಶಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದರಂತೆ. ತಾವೇ ಉಪದೇಶಗಳನ್ನು ಮಾಡಿದರು, ಅನೇಕ ತತ್ವಜ್ಞಾನವನ್ನೆಲ್ಲ ಬೋಧನೆ ಮಾಡಿದರಂತೆ. ಎಲ್ಲ ಆದ ನಂತರ ಸ್ವಲ್ಪ ದಿವಸ ಆದ ಮೇಲೆ ಕರೆಸಿದಂತೆ, ಮಗನನ್ನು ಕರೆಸಿದ ಹಿರಣ್ಯಕಶಿಪು. ದೊಡ್ಡ ಸಭೆ, ಸಭೆಯಲ್ಲಿ ಕರೆಸಿ ಕೇಳ್ತಾ ಇದ್ದಾನೆ, ಏನು ಮಗು ಇಷ್ಟು ದಿವಸ ಅಧ್ಯಯನ ಮಾಡಿದ್ದೀಯಲ್ಲ, ಏಕದಾ ಸುರರಾಟ್ ಪುತ್ರಂ ಅಂಕಮಾರೋಪ್ಯ ಲಾಲಯನ್ನ. ಎಲ್ಲ ಸಭೆಯಲ್ಲಿ ಕೂಡಿಸಿಕೊಂಡು, ತನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಕೇಳ್ತಾ ಇದ್ದಾನಂತೆ, ಇಷ್ಟು ದಿವಸ ಅಧ್ಯಯನ ಮಾಡಿದ್ದೀಯಲ್ಲ, ನಿನ್ನ ಮನಸ್ಸಿಗೆ ಹಿಡಿಸಿದಂಥ ಪಾಠ ಯಾವುದು ಅಂತ ಕೇಳಿದಂತೆ. ಈ ಪಾಠ ಯಾವುದು ಅಂತ ಕೇಳಲಿಕ್ಕೆ ಪುರುಸುತ್ತಿಲ್ಲ, ಕೂಸು ಹೇಳಿತಂತೆ ಪ್ರಹ್ಲಾದರಾಜರು. ಎಂಥ ಮಾತು ಹೇಳಿತ್ತು, ತತ್ಸಾಧು ಮನ್ಯೇ ಅಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ ವನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ, ನನಗೆ ಇಲ್ಲಿ ತನಕ ಓದಿದ್ರಲ್ಲಿ ನನಗೆ ಮನದಟ್ಟಾದ ಪಾಠ ಯಾವುದು ಅಂದರೆ, ಒಂದೇ ಒಂದು ಪಾಠ ಮನದಟ್ಟಾಗಿದೆ. ಏನು ಅಂದರೆ, ನಿನ್ನ ಮನೆ ನಿನ್ನ ಅರಮನೆ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಕೂತ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದಂತೆ. ಕಾಡಿಗೆ ಹೋಗಿ ಹರಿಹರಿ ಅಂತ ಹೇಳ್ತಾ ಕೂಡಬೇಕು ಅಂತ. ಅದಕ್ಕೆ ಕೇಳಿದ, ಅಲ್ಲ ಎಂಥ ಮಾತು ಹೇಳಿದಿ, ಏನು ಕತೆ, ನನ್ನ ಅರಮನೆಯಲ್ಲಿ ಏನು ಕಮ್ಮಿ ಆಗಿದೆ ನಿನಗೆ ಅಂತ ಕೇಳಿದರೆ, ಪ್ರಹ್ಲಾದರಾಜರು ಹೇಳಿದ್ರಂತೆ, ನಿನ್ನ ಮನೆಯಲ್ಲಿ ಎಲ್ಲ ಇದೆ, ಏನಿದ್ರೂ ಕೂಡ ಇದು ಮನೆ ಅಲ್ಲ ಅಂತಾನೆ. ಇದು ಮನೆಯೇ ಅಲ್ಲ, ಯಾಕೆ ಅಂದರೆ ನಿನ್ನ ಮನೆಯಲ್ಲಿ ಸಂಪತ್ತಿದೆ, ಇನ್ನೊಂದಿದೆ, ಮತ್ತು ಎಲ್ಲ ಇದೆ. ಹರಿಭಕ್ತಿಯ ವಾತಾವರಣ ಇಲ್ಲ, ಹರಿಭಕ್ತಿಯ ವಾತಾವರಣ ಇಲ್ಲ ಅಂತಾದರೆ ಅದು ಮನೆ ಅಲ್ಲ, ಅದು ಸ್ಮಶಾನಕ್ಕೆ ಸಮಾನ. ನನಗೆ ಇಲ್ಲಿ ವಾಸ ಮಾಡಲಿಕ್ಕೆ ಇಷ್ಟ ಇಲ್ಲ, ಕಾಡಿಗೆ ಹೋಗಿ ಆದರೂ ಕೂಡ ಹರಿಹರಿ ಅಂತ ಸ್ಮರಣೆ ಮಾಡಿಕೊಂಡಿರ್ತೇನೆ, ನನಗೆ ಈ ಮನೆಯೇ ಬೇಡ ಅಂತ ಹೇಳಿದನಂತೆ. ಈ ರೀತಿ ಹೇಳುವಾಗ ಬಹಳ ದುಃಖ ಆಯಿತು ಅವನಿಗೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರ ಎದುರಲ್ಲಿ
ತಾನು ವೈಷ್ಣವ ಅನ್ನುವಂಥದ್ದನ್ನು ತೋರಿಸಿಬಿಟ್ಟ. ವೀರ ವೈಷ್ಣವ ನಾನೇ ಅನ್ನುವಂಥ ಭಾವನೆಯನ್ನು ಮೆರೆದ. ಎಂಥ ಭಾವನೆ! ವಿಷ್ಣು ದ್ವೇಷಿಯಾದಂಥವನ ಎದುರಲ್ಲಿ ಈ ಭಾವನೆಯನ್ನು ಮೆರೆದಾಗ ಮಗನೇ ಏನಾಗಲಿಕ್ಕಿಲ್ಲ, ಎಷ್ಟು ಅವಮಾನ ಆಗ್ತದೆ. ಆ ಅವಮಾನವನ್ನು ತಡ್ಕೊಳ್ಳಿಕ್ಕಾಗದೇನೆ ತಾನೇ ಸಮಾಧಾನ ಮಾಡಿಕೊಂಡು ಹೇಳಿದ್ನಂತೆ, ಯಾರೋ ವಿಷ್ಣು ಭಕ್ತರು ಬಂದು ಗುರುಕುಲದಲ್ಲಿ ನನ್ನ ಮಗನ ತಲೆ ಕೆಡಿಸಿದ್ದಾರೆ ಅಂತ ಹೇಳಿದ್ನಂತೆ. ನನ್ನ ಮಗನ ತಲೆ ಕೆಡಿಸಿದ್ದಾರೆ, ಯಾರೋ ಏನೋ ಬಂದು ತಲೆ ಕೆಡಿಸಿದ್ದಾರೆ, ಏನಾಗಿದೆಯೋ ಏನೋ ಗೊತ್ತಿಲ್ಲ ಅಂತ ಇಷ್ಟೆಲ್ಲ ಹೇಳಿ ಕೊನೆಗೆ ಮತ್ತೆ ಹೇಳಿ ಕಳಿಸಿದ್ನಂತೆ. ಆ ಷಂಡಾಮರ್ಕರನ್ನು ಕರೆದು, ಯಾರೋ ಬಂದು ತಲೆ ಕೆಡಿಸ್ತಾ ಇದ್ದಾರೆ ನನ್ನ ಮಗನದ್ದು, ಯಾರು ಅಂತ ಅವರನ್ನು ಪತ್ತೆ ಹಚ್ಚಿ ಯಾರ ಹತ್ರಕ್ಕೂ ಹೋಗದೇ ಇರುವಂತೆ ನೋಡಿಕೊಳ್ಳಿ ಅಂತ ಹೇಳಿ ಕಳಿಸಿದ್ನಂತೆ. ಆಯಿತು ಅಂತ ಮತ್ತೆ ಪುನಃ ಗುರುಕುಲಕ್ಕೆ ಅಂತ ಕಳಿಸಿದರೆ ಗುರುಕುಲಕ್ಕೆ ಹೋಗಿದ್ದಾನೆ. ಗುರುಕುಲಕ್ಕೆ ಹೋಗಿ ಇನ್ನೂ ಒಂದಷ್ಟು ದಿವಸ ಅಧ್ಯಯನ ಆಯಿತು. ಅಧ್ಯಯನ ಆದ ನಂತರ ಮತ್ತೆ ಕರೆ ಕಳಿಸಿದ್ರಂತೆ. ಕರೆ ಕಳಿಸಿದ, ಈ ಬಾರಿ ಸ್ವಲ್ಪ ಜಾಗೃತನಾದ. ಏನು ಅಂದರೆ ಸಭೆಯಲ್ಲಿ ಕರೆ ಕಳಿಸ್ಲಿಲ್ಲ, ಏಕಾಂತದಲ್ಲೇ ಕರೆದು ಬಿಟ್ಟನಂತೆ. ಯಾಕೆ ಸಭೆಯಲ್ಲಿ ಕರೆಸೋದು? ಮತ್ತಿವನೇನೋ ಹರಿಭಕ್ತನಂತೆ ಎಲ್ಲ ಹರಿಯ ಚಿಂತನೆಯನ್ನು ಮಾಡೋದು, ಅವಮಾನ ಆಗೋದು, ಯಾಕೆ ಬೇಕಿದೆಲ್ಲವೂ ಕೂಡ ಅದರಿಂದ ಬೇಡ ಅಂತ ಚಿಂತನೆ ಮಾಡಿ ಅವನು ಏಕಾಂತದಲ್ಲಿ ಕರೆಸಿದ. ಏಕಾಂತದಲ್ಲಿ ಕರೆಸಿ ಕೇಳ್ತಾ ಇದ್ದಾನೆ, ಈಗ ಹೇಳು ನಿನ್ನ ಮನಸ್ಸಿಗೆ ಯಾವುದು ಹಿಡಿಸಿದೆ, ಪಾಠ ಹೇಳು ಅಂತ ಕೇಳಿದರೆ ಆ ಏಕಾಂತದಲ್ಲಿ ಆ ಕೂಸು ಹೇಳಿತಂತೆ. ಹಾಗೆ ಹೇಳ್ತಾ ಇದೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಅಪ್ಪ, ನನಗೆ ನವವಿಧ ಭಕ್ತಿಗಳೇ ಈ ಅಧ್ಯಯನದಲ್ಲಿ ಹಿಡಿಸಿರುವಂಥ ಪಾಠ ಅಂತ ಹೇಳಿತು. ನವವಿಧ ಭಕ್ತಿಯನ್ನು ಮಾಡಬೇಕು. ಯಾರಲ್ಲಿ? ವಿಷ್ಣೋಹೋ, ವಿಷ್ಣುವಿನ ಪಾದಾರವಿಂದದಲ್ಲಿ ನಿರಂತರವಾಗಿ ಭಕ್ತಿ ಮಾಡಬೇಕು ಅನ್ನೋದನ್ನು ಕಲಿತಿದ್ದೇನೆ ಅಂತ. ಎಂತಿಂಥ ನವವಿಧವಾದ ಭಕ್ತಿ ಹೇಗಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದೊಂದು ಕೂಡ ಶ್ರವಣಂ ಕೀರ್ತನಂ ವಿಷ್ಣೋಹೋ, ಒಂದೊಂದಕ್ಕೊಂದೊಂದು ನಿದರ್ಶನಗಳಿದ್ದಾವೆ ಅಂತಾರೆ. ಶ್ರವಣ, ಯಾರ್ಯಾರು ಶ್ರವಣವನ್ನು ಮಾಡಿದ್ದಾರೆ, ಭಾಗವತಾದಿ ಶ್ರವಣಗಳನ್ನು ಮಾಡಿದವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕೆ ನಿದರ್ಶನ ಬೇರೆ ಯಾವುದು ಬೇಕೆ? ಶ್ರೀ ವಿಷ್ಣೋ ಶ್ರವಣೇ ಪರೀಕ್ಷಿತ ಅಭವತ್. ಶ್ರೀ ವಿಷ್ಣೋಹೋ ಶ್ರವಣೇ ಪರೀಕ್ಷಿತ ಅಭವತ್. ಪರೀಕ್ಷಿತ್ ರಾಜ ಶ್ರವಣವನ್ನು ಮಾಡಿದ್ರಿಂದಾಗಿ ಮೋಕ್ಷವನ್ನು ಪಡೆದಿದ್ದಾನಂತೆ. ಇನ್ನು ಕೀರ್ತನಂ, ಕೀರ್ತನ ಅಂತ ಹೇಳಿದರೆ ವೈಯಾಸಕಿ ಕೀರ್ತನೆ, ವೈಯಾಸಕಿ ಶುಕಾಚಾರ್ಯರು ಅದನ್ನು ಕೀರ್ತನೆ ಮಾಡಿದ್ರಿಂದ ಮೋಕ್ಷವನ್ನು ಪಡೆದಿದ್ದಾರೆ, ರುದ್ರದೇವರ ಸ್ಥಾನದಲ್ಲಿ ಕೂತಿದ್ದಾರೆ. ಇನ್ನೊಂದು ಸ್ಮರಣಂ, ಭಗವಂತನ ಸ್ಮರಣೆ. ಯಾವಾಗಲೂ ಕೂಡ ಸ್ಮರಣೆ ಮಾಡಿದ್ದಕ್ಕೆ ಬೇರೆ ಯಾವ ದೃಷ್ಟಾಂತವೂ ಬೇಕಾಗಿಲ್ಲ, ಪ್ರಹ್ಲಾದರಾಜರೇ ನಿದರ್ಶನ. ಯಾಕೆ ಅಂದರೆ ಎಷ್ಟು ಅವನನ್ನು ಕೊಲ್ಲಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದರೂ ಹರಿಸ್ಮರಣೆ ಮಾತ್ರ ಗಟ್ಟಿ ಹಿಡಿದಿದ್ದ, ಅದು ಒಂದರಿಂದಲೇ ರಕ್ಷಿತನಾಗಿ ಬರ್ತಾ ಇದ್ದಂತೆ. ಆದ್ದರಿಂದ ಸ್ಮರಣಕ್ಕಾಗಬೇಕಾದರೆ ಪ್ರಹ್ಲಾದರಾಜರು ಅಂತ ಹೇಳ್ತಾರೆ. ಇನ್ನು ಪಾದಸೇವನಂ, ಭಗವಂತನ ಪಾದಸೇವನ ಅಂತ ಹೇಳಿದರೆ ತದಂಗ್ರಿ ಭಜನೆ ಲಕ್ಷ್ಮೀಹಿ, ತದಂಗ್ರಿ ಭಜನೆ, ಅವನ ಪಾದಸೇವೆಗೆ ಅಂತ ಲಕ್ಷ್ಮೀದೇವಿಯನ್ನು ನಿದರ್ಶನವಾಗಿಟ್ಟುಕೊಳ್ಬೇಕು. ಕೋಟಿ ಕೋಟಿ ಭೃತ್ಯರಿದ್ದರೂ ಕೂಡ ಯಾರಿಗೂ ಆ ಸೇವೆಯನ್ನು ಕೊಡದೇನೆ ತಾನೇ ತನ್ನ ಗಂಡನ ಸೇವೆಯನ್ನು ಮಾಡುತ್ತೇನೆ ಅಂತ ನಿರಂತರವಾಗಿ ಆ ಪಾದಸೇವೆಯನ್ನು ಮಾಡ್ತಿರ್ತಾಳಲ್ಲ, ಅದಕ್ಕೆ ಲಕ್ಷ್ಮೀದೇವಿನೇ ನಿದರ್ಶನ ಅಂತ ಹೇಳ್ತಾರೆ. ಅರ್ಚನಂ, ಅರ್ಚನ ಅಂತ ಹೇಳಿದರೆ ಪೃಥು ಪೂಜನೆ, ಪೃಥು ಚಕ್ರವರ್ತಿ, ಪೃಥು ಚಕ್ರವರ್ತಿ ಅದಕ್ಕೆ ನಿದರ್ಶನ. ಅರ್ಚನೆಯನ್ನು ಮಾಡಬೇಕು, ಇಡೀ ಭೂಮಿಯನ್ನೇ ಹಸುವಿನ ರೂಪದಲ್ಲಿ ನಿಲ್ಲಿಸಿ ಅವಳ ಪೂಜೆಯನ್ನು ಮಾಡಿದವನಂತೆ, ಎಲ್ಲ ರೀತಿಯ ಆಹುತಿಗಳನ್ನು ಕೊಟ್ಟವನಂತೆ. ಈ ರೀತಿ ಭೂಸ್ವಾಹ ಅಗ್ನಯೇ ಶ್ರೀ ಅನಿರುದ್ಧಾಯ ಇದಂ ನಮಮ ಅಂತ ಅದಕ್ಕೆ ಆಹುತಿಗಳನ್ನು ಕೊಡಿಸಿದವನು. ಅದರಿಂದಾಗಿ ಪೃಥು ಚಕ್ರವರ್ತಿ ಅಂತ ಹೇಳುತ್ತಾರೆ. ಇನ್ನು ವಂದನಂ, ವಂದನ ಅನ್ನೋದಕ್ಕೆ ಯಾರನ್ನು ಇಟ್ಟುಕೊಳ್ಳಬೇಕು? ವಂದನೆ ಮಾಡಿ ಅಕ್ರೂರಸ್ತ್ವ ಅಭಿವಂದನೆ. ಅಕ್ರೂರ, ಅಕ್ರೂರ ಆಗಬೇಕಾದ್ರೆ ಹೇಗೆ ವಂದನೆ ಮಾಡಿದ್ದಾನೆ? ಭಗವಂತನ ಮನೆಗೆ ಬರಬೇಕಾದ್ರೆ ಯಾರನ್ನೂ ದಾರಿ ಕೇಳಲಿಲ್ಲಂತವನು. ಅಕ್ರೂರ ಮಥುರಾಪಟ್ಟಣದಿಂದ ವೃಂದಾವನಕ್ಕೆ ಹೋಗಬೇಕಾದ್ರೆ ದಾರಿ ಕೃಷ್ಣನ ಮನೆಗೆ ಯಾವುದು ಅಂತ ಕೇಳಲೇ ಇಲ್ಲ. ಯಾಕೆ ಅಂದರೆ ಅವನೇ ಸಾಯಂಕಾಲದ ಹೊತ್ತು ಹೋಗ್ತಾ ಇದ್ದ. ಹೋಗುವಾಗ ಕೃಷ್ಣ ಪರಮಾತ್ಮ ಎಲ್ಲ ಹಸುಗಳನ್ನು ಕೊಟ್ಟಿಗೆಗೆ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೋಗ್ತಾ ಇದ್ದಂತೆ. ಹೋದ ನಂತರ ಕೃಷ್ಣ ಓಡಾಡಿದ ಹೆಜ್ಜೆ ಗುರುತು ಕಾಣುತ್ತೆ, ಹೆಜ್ಜೆ ಗುರುತು, ಇದು ಕೃಷ್ಣನದ್ದೇ ಅಂತ ಕಂಡುಹಿಡಿದ. ಯಾಕೆ ಅಂದರೆ ಕೃಷ್ಣನ ಪಾದ ಹೇಗಿರುತ್ತೆ ಹೇಳಿ, ಎಲ್ರಿಗೂ ಗೊತ್ತಲ್ಲ. ವಿಷ್ಣು ಪಾದವನ್ನು ನೋಡಿದವ್ರಿಗೆಲ್ಲ ಗೊತ್ತಿರ್ತದೆ, ಶಂಕ ಚಕ್ರ ಗದ ಪದ್ಮ, ಶ್ರಾದ್ದಾಧಿಕಾರಿಗಳಿಗೆಲ್ಲ ಪರಿಚಯ. ಆದ್ದರಿಂದ ಅಂಥ ಪಾದವನ್ನು ನೋಡಿ ಇದು ಕೃಷ್ಣನದ್ದೇ ಪಾದ ಅಂತ ತೀರ್ಮಾನ ಮಾಡಿಕೊಂಡು ಆ ಪಾದವನ್ನು ನೋಡಿ ನೋಡಿ ಮಾಡಿದ ಕೆಲಸ ಏನು ಅಂದರೆ ಹೆಜ್ಜೆ ಹೆಜ್ಜೆಗೆ ಒಂದೊಂದು ನಮಸ್ಕಾರ ಹಾಕ್ತಾ ಹೋಗಿದ್ದಾನಂತೆ, ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ, ಪ್ರತಿಯೊಂದು ಹೆಜ್ಜೆಗೆ. ಅದರಿಂದಲೇ ಅಕ್ರೂರಸ್ತ್ವ ಅಭಿವಂದನೆ, ಅಭಿವಂದನ, ವಂದನ ಅನ್ನೋದಕ್ಕೆ ಅವನು ವಂದನೆಯನ್ನು ಮಾಡಿ ಮೋಕ್ಷ ಪಡೆದವನು, ಅಕ್ರೂರ ಅಂತ ಉದಾಹರಣೆ. ಇನ್ನು ದಾಸ್ಯಂ, ದಾಸ್ಯ ಯಾವುದು ಅಂತ ಹೇಳಿದರೆ ಕಪಿಪತಿರ್ ದಾಸ್ಯೇ, ಕಪಿಪತಿ,
ಕಪಿಪತಿ ಅಂತ ಹೇಳಿದರೆ ಹನುಮಂತ ದೇವರು. ಹನುಮಂತ ದೇವರು ಮಾಡಿದಂತೆ ದಾಸ್ಯ ಮಾಡಬೇಕು. ಎಂಥ ದಾಸ್ಯ ಅವರದ್ದು, ಏನು ಅದ್ಭುತವಾದ ದಾಸ್ಯ. ನಾನು ಆ ರಾಮಚಂದ್ರ ದೇವರ ಪಾದವನ್ನು ಗಟ್ಟಿ ನಂಬಿದ್ದೇನೆ ಅಂತ ನಂಬಿ ಹಿಡಿದಿದ್ದಾರಲ್ಲ ಎಷ್ಟು ಅಂದರೆ, ಹನುಮಂತ ದೇವರು ಎಲ್ಲೆಲ್ಲಿ ಭಗವಂತನ ನಾಮ ಸಂಕೀರ್ತನೆ ನಡೆಯುತ್ತೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಎರಡು ಕೈಗಳನ್ನು ಜೋಡಿಸಿ ನರ್ತನೆ ಮಾಡ್ತಾರಂತೆ, ಕಣ್ತುಂಬ ನೀರು ತುಂಬಿಕೊಳ್ತಾರಂತೆ, ಆನಂದ ಬಾಷ್ಪ ಬರುತ್ತಂತೆ ಅವರಿಗೆ. ಅಂತ ಅವರನ್ನು ಅಸುರಾಂತಕರಾದಂಥ ಮಾರುತಿ ಅಂತ ಕರೀತಾರೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅಂಥ ರಾಕ್ಷಸಾಂತಕರಾದ ಮಾರುತಿಗೆ ನಮೋ ಅಂತ ಹೇಳ್ತಾರೆ. ಅಂಥ ದಾಸ್ಯವನ್ನು ಮಾಡಬೇಕಂತೆ. ಏನಾದರೂ ಭಗವಂತನನ್ನು ಕೇಳು ಅಂದರೆ ಬೇಡ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ, ನಿನ್ನ ಪಾದದಲ್ಲಿ ಭಕ್ತಿ ಒಂದು ಬಿಟ್ಟು ಮತ್ತೇನು ಬೇಡ ಅಂದರು. ಅಂಥ ದಾಸ್ಯವನ್ನು ಮಾಡಿ, ಇದು ದಾಸ್ಯ ಅನ್ನೋದಕ್ಕೆ ನಿದರ್ಶನ. ಸಖ್ಯಂ, ಸಖ್ಯವನ್ನು ಮಾಡಬೇಕಂತೆ. ಸಖ್ಯ ಯಾವುದು ಅಂದರೆ ಸಸಖ್ಯೆ ಅರ್ಜುನ, ಅರ್ಜುನನಂತೆ ಸಖ್ಯ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಕೂಡ ಕೃಷ್ಣ ಪರಮಾತ್ಮ ಮಲಗಿದಾಗ ಅವನನ್ನು ನಾನು ಮೊದಲು ತಾನು ಮೊದಲು ಅಂತ ಮಾತಾಡಿಸ್ಲಿಕ್ಕೆ ಹೋದ್ರಂತೆ. ಮಾತನಾಡಿಸ್ಲಿಕ್ಕೆ ಹೋದಾಗ ಕೃಷ್ಣ ಪರಮಾತ್ಮ ಎದ್ದು ಕುಳಿತ, ಕೂತಾದ ನಂತರ ಇಬ್ಬರಲ್ಲೂ ಕೇಳಿದ, ಒಂದು ಕಡೆಯಲ್ಲಿ ನಾನು ನಿರಾಯುಧನಾಗಿ ನಾನು ಬರ್ತೇನೆ, ಇನ್ನೊಂದು ಕಡೆಯಲ್ಲಿ ಕೋಟಿ ಕೋಟಿ ಸೈನ್ಯ ಬರುತ್ತೆ, ಯಾವುದು ಬೇಕು ನಿಮಗೆ ಅಂತ ಕೇಳಿದರೆ ಅದಕ್ಕೆ ಅರ್ಜುನ ಹೇಳಿದ ಮಾತು, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ. ಭಗವಂತ ನೀನೊಬ್ಬ ಇದ್ದರೆ ಸಾಕು, ನನಗೆ ಆಯುಧ ಬೇಡ, ಸೈನ್ಯ ಬೇಡ, ಏನು ಬೇಡ ಅಂತ ಹೇಳಿದ. ಸಖ್ಯವನ್ನು ಮಾಡೋದು ಅಂದರೆ ಹಾಗೆ ಮಾಡಬೇಕು, ಅದಕ್ಕೆ ಅರ್ಜುನ ನಿದರ್ಶನ ಅಂತ ಹೇಳ್ತಾರೆ. ಇನ್ನು ಆಮೇಲೆ ಆತ್ಮನಿವೇದನಂ, ಆತ್ಮನಿವೇದನಂ ಅಂದರೆ ಅರ್ಥ ಏನು ಅಂದರೆ, ಮೋಕ್ಷದಲ್ಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿದ್ದಾನೆ ಅಂತ ಅರ್ಥ. ಸರ್ವಸ್ವಾತ್ಮ ನಿವೇದನೇ ಬಲಿರಭೂತ್, ಅದಕ್ಕೆ ಬಲಿಚಕ್ರವರ್ತಿಯೇ ನಿದರ್ಶನ ಅಂತೆ. ಬಲಿಚಕ್ರವರ್ತಿ ಎಲ್ಲವನ್ನೂ ಕೂಡ ಸರ್ವಸ್ವವನ್ನು ದಾನ ಮಾಡ್ತಾನೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡುವವನು ಭಗವಂತ ಅಂತ. ಸರ್ವಸ್ವವನ್ನು ದಾನ ಮಾಡುವುದರ ಮೂಲಕವಾಗಿ ಎಲ್ಲೆಡೆಯಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಕಂಡಿದ್ದಾನೆ. ಅದರಿಂದ ಬಲಿಚಕ್ರವರ್ತಿ ಅದಕ್ಕೆ ನಿದರ್ಶನ ಅಂತಾರೆ. ಇಂತಹ ನವವಿಧವಾದಂಥ ಭಕ್ತಿಯನ್ನು ಮಾಡಿದವರೆಲ್ಲ ಮೋಕ್ಷಕ್ಕೆ ಹೋಗಿದ್ದಾರೆ. ಅದರಿಂದ ಅಂಥ ಭಕ್ತಿಯನ್ನು ನಾನು ಮಾಡುತ್ತೇನೆ ಅಂತ ಪ್ರಹ್ಲಾದರಾಜರು ಹೇಳುವಾಗ ಪರಮಾನಂದವಾಯಿತು ಭಗವಂತನಿಗೆ. ಆದರೆ ಇವನಿಗೆ ಅಷ್ಟೇ ಸಿಟ್ಟು ಬರ್ತಾ ಇತ್ತು, ಅಷ್ಟೇ ಸಿಟ್ಟು, ತಡಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಯಾರು ಹೇಳಿದ್ರು ಇವನಿಗೆ ಇಂಥ ಕಥೆಯನ್ನೆಲ್ಲವನ್ನು ಕೂಡ, ಇಷ್ಟು ಹರಿಭಕ್ತಿಯನ್ನು ನಡೆತಿದ್ದಾನಲ್ಲ ಈ ಪ್ರಹ್ಲಾದ, ಯಾರು ಹೇಳಿಕೊಟ್ಟಿದ್ದಾರೆ ಅಂತ ಷಂಡಾಮರ್ಕರನ್ನೇ ಕರೆದು ಕೇಳ್ತಾ ಇದ್ದಾನೆ. ಯಾರು ಇವನಿಗಿಂಥ ಉಪದೇಶ ಮಾಡಿದ್ದು, ಸಂತಿ ಕ್ಯಸಾದವೋ ಲೋಕೆ, ಯಾರೋ ಇದ್ದಾರೆ ಅಸಾಧು ಜನಗಳಿದ್ದಾರೆ, ನನ್ನ ಮಗನ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಹೇಳುವಾಗ ಯಾರವರು ಅಂತ ಕೇಳಿದರೆ ಆ ಮಕ್ಕಳು ಈ ಷಂಡಾಮರ್ಕರು ಬಂದು ಹೇಳ್ತಾ ಇದ್ದಾರೆ, ನಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ತೇಶ ತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯುಂ ಕ್ವತದ ಆತ್ಮಮಾನಃ. ಮತ್ತೆ ಹೇಳಿದರು ಆ ಷಂಡಾಮರ್ಕರು, ಅಯ್ಯೋ ದೇವರೇ ನಾವೆಲ್ಲಿ ಹೇಳಿಕೊಡೋಣ, ನಮತ್ ಪ್ರಣೀತಂ ನಾವೇನು ಹೇಳಿಕೊಟ್ಟಿಲ್ಲ, ಮತ್ತೇನು ನ ಪರಪ್ರಣೀತಂ ಗುರುಕುಲಕ್ಕೆ ಬಂದು ಯಾರೂ ಹೇಳಿಕೊಟ್ಟಿಲ್ಲ, ಮತ್ತೇನು ಸುತೋ ವದತ್ತೇಶ ತವೇಂದ್ರ ಶತ್ರು ನಿನ್ನ ಮಗನೇ ಸ್ವಭಾವ ಸಿದ್ಧವಾಗಿ ಹೇಳ್ತಿದ್ದಾನೆ. ಇದೆಲ್ಲ ನೈಸರ್ಗಿಕಿ, ನಿಸರ್ಗದಿಂದಲೇ ಅವನ ರಕ್ತಗತವಾಗಿಯೇನೇ ಹರಿಭಕ್ತಿ ಎನ್ನುವಂಥದ್ದು ಬಂದಿದೆ, ಅವನ ರಕ್ತದಲ್ಲೇನೆ ಕಣ ಕಣದಲ್ಲೂ ಕೂಡ ಹರಿಭಕ್ತಿ ಅನ್ನೋದು ಸೇರಿದೆ, ನಾವ್ಯಾರೂ ಅವನಿಗೆ ಬೋಧನೆ ಮಾಡಿಲ್ಲ, ನಮಗೇನು ಗೊತ್ತು ಅಂತ. ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನೈಸರ್ಗಿಕಿ, ಇದೆಲ್ಲವೂ ಕೂಡ ಅವನಿಗೆ ಸಹಜವಾಗಿ ಸಹಜ ಸಿದ್ಧವಾಗಿರುವಂಥ ಹರಿಭಕ್ತಿ ಅಂತ ಹೇಳುವಾಗ ಏನು ಹೇಳಬೇಕು ಗೊತ್ತೇ ಆಗ್ತಾ ಇಲ್ಲ. ಕೊನೆಗೆ ಇಂಥ ಮಗ ಇದ್ರೆಷ್ಟು ಸತ್ರೆಷ್ಟು, ಈ ಮಗನೇ ಬೇಡ ನನಗೆ ಅಂತ ಇವನನ್ನು ಸಂಹಾರ ಮಾಡಿ ಅಂತ ಕಳಿಸಿಕೊಟ್ಟ. ಸಂಹಾರ ಮಾಡಿ ಅಂತ ಕಳಿಸಿದರೆ ಆ ಮಗುವನ್ನು ಎತ್ತುಕೊಂಡು ಹೋದ್ರಂತೆ. ಕೊಲ್ಲಿಕ್ಕೆ ಆ ದೈತ್ಯರಿಗೆ ಮನಸ್ಸು ಬರಲಿಲ್ಲ. ಯಾರನ್ನೋ ಪಕ್ಕದ ಊರಿಂದ ವಾಮಾಚಾರ ಮಾಡುವವನ್ನು ಕರೆಸಿದರು. ಕರೆಸಿ ಆ ವಾಮಾಚಾರದಿಂದಾಗಿ ಒಂದು ಭೂತ ಬರಬೇಕು, ಭೂತ ಶೂಲ ಹಿಡ್ಕೊಂಡು ಕೊಲ್ಲಬೇಕು ಅಂತ ಕರೆಸಿದ್ರಂತೆ. ಕರೆಸಿ ಅವನನ್ನು ಕೊಲ್ಲಿಕ್ಕೆ ಅಂತ ತಯಾರು ಮಾಡಿಸಿದರೆ ಭೂತ ಬಂತು, ಶೂಲ ಹಿಡಿತು, ಪ್ರಹ್ಲಾದರಾಜರ ಎದೆಗೆ ಹೊಡಿತಂತೆ. ಆ ಎದೆಗೆ ಹೋಗಿ ಮುಟ್ಟುವಾಗಲೇನೆ ಎಲ್ಲ ಶೂಲ ಎಲ್ಲವೂ ಕೂಡ ಛಿದ್ರ ಛಿದ್ರವಾಗಿ ಹೂವಿನ ಮಳೆಯಾಗಿ ಪ್ರಹ್ಲಾದರಾಜರ ಮೇಲೆ ಬಿತ್ತೋಯ್ತಂತೆ. ಇಷ್ಟಾಗುವಾಗ ಅಲ್ಲಿ ಏನೋ ಗಲಾಟೆ ನಡೀತಾ ಇದೆ ಅಂತ ಹಿರಣ್ಯಕಶಿಪು ಬಂದು ನೋಡ್ತಾನೆ.
ನೋಡಬೇಕಾದ್ರೆ ಏನಿದು, ಎಲ್ಲ ಹೂಗಳು, ಹೂಗಳ ಮಳೆ ಬಿದ್ದಿದೆ ಅವನ ಮೇಲೆ. ಹೂ ಮಳೆಯನ್ನು ನೋಡಿ ಕೇಳ್ತಾ ಇದ್ದಾನೆ, ಏನಾಯಿತು ಅನ್ನುವಾಗ ಯಾರು ಹೇಳಲಿಲ್ಲ, ನಾನು ಹೇಳ್ತೇನೆ ಅಂತ ಹೇಳಿದ. ಅಪ್ಪ, ಶೂಲ ಹಿಡ್ಕೊಂಡು ಭೂತ ಬಂತು, ನನ್ನನ್ನು ಕೊಲ್ಲಿಕ್ಕೆ ಅಂತ ಬಂತು. ಏನಾದರೂ ಕೂಡ ನನಗೇನಾಗಲಿಲ್ಲ, ನಾನು ಹರಿಸ್ಮರಣೆ ಮಾಡ್ತಿದ್ದೆ. ಅದೋಕ್ಷಜಾನುಸ್ಮರಣಾನುಭಾವಾತ್, ಆ ಭಗವಂತನ ನಾಮಸ್ಮರಣೆ ಮಾಡಿದ್ರಿಂದಾಗಿ ಆ ಶೂಲ ಎಲ್ಲ ಛಿದ್ರವಾಗಿ ಹೂ ಮಳೆಯಾಗಿ ನನ್ನ ಮೈ ಮೇಲೆ ಬಿತ್ತು ಅಂತ. ಏನು ಮಾಡಬೇಕು, ಕೊನೆಗೆ ವಿಷ ಸರ್ಪದಿಂದ ಕಚ್ಚಿಸಿ ಕೊಲಿಸಿ ಅಂತ ಹೇಳಿದ. ಕೊನೆಗೆ ಎಲ್ಲ ರೀತಿ ಕೆಲಸಗಳನ್ನು ಕೂಡ ಮಾಡಿಸಿದಂತೆ, ಎಲ್ಲವನ್ನು ಮಾಡಿಸಿದರೂ ಕೂಡ ಏನು ಮಾಡಿದರೂ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ವಿಷ ಸರ್ಪದಿಂದ ಕಚ್ಚಿಸಿದರೂ ಏನೂ ಆಗಲಿಲ್ಲ. ಹಾವನ್ನು ತಂದು ಅವನು ಕೊರಳಿಗೆ ಹಾಕಿದರೆ ಹೂವಿನ ಮಾಲೆ ಆಗಿ ಹೋಗ್ತಾ ಇದೆಯಂತೆ. ಆನೆಯಿಂದ ಅವನನ್ನು ತುಳಿಸ್ತಾ ಇದ್ದಾರೆ, ಏನೂ ಆಗ್ತಿದ್ದಿಲ್ಲ, ಹಾಯಾಗಿ ಎದ್ದು ಬರ್ತಾ ಇದ್ದಾನಂತೆ. ಏನು ಮಾಡಿದರೂ ಭಗವಂತನ ನಾಮಸ್ಮರಣೆಯಿಂದ ಎದ್ದೆದ್ದು ಬರ್ತಾ ಇದ್ದಾನೆ. ಕೊನೆಗೆ ಏನು ಮಾಡಿದ್ರಂತೆ, ಒಂದು ಸಂದರ್ಭದಲ್ಲಿ ಪ್ರಹ್ಲಾದರಾಜರನ್ನು ಒಂದು ಪೆಟ್ಟಿಗೆಗೆ ಹಾಕಿದ್ರಂತೆ. ಒಂದು ಪೆಟ್ಟಿಗೆ ಒಳಗೆ ಸಣ್ಣ ಕೂಸು, 5 ವರ್ಷದ ಕೂಸು ಪೆಟ್ಟಿಗೆಗೆ ಹಾಕಿದರು. ಆ ಪೆಟ್ಟಿಗೆನ ಇನ್ನೊಂದು ಪೆಟ್ಟಿಗೆಗೆ ಹಾಕಿದ್ರಂತೆ. ಆ ಪೆಟ್ಟಿಗೆ ಇನ್ನೊಂದು ಪೆಟ್ಟಿಗೆ, ಇದೇ ರೀತಿ 6 ಪೆಟ್ಟಿಗೆಯನ್ನು ತಯಾರು ಮಾಡಿದರು. ತಯಾರು ಮಾಡಿ ಆಮೇಲಾಗಬೇಕಾದ್ರೆ ಅದನ್ನು ಇದನ್ನು ಮಧ್ಯ ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಹಾಕಿ ಅಂತ ಹೇಳಿದ್ರಂತೆ. ಆ ಮಧ್ಯ ಸಮುದ್ರಕ್ಕೆ ಹಾಕಿ ಎನ್ನುವಾಗ ತೆಗೆದುಕೊಂಡು ಹೋದರು, ಹಾಕಿದ್ರಂತೆ. ಹಾಕಿ ಅದರ ಮೇಲೆ ಒಂದು ದೊಡ್ಡ ಪರ್ವತವನ್ನು ಹಾಕಿಟ್ಟಿದ್ರಂತೆ, ಮೇಲೆ ಬಂದಿರಬಾರದು ಕೂಸು ಅಂತ. ಆಯಿತು ಅಂತ ಒಳಗೇ ಇತ್ತು ಕೂಸು. ಒಳಗೇ ಇದ್ದಂಥ ಕೂಸಾಗಬೇಕಾದ್ರೆ ಒಳಗೆ ಮಿಸುಗಾಡಲಿಕ್ಕೆ ಶುರುವಾಯಿತಂತೆ. ಒಳಗೆ ಮಿಸುಗಾಡ್ತಾ ಇದೆ, ಯಾಕೆ ಅಂದರೆ ಏನೋ ಒಳಗೆ ಹೊರಗೆ ಬಂದುಬಿಟ್ಟು ನನ್ನ ಜೀವ ಉಳಿಸ್ಕೊಳ್ಬೇಕು ಅಂತಲ್ಲ, ಅಲ್ಲಿದ್ದ ಪ್ರಹ್ಲಾದರಾಜರಿಗೆ ಅನಿಸಿದ್ದಂಥ ಆ ಸಂದರ್ಭದಲ್ಲಿ ಅನಿಸಿದ್ದೇನು ಅಂದರೆ, ಸಂಧ್ಯಾಕಾಲ ಬಂತು, ಸಂಧ್ಯಾ ವಂದನೆ ಮಾಡಬೇಕು ಅಂತ ಅನಿಸ್ತಂತೆ. ಸಂಧ್ಯಾಕಾಲ ಇದು, ಸಂಧ್ಯಾ ವಂದನೆ ಮಾಡಬೇಕು ಅಂತ ಒಳಗಿದ್ದಾಗ ಅನ್ನಿಸ್ತಾ ಇದೆ, ಅಲ್ಲೇ ಮಿಸುಗಾಡಿತ್ತಂತೆ. ಆ ರೀತಿ ಅಂಥ ಭಾವನೆ ಆ ಸಂದರ್ಭದಲ್ಲಿ ಬರ್ತಾ ಇದೆ. ಹಾಗೆ ಬಂದಾಗ ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಯಂತಿ ಸಾಮಾ ಸಂಧ್ಯಾಭಿರಕ್ಷತು. ಈ ರೀತಿ ಪ್ರಾರ್ಥನೆಗಳನ್ನೆಲ್ಲ ಮಾಡಿ ಸಂಧ್ಯಾಭಿಮಾನಿ ದೇವತೆಗಳಿಗೆಲ್ಲ ಪ್ರಾರ್ಥನೆ ಮಾಡಿದರು. ಹೀಗೆಲ್ಲ ಆದ ನಂತರ ಆಮೇಲೆ ಭಗವಂತನೇ ಬಂದು ಅವನನ್ನು ಹೂವಿನ ಹಾಸಿಗೆಯಲ್ಲಿ ಎತ್ತುಕೊಂಡು ಬಂದಂತೆ ಎತ್ತುಕೊಂಡು ಬಂದಿದ್ದಾರೆ. ಬಂದು ಭಗವಂತ ಅವನ ಮನೆ ಮುಂದೇನೇ ಬಿಟ್ಟಿದ್ದಾನಂತೆ. ಮನೆಯ ಮುಂದೇನೇ ಬಿಟ್ಟಾಗ ಆ ಪ್ರಸಂಗದಲ್ಲಿ ಭಗವಂತನಿಗೆ ಹೇಳಿದ, ಮನೆ ಮುಂದೆ ಕರ್ಕೊಂಡು ಬಂದು ಬಿಟ್ಟಾಗಲೇ ಪ್ರಹ್ಲಾದರಾಜರು ಹೇಳಿದ್ರಂತೆ, ಇಲ್ಲಿ ತನಕ ಬಂದಿದ್ದೀ ಭಗವಂತ, ಸ್ವಲ್ಪ ಒಳಗೆ ಬಂದು ಹೋಗು, ಒಂದು ಲೋಟ ಹಾಲು ಕುಡ್ಕೊಂಡು ಹೋಗು ಅಂದರೆ, ಅಯ್ಯೋ ಇನ್ನೊಂದು ಸರ್ತಿ ಬರ್ತೀನಿ, ಒಳಗಿಂದಲೇ ಬರ್ತೀನಿ, ಕಂಬದಿಂದಲೇ ಬರ್ತೀನಿ ಅಂತ ಹೇಳಿದ ಭಗವಂತ. ಇವಾಗ ಬೇಡ ಅಂತಂದ. ಆಯಿತು ಅಂತ ಒಳಗೆ ಹೋದರು. ಹೋದ ನಂತರ ಮೊದಲಿಗೆ ಬಾಗಿಲು ಬಡದಿದ್ದಷ್ಟೇ, ಮೊದಲು ಬಂದು ಬಾಗಿಲು ತೆಗೆದದ್ದು ಯಾರು ಅಂದರೆ ಹಿರಣ್ಯಕಶಿಪುವೇ ತೆಗೆದಿದ್ದಂತೆ. ಹಿರಣ್ಯಕಶಿಪುವೇ ಬಾಗಿಲು ತೆಗಿಬೇಕಾದ್ರೆ ನೋಡ್ತಾ ಇದ್ದಾನೆ ಪ್ರಹ್ಲಾದರಾಜರು ಮತ್ತೆ ಬಂದಿದ್ದಾರೆ. ಅವನಿಗೆ ಅನಿಸ್ತು, ಏನು ಮಾಡಬೇಕು ಇವನನ್ನು ಅಂತ. ಏನು ಮಾಡಿದರೂ ಇವನನ್ನು ಸಂಹಾರ ಮಾಡಲಿಕ್ಕೆ ಆಗ್ತಿಲ್ಲಲ್ಲ, ಬಾ ಪ್ರಹ್ಲಾದ ಬಾ ಅಂತ ಕರೆದಂತೆ. ಒಳಗೆ ಕರೆದು ಯೋಚನೆ ಮಾಡಿದ್ದು, ಒಂದು 5 ನಿಮಿಷ ಯೋಚನೆ ಮಾಡಿದ್ದಂತೆ. ನಾನು ನಿರಂತರ 100 ವರ್ಷಗಳ ಕಾಲ ತಪಸ್ಸು ಮಾಡಿದೆ, ತಪಸ್ಸು ಮಾಡಿ ಬ್ರಹ್ಮದೇವರಲ್ಲಿ ವರ ಕೇಳಿದೆ, ನನಗೆ ಅವಧ್ಯತ್ವ ವರ ಬರಬೇಕು ಅಂತ. ನಾನೇನಾದರೂ ವರ ಕೇಳಬೇಕಾದ್ರೆ ನನಗೆ ಅವಧ್ಯತ್ವ ಬರಲಿ ಅನ್ನೋದ್ರ ಬದಲಾಗಿ ನನ್ನ ಮಗನಿಗೆ ಅವಧ್ಯತ್ವ ಬರಲಿ ಅಂತ ಕೇಳಿನೋ ಏನೋ ಅಂತ ಅನ್ನಿಸ್ತಂತೆ ಅವನಿಗೆ. ಅಷ್ಟರ ಮಟ್ಟಿಗೆ ಏನು ಮಾಡಿದರೂ ಕೂಡ ಸಾಯ್ತಾ ಇಲ್ಲ, ಏನು ಮಾಡಬೇಕು. ಕೊನೆಗೆ ಸರಿ ಅಂತ ಅವನ ಎದುರಲ್ಲೇನೆ ಕೇಳ್ತಾ ಇದ್ದಾನಂತೆ. ಇಷ್ಟು ಬಾರಿ ಹೇಳಿದರೂ ಕೂಡ ನಿನಗೆ ಸಾವೇ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಹೇಳಿದರೆ ಮತ್ತೆ ಮತ್ತೆ ಹೇಳಿದ್ರಂತೆ. ಶಂಡಾಮರ್ಕರೇ ಬಂದು ಸಮಾಧಾನ ಮಾಡಿದರು. ಸಮಾಧಾನ ಮಾಡಿ ಹೇಳ್ತಾ ಇದ್ದಾರೆ, ಏನು ಯೋಚನೆ ಮಾಡಬೇಡ, ಇನ್ನು ಮುಂದೆ ನಾವು ಪಾಠ ಮಾಡಲ್ಲ, ನಮ್ಮಪ್ಪನೇ ಪಾಠ ಮಾಡ್ತಾರೆ, ಶುಕ್ರಾಚಾರ್ಯರೇ ಪಾಠ ಮಾಡ್ತಾರೆ ಅಂತ ಹೇಳಿದರೆ ಮತ್ತೆ ಕರ್ಕೊಂಡು ಹೋಗಿ ಅಂದರೆ ದೈತ್ಯ ಬಾರಕರನ್ನೆಲ್ಲರನ್ನೂ ಕೂಡ ದಂಗೆ ಇಳಿಸಿಬಿಟ್ಟನಂತೆ ಪ್ರಹ್ಲಾದ. ಎಲ್ರಿಗೂ ಕೂಡ ಉಪದೇಶ, ಹರಿಭಕ್ತಿಯ ವಾತಾವರಣವನ್ನೇ ಸೃಷ್ಟಿ ಮಾಡಿ ಹಾಕಿಬಿಟ್ಟ. ಎಲ್ಲ ವಿದ್ಯಾರ್ಥಿಗಳ ಸ್ಟೂಡೆಂಟ್ ಯೂನಿಯನ್ ಅಂತ ಆರಂಭ ಮಾಡಿದ್ದೇ ಪ್ರಹ್ಲಾದರಾಜನಂತೆ. ಆ ಕಾನ್ಸೆಪ್ಟ್ ಹುಟ್ಟಾಕಿದ್ದೆ ಅವರು, ಎಲ್ಲರನ್ನೂ ಒಂದು ಯೂನಿಯನ್ ಮಾಡಿಬಿಟ್ಟನಂತೆ, ಎಲ್ಲ ಸಂಘ ಶಕ್ತಿಗಳನ್ನು ಮಾಡಿಟ್ಟುಬಿಟ್ಟ. ಎಲ್ಲರೂ ಹರಿಭಕ್ತರಾದರು, ಇವನನ್ನು ಕಾಪಾಡಲಿಕ್ಕೆ ನಮ್ಮಿಂದಲೂ ಆಗಲ್ಲ ಅಂತ ಮತ್ತೆ ತಂದು ಅವನ ಅಪ್ಪನಿಗೆ ಒಪ್ಪಿಸುವಾಗ ಆಗ ಹೇಳಿದಂತೆ, ಇಷ್ಟು ಮಾಡ್ತಾ ಇದೆಯಲ್ಲ ಪ್ರಹ್ಲಾದ, ಇಷ್ಟು ಬಾರಿ ಹೇಳಿದರೂ ಕೂಡ ಮಾತೇ ಕೇಳ್ತಾ ಇಲ್ಲ, ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಯಾರ ಬಲದಿಂದ ಇಷ್ಟು ಮಾಡ್ತಾ ಇದ್ದೀ ನೀನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾನೆ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ. ನನಗೆ ಮಾತ್ರ ಅಲ್ಲಪ್ಪ, ಇಷ್ಟು ನೀನು ಅಹಂಕಾರದಿಂದ ಮಾತಾಡ್ತಾ ಇದ್ದೀಯಲ್ಲ, ನಿನಗೂ ಕೂಡ ಅವನ ಬಲವೇ ಬಲ. ಎಲ್ಲರಿಗೂ ಇರುವ ಬಲ ಯಾವುದು ಅಂದರೆ ಹರಿಬಲವೇ ಬಲ. ಹರಯೇ ನಮಃ ಅಂತ ಹೇಳಿದ, ಹರಿಬಲವೇ ಬಲ ಅಂತ ಹೇಳಿದ. ಇಷ್ಟು ಹೇಳುವಾಗ ಹೇ ದುರ್ವಿನೀತ ಮಂದಾತ್ಮನ್, ಏನು ಬಾಯಿಗೆ ಬಂದ ಹಾಗೆಲ್ಲ ಬೈದ, ಎಂಥ ಮಾತುಗಳನ್ನಾಡಿದ, ನೀನು ದುರ್ವಿನೀತ ಮಂದಾತ್ಮನ್ ಕುಲಭೇದಕರ ಅಧಮ, ಎಂತಿಂಥ ಮಾತುಗಳನ್ನು ಎಂತಿಂಥದ್ದನ್ನೆಲ್ಲ ಹೇಳಿದ. ಹೇಳಿದ ನಂತರ, ಆಗಲಿ, ನಿನ್ನ ಈ ಭಗವಂತ ಭಗವಂತ ಹರಿ ಹರಿ ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಿದ್ದಾನೆ ನಿನ್ನ ಹರಿ, ಕರಿ ಅವನನ್ನು.
ಅವನನ್ನು ಕರೆದ್ರೆ ಅವನ ಎದುರಲ್ಲೇನೆ ನಿನ್ನನ್ನು ಕೊಲ್ತೇನೆ, ಇಲ್ಲಿ ತನಕ ನಿನ್ನನ್ನು ರಕ್ಷಣೆ ಮಾಡಿದ್ದಾನಲ್ಲ ನಾನೇ ನಿನ್ನ ಕೈಯಾರೆ ಕೊಲ್ತೇನೆ, ಆಗ ಹೇಗೆ ರಕ್ಷಣೆ ಮಾಡುತ್ತಾನೆ ನೋಡುತ್ತೇನೆ ಅಂತ ಹೇಳಿದಾಗ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಏನು ಹೇಳಬೇಕು, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳಿದರೆ ಅಪಚಾರ ಆಗ್ತದೆ. ಆದ್ದರಿಂದ ಪ್ರಹ್ಲಾದರಾಜರು ಹೇಳಿದ ಮಾತೇನು, ಸರ್ವತ್ರ ಅಂತ ಹೇಳಿದರು, ಎಲ್ಲೆಡೆಯಲ್ಲೂ ತುಂಬಿ ತುಳುಕ್ತಾ ಇದ್ದಾನೆ ಭಗವಂತ ಅಂತ. ಎಲ್ಲೆಡೆಯಲ್ಲೂ ಭಗವಂತ ಇದ್ದಾನೆ ಅನ್ನುವಾಗ ಏನು ಹೇಳಬೇಕು, ಎಲ್ಲ ಕಡೆಯಲ್ಲಿದ್ದಾನೆ ಅಂದರೆ ಅಕಸ್ಮಾತ್ ಸ್ತಂಭೇ ನ ದೃಶ್ಯತೆ, ಯಾಕೆ ಕಂಬದಲ್ಲಿ ಯಾಕೆ ಕಾಣ್ತಾ ಇಲ್ಲ ಅಂದರೆ, ಅದಕ್ಕೆ ಪ್ರಹ್ಲಾದರಾಜ ನಿನ್ನ ಮಾತಲ್ಲೇ ಉತ್ತರ ಇದೆ, ನಾ ತೆಗೆದುಬಿಡು ಅಂತ ಹೇಳಿದ, ದೃಶ್ಯತೆ ಅಂತ ಹೇಳಿದ, ನನಗೆ ಕಾಣಿಸ್ತಾ ಇದ್ದಾನೆ, ಹಾಗಾದ್ರೆ ನನಗೆ ಯಾಕೆ ಕಾಣ್ತಾ ಇಲ್ಲ, ನನಗೆ ಕಾಣ್ತಾ ಇದೆ ನಿನಗೆ ಕಾಣ್ತಿಲ್ಲ ಅಂದರೆ ನಿನ್ನನ್ನು ಕೇಳಿಕೊಳ್ಬೇಕು, ಕಾಣುವಂಥ ಕಣ್ಣು ಬೇಕಷ್ಟೇ, ದೇವರನ್ನು ನೋಡುವಂಥ ಕಣ್ಣಿಲ್ಲ ಅಂದರೆ ನಾನೇನು ಮಾಡಲಿ, ನಿನಗೆ ಆ ಕಣ್ಣು ಕೊಟ್ಟಿಲ್ಲ ಭಗವಂತ, ಕಣ್ಣನ್ನು ತೆರೆದು ನೋಡು ಕಾಣಿಸ್ತಾನೆ ಅನ್ನುವಾಗ, ಹಾಗಾದರೆ ಈ ಕಂಬದಲ್ಲೇ ನಿಮ್ಮಪ್ಪ ನಿನ್ನ ತಂದೆ ನಿನ್ನ ಭಗವಂತ ಇಲ್ಲೇ ಇದ್ದಾನೆ ಅಂದರೆ ಅವನನ್ನು ಹೊರಗೆಳೆದು ಅವನ ಎದುರಲ್ಲಿ ನಿನ್ನನ್ನು ಸಂಹಾರ ಮಾಡುತ್ತೇನೆ ಅಂತ ಸಂಹಾರಕ್ಕೆ ಅಂತ ನಿಂತು ಕಂಬವನ್ನು ಕಾಲಿಂದ ಝಾಡಿಸಿ ಒದೆಯುವಾಗ ಕಂಬ ಎಲ್ಲ ವಿಸ್ಫೋಟ ಆಗ್ತಾ ಇದೆ ಅಂತೆ. ಆ ಸ್ಫೋಟ ಹೇಗಿತ್ತು, 14 ಲೋಕಗಳಿಗೆ ಆ ಸ್ಫೋಟ ಕೇಳಿಸ್ತಾ ಇದೆ. 14 ಲೋಕಕ್ಕೆ ಸ್ಫೋಟ ಕೇಳಿಸಿದರೆ ಅಲ್ಲಲ್ಲಿ ಇದ್ದಂಥ ಸಜ್ಜನರಿಗೆ ದೇವತೆಗಳಿಗೆ ಎಲ್ಲರಿಗೂ ಕೂಡ ನರಸಿಂಹದೇವರ ಅವತಾರ ಆಗ್ತಾ ಇದೆ, ಎಲ್ಲರೂ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟಂತೆ ಇತ್ತಂತೆ. ಎಲ್ಲ ಕಡೆ ಸ್ಫೋಟದಿಂದಾಗಿ ಸಜ್ಜನರೆಲ್ಲ ಬಂದು ನಿಲ್ತಾ ಇದ್ದಾರೆ. ನಿಲ್ಲುವಾಗ ಅದೇ ಕ್ಷಣದಲ್ಲೇನೆ ಭಗವಂತ ನರಸಿಂಹ ರೂಪದಿಂದಾಗಿ ಪ್ರಕಟಗೊಳ್ತಾ ಇದ್ದಾನಂತೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಭಗವಂತ ಸಭಾಯಾಂ ನ ಮೃಗಂ ನ ಮಾನುಷಂ, ಏನು ಅದ್ಭುತವಾದ ದಿವ್ಯವಾದ ರೂಪದಿಂದ ಪ್ರಕಟಗೊಂಡಿದ್ದಾನೆ. ಅಬ್ಬಬ್ಬ, ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಅದ್ಭುತವಾದ ರೂಪದಿಂದ ಬಂದಂತೆ ಪರಮಾತ್ಮ. ಅನೇಕ ವ್ಯಾಖ್ಯಾನಗಳಿದೆ ಸತ್ಯಧರ್ಮ ತೀರ್ಥರದ್ದು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಸತ್ಯಂ ವಿಧಾತುಂ, ಭಗವಂತ ಸತ್ಯ ಮಾಡಲಿಕ್ಕೆ ಬಂದ. ಏನು ಅಂದರೆ ಕಂಬದಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಪ್ರಹ್ಲಾದರಾಜರು ಹೇಳಿದ್ದಾರೆ, ತನ್ನ ಭಕ್ತನ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತ ಬಂದಿದ್ದಾರಂತೆ. ಮತ್ತೊಂದು ಅರ್ಥದಲ್ಲಿ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭಕ್ತರಾಗಿರುವಂಥ ಸನಕಾದಿಗಳು ಏನು ಶಾಪ ಕೊಟ್ಟಿದ್ದಾರೆ ಆ ಶಾಪವನ್ನು ಸತ್ಯ ಮಾಡಬೇಕು, ಅಂದರೆ ಜಯನನ್ನು ಮತ್ತೆ ಮೋಕ್ಷಕ್ಕೆ ಕಳಿಸಿಕೊಡಬೇಕು, ಅದಕ್ಕಾಗಿ ಬಂದಿದ್ದಾನೆ. ಇನ್ನು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಭಗವಂತ ಎಲ್ಲೆಡೆಯಲ್ಲೂ ಕೂಡ ಇದ್ದಾನೆ ಅಂತ ಆಚಾರ್ಯರ ಸಿದ್ಧಾಂತ. ಆದ್ದರಿಂದ ಆಚಾರ್ಯರು ಅವರ ಭಕ್ತರು, ಭಗವಂತನ ಭಕ್ತರು, ಅವರ ಮಾತನ್ನು ಸತ್ಯ ಮಾಡಬೇಕು ಅಂತ ಬಂದಿದ್ದಾರೆ. ಇನ್ನು ಚತುರ್ಮುಖ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಯಾವ ರೀತಿ ವರ ಕೊಟ್ಟಿದ್ದಾರೆ, ಹಗಲಲ್ಲ ರಾತ್ರಿ ಅಲ್ಲ, ನರ ಅಲ್ಲ ಮೃಗ ಅಲ್ಲ, ಕೆಳಗಲ್ಲ ಮೇಲಲ್ಲ, ಅದೇ ರೂಪದಿಂದ ವಿಶಿಷ್ಟವಾದ ರೂಪದಿಂದ ಸಂಧ್ಯಾಕಾಲದಲ್ಲಿ ಬಂದು ಅವನ ಸಂಹಾರ ಮಾಡಬೇಕು, ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮದೇವರ ವರವನ್ನು ಸತ್ಯ ಮಾಡಲಿಕ್ಕೆ ಬಂದಿದ್ದಾನೆ. ಹೀಗೆ ಅನೇಕ ವ್ಯಾಖ್ಯಾನ ಇದೆ. ಅಂತೂ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ಈ ರೀತಿ ಆ ಎಲ್ಲ ಭಕ್ತರ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತ. ಯಾಕೆಂದರೆ ಇದೇ ಸಂದರ್ಭದಲ್ಲಿ ಹೇಳ್ತಾರೆ ವಾದರಾಜ ಸ್ವಾಮಿಗಳು, ಇವರು ನರಸಿಂಹದೇವರು ಅವತಾರ ಮಾಡಿದ್ದಾರೆ ಅಂದರೆ ಹೇಗೆ ಅರ್ಥ ಮಾಡಿಕೊಳ್ಬೇಕು, ದೇವರ ಅವತಾರ ಅಂದರೆ ಅದು ಅವತಾರ ಅಂತಲೇ ಅರ್ಥ, ನಮ್ಮಂತೆ ಹುಟ್ಟೋದು ಅಂತ ತಿಳ್ಕೊಳ್ಬಾರ್ದು, ಶುಕ್ಲ ಶೋಣಿತರಾಗಿ ಬರ್ತಾರೆ ಅಂತ ತಿಳ್ಕೊಳ್ಬೇಡಿ ಅಂತಾರೆ. ಯಾಕೆ ಅವರು ಹುಟ್ಟಿದ್ದೆಲ್ಲಿ, ಬೇರೆ ಅವತಾರಗಳಲ್ಲಾದರೂ ಕೂಡ ದೇವಕಿ ಸುತ ದಶರಥ ಸುತ ಅಂತ ಹೇಳ್ತೇವೆ, ನರಸಿಂಹದೇವರಾಗುವಾಗ ಏನು ಹೇಳ್ತೀರ್ರಿ ನೀವು, ಕಂಬದಿಂದ ಹೊರಗೆ ಬಂದಿದ್ದಾರೆ. ಆದರೆ ವಾದರಾಜ ಸ್ವಾಮಿಗಳು ಅದನ್ನೇ ಹೇಳ್ತಾರೆ, ಈ ನರಸಿಂಹದೇವರು ಯಾರು ಕೂಸು ಅಂತ ಕೇಳಿದರೆ ಅದು ಕಂಬದ ಕೂಸು ಅಂತ ಹೇಳ್ತಾರೆ, ಕಂಬದಿಂದ ಹುಟ್ಟಿದ್ದು ಆದ್ದರಿಂದ ಕಂಬದ ಕೂಸು. ಹಾಗೆ ಅಂತ ಯಾರೂ ಕೂಡ ಕಂಬಕ್ಕೆ ಬಾಣಂತನ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ಅಂತ ಅದರ ಜೊತೆಗೆ. ಹಾಗೆ ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ, ಸ್ತಂಭ ಅರ್ಭಕ ಕಂಬದ ಕೂಸಾಗಿ ಹೊರಬಂದವರು ಅಂತ ನರಸಿಂಹದೇವರು, ಅಂಥವರಾಗಿದ್ದಾರೆ ಅಂತ. ಅದರಿಂದ ಅಂಥ ದಿವ್ಯವಾದ ರೂಪದಿಂದ ಪ್ರಕಟಗೊಂಡು ಎಂಥ ದಿವ್ಯವಾದದ್ದು ಅದನ್ನೇ ಹೇಳ್ತಾ ಇದ್ದಾರೆ ಮುಂದೆ, ಅದು ಬಹಳ ಅದ್ಭುತವಾದದ್ದು ಅಂತಾರೆ. ಕರಾಲ ದಂಷ್ಟ್ರಂ ಕರವಾಲ ಚಂಚಲಂ ಕ್ಷುರಾಂತ ಜಿಕ್ವಂ ಮೃಕುಟೀ ಮುಕೋಲ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾಪ್ತಾಸ್ಯ ನಾಸಂ ಹನುಭೇದ ಭೀಷಣಂ. ಏನು ದಿವ್ಯವಾದಂಥ ರೂಪ ಭಗವಂತನದ್ದು ಅಂದರೆ ಕರಾಲ ದಂಷ್ಟ್ರಂ, ಕರಾಳವಾಗಿರುವಂಥದ್ದು, ಭಯಂಕರವಾದಂಥ ಕೋರೆ ದಾಡೆಗಳನ್ನೆಲ್ಲ ಇಟ್ಟುಕೊಂಡು ಬಂದಿದ್ದಾನಂತೆ ಭಗವಂತ. ಕ್ಷುರಾಂತ ಜಿಕ್ವಂ, ಅವನ ನಾಲಿಗೆ ಏನಾದರೂ ಕೂಡ ಹೊರಗೆ ಹಾಕಿದರೆ ಗರಗಸದಂತೆ ಇದೆ ಅಂತೆ ಅದು. ಆ ಕ್ಷುರಾಂತ ಜಿಕ್ವಂ ಭ್ರುಕುಟೀಮು ಕೋಲ್ಬಣಂ, ಅವನ ಹುಬ್ಬಿನ ಗಂಟು, ಗಂಟಿಕ್ಕಿದಂಥ ಹುಬ್ಬು, ಅಂಥ ಹುಬ್ಬಿನಿಂದ ಬಂದಿದ್ದಾನೆ ಭಗವಂತ. ಒಂದು ಬಾರಿ ಏನಾದರೂ ಕೂಡ ಸುಮ್ಮನೆ ಅವನ ತಲೆಯನ್ನು ಅಲಗಾಡಿಸಿದರೆ ಸಾಕು,
ಅವನ ಮೇಲೆ ತಲೆ ಮೇಲಿದ್ದಂಥ ಕೇಸರಗಳೆಲ್ಲವೂ ಕೂಡ ಕೂದಲೆಲ್ಲವೂ ಕೂಡ ಒಮ್ಮೆ ಝಾಡಿಸಿದರೆ ಆ ಝಾಡಿಸಿದ್ದಕ್ಕೇನೆ ಮೇಲೆ ಅಂತರಿಕ್ಷದಲ್ಲಿ ಇದ್ದಂಥ ಮೋಡಗಳೆಲ್ಲವೂ ಕೂಡ ಚದರಿ ಹೋಗ್ತಾ ಇದ್ವಂತೆ. ಅಂಥ ದಿವ್ಯವಾದ ರೂಪದಿಂದ ಪ್ರಕಟಗೊಂಡಿದ್ದಾನೆ ಭಗವಂತ. ಹೀಗೆ ಪ್ರಕಟಗೊಂಡು ಆಗ ನಿಂತಾಗ ಅವನನ್ನು ನೋಡಿ ಸಂಹಾರ ಮಾಡುತ್ತಿದ್ದಾನಂತೆ. ಆಗಲೇ ಅಂದುಕೊಂಡಂತೆ ಇವನು, ಎಲ್ಲ ಈ ಹಿರಣ್ಯಕಶಿಪಿಯನ ಯೋಚನೆ, ಎಲ್ಲ ಎಷ್ಟೆಲ್ಲ ವರ ಕೇಳಿದ್ದೆ ನಾನು, ಎಲ್ಲ ಕಡೆಯಲ್ಲಿ ಸ್ವರ್ಗ ಭೂಮಿ ಅಂತ ಸಾವಿರಾರು ಬಾರಿ ಓಡಾಡಿಬಿಟ್ಟಿದ್ದೆ, ಆದರೆ ಎಲ್ಲಿ ಓಡಾಡುವಾಗಲೂ ಕೂಡ ನನ್ನ ಕಣ್ಣಿಗೆ ಈ ಪ್ರಾಣಿ ಬಿದ್ದಿಲ್ಲಲ್ಲ ಅಂದ್ಕೊಂಡಂತೆ. ಎಂಥ ದಿವ್ಯವಾಗಿರುವಂಥ ಪ್ರಾಣಿ ಇದು, ನಾನು ಕೇಳಿದಂಥ ವರದಲ್ಲಿ ಇದೊಂದು ಪ್ರಾಣಿ ಮಾತ್ರ ಬಿಟ್ಟಿದ್ದೀನಲ್ಲ, ನಾನು ನ ಮೃಗೈಹಿ ನ ಮಾನುಷೈಹಿ ಅಂತೆಲ್ಲ ಕೇಳಿದ್ದೇನೆ, ನಾನು ನರರಿಂದ ಆಗಬಾರ್ದು ಮೃಗದಿಂದ ಆಗಬಾರ್ದು ಎಲ್ಲ ವರ ಕೇಳಿದ್ದೇನೆ, ಆದರೆ ಇದು ವಿಚಿತ್ರವಾಗಿರುವಂಥ ಪ್ರಾಣಿ ಬಂದಿದೆಯಲ್ಲ, ಇದು ಒಂದೇನಾದರೂ ಸಿಕ್ಕಿದ್ರೆ ಆಗಲೇನೆ ಇದನ್ನು ಅದ್ರ ಜೊತೆಗೆ ಸೇರಿಸಿಬಿಡ್ತಾ ಇದ್ದೆ, ಇದು ಸಿಗಲಿಲ್ಲಲ್ಲ ಅಂತ ಅಂದ್ಕೊಂಡಂತೆ. ಆಗಲೇನೆ ಭಗವಂತ ಹೇಳಿದ, ನೋಡು ನೀನು ಚಮತ್ಕಾರ ಮಾಡಿ ವರ ಕೇಳಿದ್ದಿ, ನಿನ್ನ ಮಗ ನಮಸ್ಕಾರ ಮಾಡಿದ್ದಾನೆ ಅವನಿಗೆ ಒಲಿತೇನೆ, ನೀನು ಚಮತ್ಕಾರ ಮಾಡಲಿಕ್ಕೆ ಹೋದಿ, ನಿನಗೆ ಅದಕ್ಕಿಂತ ಚಮತ್ಕಾರ ನಾನು ಮಾಡ್ತೇನೆ ಅಂತಾನೆ ಪರಮಾತ್ಮ. ಹಾಗೆ ಆ ಚಮತ್ಕಾರ ರೂಪದಿಂದ ಭಗವಂತ ಬಂದ, ನರ ಅಲ್ಲ ಸಿಂಹ ಅಲ್ಲ, ನರಸಿಂಹನಾಗಿ ಬಂದು ಪರಮಾತ್ಮ ಅವನ ಸಂಹಾರಕ್ಕೆ ಅಂತ ಅವನ ತೊಡೆ ಮೇಲೆ ಹಾಕಿಕೊಂಡು ಸಂಹಾರ ಮಾಡ್ತಾ ಇದ್ದಾನಂತೆ. ಹೇಗಿದೆ ರೂಪ ಅಂತ ಹೇಳುವಾಗ ಅದನ್ನು ಹೇಳ್ತಾರೆ, ಅದ್ಭುತವಾದಂಥ ರೂಪದಲ್ಲಿ ಭಗವಂತ ಷೋಡಶ ಬಾಹು ನರಸಿಂಹದೇವರಂತೆ, 16 ಬಾಹುಗಳಿದ್ದಾಗ ಆ 16 ಬಾಹುಗಳಲ್ಲಿ ಆಗಬೇಕಾದ್ರೆ ಒಂದೊಂದು ಕೈಯಲ್ಲೂ ಕೂಡ ಒಂದೊಂದು ಆಯುಧಗಳನ್ನು ಹಿಡಿದಿದ್ದಾನಂತೆ. ಎಲ್ಲ ಆಯುಧ ಹಿಡಿದಿದ್ದಾನೆ, ಏನು ಕೆಲಸ ಮಾಡಲಿಲ್ಲ ಅಷ್ಟೇ, ಅಷ್ಟು ಆಯುಧಗಳನ್ನು 10 ಕೈಗಳಲ್ಲಿ ಆಯುಧ ಹಿಡಿದಿದ್ದಾನೆ. ಅರಿ ದರ ಅಸಿ ಕೇಟ ಚಾಪ ಬಾಣ ಗದ ಮುಸಲ ಅಂಕುಶ ಕುಶ ಅಂತ 10 ಇದನ್ನು ಆಯುಧಗಳನ್ನು ಹಿಡಿದಿದ್ದಾನಂತೆ. ಮತ್ತೆ 2 ಕೈಯಿಂದ ಅವನನ್ನು ಗಟ್ಟಿ ಹಿಡಿದಿದ್ದಾನೆ ಆ ಇವನನ್ನು ಹಿರಣ್ಯಕಶಿಪುವಿನನ್ನು. ಇನ್ನು 2 ಕೈಯಿಂದ ಆಗಬೇಕಾದರೆ ಅವನ ಹೊಟ್ಟೆಯನ್ನು ಬಗೆದಿದ್ದಾನಂತೆ. ಇನ್ನು 2 ಕೈಯಿಂದ ಅವನ ಹೊಟ್ಟೆಯೆಲ್ಲ ಹುಡುಕಾಡ್ತಾ ಇದ್ದಾನಂತೆ. ಪುರಂದರದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ, ಒಳಗೆಲ್ಲ ಹೊಟ್ಟೆಯೆಲ್ಲ ಹುಡುಕಾಡಿದ್ದಂತೆ. ಏನು ಹುಡುಕಿದ್ದು ಅಂತ ಕೇಳಿದರೆ, ಇದೇ ಹೊಟ್ಟೆಯಿಂದ ಅಲ್ವೇ ಪ್ರಹ್ಲಾದನಂಥ ರತ್ನ ಬಂದಿದೆ, ಇನ್ನೂ 8 ರತ್ನಗಳಿಲ್ಲಿದ್ದಾವೆ ಅಂತ ಹುಡುಕಿ ಬಿಡೋಣ ಅಂತ ಹುಡುಕಿದ್ದಂತೆ ಭಗವಂತ. ಹಾಗೆ ಹುಡುಕಿದ್ರೆ ರತ್ನಗಳೇ ಸಿಗಲಿಲ್ಲ. ಅದಕ್ಕೇನು ಮಾಡಿದ ಪರಮಾತ್ಮ, ಕೊನೆಗೆ ರತ್ನವೇ ಇಲ್ಲ, ಕರುಳು ಕುಡಿ ಸಿಕ್ತು, ಆ ಕರುಳೇ ಸಿಕ್ತು, ಅದರಿಂದಾಗಿ ಕರುಳುಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಮಾಲಾಕಾರವಾಗಿ ಹಾಕಿಕೊಂಡು ನಿಂತಿದ್ದಾನಂತೆ ಪರಮಾತ್ಮ. ಇದು ಷೋಡಶ ಬಾಹು ನರಸಿಂಹದೇವರಾಗಿ ಬಂದು ಅವನನ್ನು ಸಂಹಾರ ಮಾಡಿದ. ಇಷ್ಟು ಸಂಹಾರ ಮಾಡಿದಾಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರು. ಯಾರ ಪ್ರಾರ್ಥನೆಗೆ ಎಲ್ಲೂ ಕೂಡ ಯಾರಿಗೂ ಒಲಿಲಿಲ್ಲ. ಒಲಿಲಿಲ್ಲ ಅಂದರೆ ಅವರಿಗೆ ಒಲಿಬಾರದು ಅನ್ನೋ ಉದ್ದೇಶ ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ಭಗವಂತನ ಸಂಕಲ್ಪ, ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರಿಗೆ ಕೀರ್ತಿಯನ್ನು ಕೊಡಬೇಕು ಅಂತ. ಹಾಗೆ ಪ್ರಹ್ಲಾದರಾಜರಿಗೇನೆ ಈ ಕೀರ್ತಿ ದಕ್ಕಬೇಕು ಅನ್ನೋ ದೃಷ್ಟಿಯಿಂದಾಗಿ ಆ ಕಾಲದಲ್ಲಿ ಪ್ರಹ್ಲಾದರಾಜರೇ ಬರಲಿ ಅಂತ ಕಾಯ್ತಾ ಇದ್ದ. ಪ್ರಹ್ಲಾದರಾಜರು ಬಂದರು. ಆ ಪ್ರಹ್ಲಾದರಾಜರು ಬಂದು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಆಗ ಪ್ರಹ್ಲಾದರಾಜರಿಗೆ ಒಲಿತಾ ಇದ್ದಾನೆ ಪರಮಾತ್ಮ. ಮೊದಲು ಕೇಳಿದ್ನಂತೆ, ಅಲ್ಲ ಪ್ರಹ್ಲಾದ, ಚತುರ್ಮುಖ ಬ್ರಹ್ಮದೇವರು ಹೇಳಿದರು ಪಾಪ ಪ್ರಹ್ಲಾದ, ಆಗಲೇ ಹೇಳಿದಿ ನಿಮ್ಮಪ್ಪ ಕೇಳಿದ್ದಕ್ಕೆ ಎಲ್ಲಿದ್ದಾನೆ ಭಗವಂತ ಅಂದರೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಕಂಬದಲ್ಲಿದ್ದಾನೆ ಅಂತ ಹೇಳಿ ಕರೆಸಿದ್ದಿ. ಈಗ ನೋಡಿದರೆ ಇಷ್ಟು ಕರಾಳವಾದ ದಂಷ್ಟ್ರ, ಇಂಥ ಮುಖವನ್ನು ನೋಡಿ ಎಲ್ಲರಿಗೂ ಹೆದರಿಕೆ ಆಗ್ತಿದೆ, ಹೋಗಿ ಸಮಾಧಾನ ಮಾಡು ಅಂತ ಕಳಿಸಿದರೆ ಪ್ರಹ್ಲಾದರಾಜರು ಹೋಗಿ ನಿಂತುಬಿಟ್ರು. ಓದಿರೋ ಹೋಗಿ ಎದುರಿಗೆ ಹೋಗಿ ಅವನನ್ನು ಸ್ತೋತ್ರ ಮಾಡುತ್ತಿದ್ದಾರೆ. ಭಗವಂತ ಕೇಳಿದ, ನನ್ನ ಈ ರೂಪವನ್ನು ನೋಡಿ ನಿನಗೆ ಗಾಬರಿ ಆಗಲಿಲ್ವಾ ಅಂತ ಕೇಳಿದನಂತೆ ಪ್ರಹ್ಲಾದರಾಜ. ನನ್ನ ಇಂಥ ದಿವ್ಯವಾದಂಥ ರೂಪ ನೋಡಿದರೆ, ರಕ್ತಸಿಕ್ತವಾಗಿರುವಂಥ ದೇಹ, ಇಷ್ಟೆಲ್ಲ ಕರುಳುಗಳನ್ನೆಲ್ಲವನ್ನು ಕೂಡ ಕೊರಳಿಗೆ ಮಾಲೆಯನ್ನಾಗಿ ಹಾಕ್ಕೊಂಡಿದ್ದೀನಿ, ಏನು ಹೆದರಿಕೆ ಆಗ್ತಾ ಇಲ್ವಾ ನಿನಗೆ ಅಂತ ಕೇಳಿದರೆ ಪ್ರಹ್ಲಾದರಾಜರು ಹೇಳಿದರು, ಅಯ್ಯೋ ದೇವರೇ, ನನಗೆ ಇದೆಲ್ಲ ಹೆದರಿಕೆ ಆಗಲ್ಲ, ಯಾಕೆ ಅಂದರೆ ದಿನ ಬೆಳಿಗ್ಗೆ ಎದ್ರೆ ಸಾಕು ನಾನು ಇದನ್ನೇ ನೋಡ್ತೇನೆ ಅಂದ್ರಂತೆ. ನಾನು ಬೆಳಿಗ್ಗೆ ಎದ್ರೆ ಇದನ್ನೇ ನೋಡೋದು. ನಮ್ಮಪ್ಪ ಮನೆಯಲ್ಲಾಗಬೇಕಾದ್ರೆ ಪ್ರತಿನಿತ್ಯವೂ ಕೂಡ ಅನೇಕ ಸದ್ಬ್ರಾಹ್ಮಣರನ್ನು ಸಂಹಾರ ಮಾಡಿ ಅವರ ಕರಳು ಬಳ್ಳಿಗಳನ್ನೆಲ್ಲವನ್ನು ಕೂಡ ಕಿತ್ಕೊಂಡು ಬಂದು ಮನೆಯಲ್ಲಿ ಊಟಕ್ಕೆ ಹಾಕ್ತಾ ಇದ್ದ. ನಿತ್ಯ ಅದನ್ನು ನೋಡೇ ಬೆಳೆದಿದ್ದೀನಿ ನಾನು, ನನಗೆ ನಿನಗೆ ಇದನ್ನು ನೋಡಿ ಹೆದರಿಕೆ ಆಗ್ತದೇನು ಅಂತ ಕೇಳಿದ್ನಂತೆ. ನಾಹಂ ಬಿಬೇಮಿ, ನನಗೇನು ಹೆದರಿಕೆ ಇಲ್ಲ ಅಂತ ಹೇಳಿದರು ಪ್ರಹ್ಲಾದರಾಜರು. ಸರಿ ಅಂತ ಆಮೇಲೆ ಆ ಭಗವಂತನೇ ಕರುಣಾಮಯನಾಗಿ ಪರಮಾತ್ಮ ಅವನ ತಲೆಯ ಮೇಲೆ ಅವನ ಹಸ್ತಸ್ಪರ್ಶವನ್ನು ಮಾಡಿದ್ನಂತೆ. ಪ್ರಹ್ಲಾದರಾಜರ ತಲೆಯ ಮೇಲೆ ಕೈ ಇಡುವಾಗ ಪರಮಾನಂದ, ಎಂಥ ಮಾತು ಹೇಳ್ತಾರೆ, ಬಹಳ ದೊಡ್ಡ ವರ್ಣನೆ ಅದು. ಎಂಥ ಮಾತು ಹೇಳ್ತಾರೆ ಅಂದರೆ, ಎಷ್ಟಿದ್ದಾರೆ, ಎಲ್ಲ ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಎಲ್ಲ ಮಹಾದೇವತೆಗಳಿದ್ದಾರೆ, ಯಾರಿಗೂ ಕೂಡ ಅನುಗ್ರಹ ಮಾಡದೇ ಇದ್ದಂಥ ಪರಮಾನುಗ್ರಹವನ್ನು
ನನ್ನ ತಲೆಯ ಮೇಲೆ ನಿನ್ನ ಕೈಯನ್ನು ಇಟ್ಟು ಅನುಗ್ರಹ ಮಾಡ್ತಾ ಇದ್ದೀಯಲ್ಲ ಪರಮಾತ್ಮ, ಎಂಥ ಕರುಣಾಮಯಿ ನೀನು ಅಂತ. ಯಾಕೆಂದರೆ ಎಷ್ಟು ಕರುಣಾಮಯಿ ಪರಮಾತ್ಮ ಅಂತ ಹೇಳಿದರೆ ಇದಕ್ಕಿಂತ ನಿದರ್ಶನ ಬೇಕೇ ಅಂತ ಆಗಲೇನೆ ಪ್ರಹ್ಲಾದರಾಜರು ಹೇಳ್ತಾರೆ. ನೀನು ಅನುಗ್ರಹ ಮಾಡಬೇಕು ಅಂತಾದರೆ ಅದೇನಾದರೂ ಕೂಡ ದೊಡ್ಡವರೇ ಆಗಿರಬೇಕು ಅಂತಿಲ್ಲ, ದೊಡ್ಡವರೇ ಆಗಬೇಕು ಅಂತಿಲ್ಲ. ಕೆಲವರು ಇರ್ತಾರೆ, ಕೆಲವರು ಯಾರಾದರೂ ಸಣ್ಣವರು ಬಂದರು ಅಂತಾದರೆ ಅಯ್ಯೋ ಆಮೇಲೆ ನೋಡಿದರೆ ಆಯಿತು ಅಂತ ಪಕ್ಕ ಕೂಡಿಸ್ಬಿಡ್ತಾರೆ. ದೊಡ್ಡವರು ಯಾರು ಇರ್ತಾರೆ, ದೊಡ್ಡವ್ರ ಮೇಲೆ ಮಾತ್ರ ಕೈ ಆಡಿಸ್ತಿರ್ತಾರೆ ಕೆಲವರೆಲ್ಲ, ಸಣ್ಣವ್ರನ್ನೆಲ್ಲ ನೋಡೋದಿಲ್ಲ, ಮೂಸು ನೋಡೋದಿಲ್ಲ ಅಂತೆ ಕೆಲವೊಮ್ಮೆ. ಇನ್ನು ಕೆಲವರು ಆಗಬೇಕಾದ್ರೆ ನಮಸ್ಕಾರ ಮಾಡಿರ್ತಾರೆ ಎಷ್ಟೋ ಜನ, ನಮಸ್ಕಾರ ಮಾಡಿದರೆ ಗೊತ್ತೇ ಆಗೋದಿಲ್ಲ. ಆದರೆ ಭಗವಂತನಿಗೆ ಹಾಗಲ್ಲ, ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರ ತನಕ ಯಾರು ನಮಸ್ಕಾರ ಮಾಡಿದರೂ ಗೊತ್ತಾಗುತ್ತಂತೆ ಯಾರು ಮಾಡಿದರು. ಎಷ್ಟೋ ಬಾರಿ ನಾವು ದೊಡ್ಡವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಿರ್ತೇವೆ, ದೊಡ್ಡವರಿಗೆಲ್ಲ ದೊಡ್ಡವರು ನಮಸ್ಕಾರ ಮಾಡಿದಾಗ ಅದರಲ್ಲಿ ದೊಡ್ಡವ್ರು ಯಾರು ಇರ್ತಾರೋ ಅವರನ್ನು ಮಾತ್ರ ನೋಡಿ ಮಾತಾಡಿಸ್ತಿರ್ತಾರೆ, ಸಣ್ಣವ್ರು ಮಾಡಿದರೆ ಅಯ್ಯೋ ಹೋಗಲಿ ಬಿಡು ಅಂದ್ಕೊಂಡು ಸುಮ್ಮನೆ ಹೋಗ್ತಿರ್ತಾರೆ. ಆದರೆ ಭಗವಂತ ಅವನು ಎಂಥವನು ಅಂದರೆ ತೃಣದಿಂದ ಹಿಡ್ಕೊಂಡು ಜೀವೋತ್ತಮರಾಗಿರುವಂಥ ಲಕ್ಷ್ಮೀದೇವಿ ತನಕಲ್ಲೂ ಕೂಡ, ಜೀವೋತ್ತಮ ವಾಯುದೇವರ ತನಕಲ್ಲೂ ಕೂಡ ಯಾರು ನಮಸ್ಕಾರ ಮಾಡಿದರೂ ಕೂಡ ಎಲ್ಲರನ್ನ ಗಮನಿಸುವಂಥ ಒಂದೇ ಒಂದು ಶಕ್ತಿ ಅಂದರೆ ಅದು ಪರಮಾತ್ಮ ಮಾತ್ರ. ಅದಕ್ಕೆ ನೀನೇ ನಿದರ್ಶನ. ಇಷ್ಟು ಕರುಣಾಮಯನಾಗಿ ನನ್ನ ತಲೆಯ ಮೇಲೆ ನಿನ್ನ ಹಸ್ತವನ್ನು ಇಟ್ಟಿದ್ದೀಯಲ್ಲ, ಎಷ್ಟು ಅನುಗ್ರಹ ಮಾಡಿದ್ದಿ ಅಂತ ಆ ಪರಮಾತ್ಮನನ್ನು ಧ್ಯಾನ ಮಾಡುತ್ತಿದ್ದಾರೆ. ಆಗ ಇದು ನಿನಗೆ ಜಾತಿ ಭೇದ ಮತ ಇನ್ನೊಂದು ಲಿಂಗ ಗಿಂಗ ಯಾವುದೂ ಇಲ್ಲ, ನೀನು ಅನುಗ್ರಹ ಮಾಡಬೇಕು ಅಂತ ನಿನ್ನ ಇಚ್ಛೆಗೆ ಬಂದರೆ ಸಾಕು ಅಂತ ಆ ರೀತಿ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಆಗ ಏನಾದರೂ ವರವನ್ನು ಕೇಳು ಅಂದರೆ ಆ ವರ ಏನು ಕೇಳಬೇಕು, ಯಾವ ವರವನ್ನು ಕೇಳಬೇಕು ಅಂದಾಗ ಅದಕ್ಕೆ ಏನಿಲ್ಲ, ನನ್ನ ತಂದೆ ಒಳಗೆ ಜಯ ಇದ್ದಾನಲ್ಲ ಅವನನ್ನು ಮೋಕ್ಷಕ್ಕೆ ಕಳಿಸು, ದ್ವಾರಪಾಲಕನನ್ನಾಗಿ ಮತ್ತೆ ಮಾಡಿಕೋ ಅಂತ ಹೇಳಿದಾಗ ಈ ವರ ಬೇಕಾಗಿಲ್ಲ, ಇನ್ನೇನಾದರೂ ವರವನ್ನು ಕೇಳು ಅಂದ್ರಂತೆ, ಇನ್ನೇನಾದರೂ ವರ ಕೇಳು ಅಂತ. ಈ ವರ ಕೊಡೋದಿಲ್ಲ ಅಂತಾರೆ ನರಸಿಂಹದೇವರು. ಅದಕ್ಕೆ ಯಾಕೆ ಅಂದರೆ ನೀನೇ ಕೇಳಿದ್ದು ವರ ಬೇಕಾದರೆ ತಗೋ ಅಂತ, ಈ ಕೊಡೋದಿಲ್ಲ ಅಂತ ಯಾಕೆ ಹೇಳ್ತಿ ಅಂದರೆ, ಅದಕ್ಕೆ ನರಸಿಂಹದೇವರು ಹೇಳಿದರು ಈ ವರವನ್ನು ಕೊಟ್ಟು ತಗೊಳ್ಬೇಕು ಅಂತಿಲ್ಲ, ನಿನ್ನಂಥ ಸತ್ಪುತ್ರ ಹುಟ್ಟಿದ್ರಿಂದಲೇ ನಿನ್ನಪ್ಪನಿಗೆ ಆ ಲೋಕ ಎನ್ನುವುದು ಸಿಕ್ಕೇ ಸಿಗುತ್ತೆ, ಆದ್ದರಿಂದ ವರವನ್ನು ಬೇಡಿ ಪಿಡಿಬೇಕಾಗಿಲ್ಲ ಅಂತಾರೆ. ಇದೇ ರೀತಿ ಕೈಕೇಯಿಗೂ ಕೂಡ ಭರತನಂಥ ಸತ್ಪುತ್ರ ಹುಟ್ಟಿದ್ರಿಂದಲೇ ರಾಮದೇವರು ಒಳ್ಳೆಯ ಲೋಕವನ್ನು ಕೊಟ್ಟಿದ್ದಾರೆ ಅಂತ ರಾಮಾಯಣದಲ್ಲಿ ಬರುತ್ತೆ. ಒಬ್ಬ ಸತ್ಪುತ್ರನಿಗೆ ಜನ್ಮವನ್ನು ಕೊಟ್ಟರೆ ನೋಡಿ ಆಚಾರ್ಯರು ಹೇಳ್ತಾರೆ, ಒಬ್ಬ ಸತ್ಪುತ್ರ ಹುಟ್ಟಿದರೆ ಸಾಕಂತೆ, ಅವನು ವೈಷ್ಣವ ಅಂತ ಕರೆಸಿಕೊಂಡ್ರೆ, ವೀರ ವೈಷ್ಣವ ಅಂತ ಕರೆಸಿಕೊಂಡ್ರೆ ಅವರ ಮೇಲಿದ್ದಂಥ ಪಿತೃದೇವತೆಗಳೆಲ್ಲರೂ ಕೂಡ ನರ್ತನೆ ಮಾಡ್ತಾರಂತೆ. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಸ್ ಸಂತಾರಯಿಷ್ಯತಿ ಅಂತ ಹೇಳ್ತಾರೆ ಅಂಥದ್ದು. ಅದರಿಂದ ವೈಷ್ಣವರಾಗಬೇಕು ಅಂತ ಹೇಳ್ತಾರೆ. ಈ ಪ್ರಸಂಗದಲ್ಲಿ ವೈಷ್ಣವ ಅಂತ ಹೇಳುವಾಗ ಒಂದು ಮಾತು ನೆನಪಿಗೆ ಬರುತ್ತೆ. ಆಚಾರ್ಯರು ಬಂದು ಕೂತಿದ್ದಾರೆ, ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ಏನು ಅಂದರೆ ಮುಖ್ಯವಾಗಿ ವೈಷ್ಣವ ಅಂತ ಹೇಳುವಾಗ ನಮ್ಮ ಗುರುಗಳು ಹೇಳಿದ ಮಾತು ನೆನಪಿಗೆ ಬರುತ್ತೆ ನನಗೆ. ನಮ್ಮ ಗುರುಗಳು ಪೂಜ್ಯ ಪೇಜಾವರ ಶ್ರೀಪಾದರು ಒಂದು ಸಂದರ್ಭದಲ್ಲಿ ನಾವು ಸುಧಾ ಸಂಚಾರದಲ್ಲಿರುವಾಗ ಒಂದು ಮಾತು ಕೇಳಿದ್ವಿ ಸುಮ್ಮನೆ, ಸ್ವಾಮಿ ತಮಗೆ ಜೀವನದಲ್ಲಿ ಏನಾದರೂ ಆಸೆ ಅಂತ ಮಹತ್ತರವಾದ ಆಸೆ ಇದೆಯಾ ಅಂತ ಕೇಳಿದ್ವಿ. ಏನಾದರೂ ಆಸೆ ಇದೆಯಾ ಅಂತ ಕೇಳಿದರೆ ಅದಕ್ಕೆ ಬೇರೆ ಪಕ್ಕದಲ್ಲಿದ್ದ ಬೇರೆ ಬೇರೆ ವಿದ್ಯಾರ್ಥಿಗಳು ಸಹಪಾಠಿಗಳೆಲ್ಲ ಹೇಳಿದರು, ಅಯ್ಯೋ ಅವರು ಸನ್ಯಾಸಿಗಳು ಅವ್ರಿಗೇನು ಆಸೆ ಇರುತ್ತೆ, ಯಾವ ಆಸೆ ಇರೋದಿಲ್ಲ. ಅದಕ್ಕೆ ಸ್ವಾಮಿಗಳು ಕೂಡಲೇ ಅವರೇ ಎಲ್ಲಿದ್ದರೂ ಏನು ಏಕಾದಶಿ ಆದರೂ ಕೂಡ ಅವತ್ತಿನ ದಿವಸ ಎಷ್ಟು ಅವರಲ್ಲಿ ಒಂದು ಶಕ್ತಿ ಬಂತು ಅಂದರೆ ಕೂಡಲೇ ಹೇಳಿ, ಯಾರು ಹೇಳಿದ್ದು ನಿಮಗೆ ನನಗೆ ಆಸೆ ಇಲ್ಲ ಅಂತ, ನನಗೂ ಆಸೆ ಇದೆ ಅಂತ ಹೇಳಿದರು. ಜೋರಾಗಿ ಹೇಳಿದರು ನಮಗೆ ನನಗೂ ಆಸೆ ಇದೆ ಅಂತ. ಏನು ಆಶ್ಚರ್ಯ ಆಯಿತು ನಮಗೆ, ಏನು ಆಸೆ ಸ್ವಾಮಿ ತಮಗೇನು ಆಸೆ, ತಾವು ಎಲ್ಲವನ್ನು ಬಿಟ್ಟು ಕಾವಿ ತೊಟ್ಟವರು ತಮಗೆ ಆಸೆ ಇದೆಯಾ ಅಂತ ಕೇಳಿದರೆ ನಮ್ಮ ಗುರುಗಳು ಹೇಳಿದ ಮಾತು ಏನು ಅಂದರೆ, ನನಗೂ ಒಂದು ಆಸೆ ಇದೆ. ಏನು ಅಂದರೆ ನನ್ನ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಇಡೀ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವವನ್ನೇ ಊರ್ಧ್ವಪುಂಡ್ರವನ್ನು ಧರಿಸಿರುವಂಥ ವೀರ ವೈಷ್ಣವರನ್ನಾಗಿ ನೋಡಬೇಕು ಅನ್ನುವಂಥ ಮಹತ್ತರವಾದ ಆಸೆ ಇದೆ ನನಗೆ ಅಂತ ಹೇಳಿದರು. ಅಂದರೆ ವೈಷ್ಣವ ಆ ವಿಷ್ಣು ಭಕ್ತಿ ಅನ್ನೋದು ರಕ್ತಗತವಾಗಿತ್ತು ಅನ್ನೋದಕ್ಕೆ ಇದೆಲ್ಲವೂ ನಿದರ್ಶನಗಳು. ಹಾಗೆ ಪ್ರಹ್ಲಾದರಾಜರಿಗೆ ಅಷ್ಟು ದೀಕ್ಷೆ ಇತ್ತಂತೆ. ಅದಕ್ಕೆ ಭಗವಂತ ಒಲದದ್ದು ಹೀಗೆ ಅಂತಾರೆ, ಭಗವಂತನಲ್ಲಿ ಭಕ್ತಿ ಮಾಡಿದರೆ ತಾವಕಂ ನರಹರೇತಿ ವಿರುದ್ಧಂ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ವಿರುದ್ಧವಾದ ರೂಪವನ್ನು ತೊಟ್ಟಾದರೂ ಕೂಡ, ಜಗತ್ತಿನಲ್ಲೇ ಇಲ್ಲದೇ ಇರುವಂಥ ರೂಪವನ್ನು ತೊಟ್ಟಾದರೂ ಕೂಡ ಭಗವಂತ ಬಂದು ಭಕ್ತರನ್ನು ರಕ್ಷಣೆ ಮಾಡ್ತಾನಂತೆ. ಹಾಗೆ ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ. ಅದೇ ರೀತಿ ಮುಂದೆ ಆಗಬೇಕಾದ್ರೆ ಇಷ್ಟಾದ ನಂತರ ಪ್ರಹ್ಲಾದರಾಜರಿಗೆ ಒಲದು ನರಸಿಂಹದೇವರು ಪರಮಾನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಮುಂದೆ ಎಂಟನೇ ಸ್ಕಂದದಲ್ಲಿ ಮುಂದೆ ಆಗಬೇಕಾದ್ರೆ ಯಜ್ಞಾವತಾರದ ವಿಚಾರ ಬರುತ್ತೆ. ಆಕೂತಿ ದೇವಿಗಾಗಬೇಕಾದ್ರೆ ಯಜ್ಞನಾಮಕ ಪರಮಾತ್ಮ ಅವತಾರ ಮಾಡಿದ್ದಾನೆ ರುಚಿ ಪ್ರಜಾಪತಿಗಳಲ್ಲಿ. ಆಗ ಸ್ವಯಂಭುವ ಮನುವಿಗೆ ಅವನು ಮಂತ್ರೋಪನಿಷತ್ತನ್ನು, ಅದಕ್ಕೆ ಇವತ್ತೆಲ್ಲ ಈಶಾವಾಸ್ಯೋಪನಿಷತ್ತು ಅಂತೇನು ಹೇಳ್ತೇವೆ, ಅದಕ್ಕೆ ಇನ್ನೊಂದು ಹೆಸರೇ ಮಂತ್ರೋಪನಿಷತ್ತು. ಆ ಮಂತ್ರೋಪನಿಷತ್ತನ್ನು ಪಾರಾಯಣ ಮಾಡಿದ್ರಿಂದಾಗಿ
ದೈತ್ಯರು ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಬಂದರೆ ಅವನನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಅಂತ ಯಜ್ಞನಾಮಕ ಪರಮಾತ್ಮನ ಅವತಾರ ಆಗಿದೆ. ಆಮೇಲೆ ಮುಂದೆ ಆಗಬೇಕಾದ್ರೆ ಗಜೇಂದ್ರ ಮೋಕ್ಷದ ವಿಚಾರವೂ ಕೂಡ ಬಂದಿದೆ. ಗಜೇಂದ್ರ ಮೋಕ್ಷದಲ್ಲಾಗಬೇಕಾದ್ರೆ ತ್ರಿಕೂಟ ಪರ್ವತ, ಅದರ ಮೇಲಿನ ವಿಚಾರವನ್ನು ಮಾತ್ರ ಹೇಳ್ತೇನೆ. ತ್ರಿಕೂಟ ಪರ್ವತ, ಆ ತ್ರಿಕೂಟ ಪರ್ವತದಲ್ಲಿ ಆನೆ ವಾಸ ಮಾಡಿತ್ತು ಅಂದರೆ ತ್ರಿಕೂಟ ಪರ್ವತ ಅಂದರೆ ನಮ್ಮ ದೇಹವೇ ತ್ರಿಕೂಟ ಪರ್ವತ. ಆ ತ್ರಿಕೂಟ ಪರ್ವತ ಅಂದರೆ ಸತ್ವ ರಜಸ್ಸು ತಮಸ್ಸು ಎನ್ನುವಂಥ ಗುಣಗಳಿಂದ ಕೂಡಿರುವಂತಹದ್ದು. ಅದು ಹೋದದ್ದು ಸರೋವರಕ್ಕೆ ಅಂದರೆ ನಾವೆಲ್ಲರೂ ದೇಹಕ್ಕೆ ಬಂದು ಸಂಸಾರವೆಂಬ ಸಮುದ್ರಕ್ಕೆ ಮುಳುಗಿದ್ದೇವೆ. ಆ ಸರೋವರಕ್ಕೆ ಹೋದಾಗ ಅದಕ್ಕೆ ಮೊಸಳೆ ಮಾತ್ರ ಹಿಡ್ಕೊಂಡ್ರೆ ನಮ್ಮನ್ನು ಈ ಸಂಸಾರದಲ್ಲಿ ಎಷ್ಟು ಬಂಧ ಪಾಶಗಳಿದ್ದಾವೋ ಗೊತ್ತೇ ಇಲ್ಲ. ಜಲಚರ ಪ್ರಾಣಿಗಳು ಅನೇಕ ಬಂಧನಕ್ಕೆ ಒಳಗಾಗಿದ್ದೇವೆ. ಆದರೆ ಅದು ಮಾಡಿದ್ದೇನು ಅಂದರೆ ಗಜೇಂದ್ರ ಮಾಡಿದ್ದು ನಿರಂತರ ಹೋರಾಡಿತ್ತು, ಸಾವಿರಾರು ವರ್ಷ ಹೋರಾಡಿ ಕೊನೆಗೆ ಭಗವಂತನನ್ನು ಸಪ್ತಮೇ ದೈವಚಿಂತನಮ್ಮಂತ ಷಡ್ಭಿಹಿ ಯತ್ನ ಕರ್ತವ್ಯ, ಆರು ಬಾರಿ ಯತ್ನಗಳನ್ನು ಮಾಡಿ ಸಪ್ತಮೇ ದೈವಚಿಂತನಮ್ಮಂತ ಏಳನೇ ಬಾರಿಗಾಗಬೇಕಾದ್ರೆ ದೇವರ ಚಿಂತನೆ ಮಾಡಿತ್ತು. ಅದಕ್ಕೆ ಭಾಗವತ ಕೊಡೋ ಸಂದೇಶ ಏನು ಅಂದರೆ ಗಜೇಂದ್ರನಿಂದಾಗಿ ತಿಳ್ಕೊಳ್ಬೇಕಾದದ್ದು ಏಳನೇದ್ದಾಗಿ ಮಾಡೋಕೆ ಅದು ಏನು ಏಳನೇ ಕೆಲಸ ಮಾಡಿತ್ತು ಅದನ್ನು ಮೊದಲು ನೀವು ಮಾಡಿ ಅಂತ ಹೇಳುತ್ತದೆ. ಅಂದರೆ ಮೊದಲಿಗೇನೇ ದೇವರ ಚಿಂತನೆ ಮಾಡಿ ಅಂತ. ಈ ರೀತಿ ಭಗವಂತ ಲಕ್ಷ್ಮೀದೇವಿಗೆ ಹೇಳದೇನೆ ಬಂದು ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೇ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ, ಅವನನ್ನು ಹಸ್ತದಲ್ಲಿ ಮೇಲೆ ಎಳೆದು ಎಷ್ಟು ಅನುಗ್ರಹ ಮಾಡಿದ್ದಾನೆ. ಇಂಥ ಗಜೇಂದ್ರ ಮೋಕ್ಷವನ್ನು ಕೊಟ್ಟಂಥ, ಗಜೇಂದ್ರನಿಗೆ ಮೋಕ್ಷ ಕೊಟ್ಟಂಥ ಗರುಡಾರೂಢ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡುತ್ತಾ ಮುಂದೆ ಪರಮಾತ್ಮ ಮತ್ತೊಂದು ಚರಿತ್ರೆ ಏನು ಅಂದರೆ ಎಲ್ಲ ದೇವತೆಗಳೆಲ್ಲರನ್ನೂ ಕೂಡ ಏನಾದರೂ ಮಾಡಿ ದೇವತೆಗಳನ್ನು ಕೆಳಗಿಳಿಸಿದ್ರು. ಬಲಿಚಕ್ರವರ್ತಿಯ ಒಂದು ಶಕ್ತಿಯಿಂದಾಗಿ ಅವನ ದರ್ಪದಿಂದಾಗಿ ಎಲ್ಲ ಕೆಳಗಿಳಿಸಿದ್ರು. ಬಲಿಚಕ್ರವರ್ತಿಯದ್ದೇ ಹಾವಳಿಯಾಗಿತ್ತು. ಆಗ ಫಾಲ್ಗುಣ ಮಾಸದಲ್ಲಾಗಬೇಕಾದ್ರೆ ಅದಿತಿ ದೇವಿ ವಿಶೇಷವಾಗಿ ವ್ರತವನ್ನು ಮಾಡಿ ಆ ಕ್ಷೀರವ್ರತ ಅಂತ ಕ್ಷೀರವ್ರತವನ್ನು ಮಾಡಿದ್ದಾಳೆ. ಅದು ಯಾವ ಗುಟು ಕುಡಿಬೇಕಷ್ಟೇ, ಒಂದು ವ್ರತ ಮಾಡಬೇಕು ಅಂದರೆ 12 ದಿವಸ ಶುದ್ಧ ಫಾಲ್ಗುಣ ಶುದ್ಧ ಪ್ರತಿಪತ್ತಿಯಿಂದ ದ್ವಾದಶಿ ತನಕಲೂ ಕೂಡ ಮಾಡಬೇಕು. ಅಂಥ ವ್ರತವನ್ನು ಒಂದೊಂದು ಗುಟುಕು ಮಾತ್ರ, ಏಕಾದಶಿ ಬಂದರೆ ಪೂರ್ಣ ಉಪವಾಸವೇ, ಅಂಥದ್ದು ಕುಡಿದು ಮಾಡಬೇಕಂತೆ, ಹಾಲನ್ನು ಕುಡಿದು ಅಂಥ ವ್ರತವನ್ನು ಮಾಡಬೇಕು. ಬರೀ ಹಾಲು ಕುಡಿಬೋದು ಅಂತ ಹೇಳಿಬಿಟ್ಟು ಮತ್ತೆ ಆಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಅದು ಇದು ಸೇರಿಸ್ಬೋದು ಅಂತ ಕೇಳಬಾರದು, ಅದೆಲ್ಲ ಇಲ್ಲವೇ ಇಲ್ಲ. ಅದು ಕುಡಿದ್ರೆ ವ್ರತವೇ ಅಲ್ಲ, 12 ದಿವಸ ಅಲ್ಲಿ 24 ದಿವಸ ಬೇಕಾದ್ರೂ ಮಾಡ್ಬೋದು, ಅಂಥ ವ್ರತ ಆಗಿಬಿಡ್ತದೆ. ಆದ್ದರಿಂದ ಅಂಥದ್ದಲ್ಲದೇನೆ ಈ ರೀತಿ ವ್ರತವನ್ನು ಮಾಡಿದಾಗ ಬಲಿಚಕ್ರವರ್ತಿಯ ನಿಗ್ರಹಕ್ಕೆ ಅಂತ ಪರಮಾತ್ಮ ವಾಮನನಾಗಿ ಪ್ರಕಟಗೊಂಡಿದ್ದಾನಂತೆ. ಆ ವಾಮನನಾಗಿ ಪ್ರಕಟಗೊಂಡಾಗ ಭಗವಂತನ ರೂಪ ಹೇಗಿದೆ ಅಂದರೆ ಅವನನ್ನು ವರ್ಣನೆ ಮಾಡುತ್ತಾರೆ. ಎಲ್ಲರೂ ಕೂಡ ಆಗುವಾಗ ದೈತ್ಯರೆಲ್ಲ ಆಗಬೇಕಾದ್ರೆ ವಾಮನ ರೂಪಿ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ. ಅವನು ಯಾವ ರೀತಿ ಇದ್ದಾನೆ ಅಂದರೆ ವಿರಾಟ್ ರೂಪಿ ಅಂತ ಅವನನ್ನು ಚಿಂತನೆ ಮಾಡುತ್ತಾರೆ. ಎರಡನೇ ಸ್ಕಂದದಲ್ಲಾಗುವಾಗ ವಿರಾಟ್ ರೂಪದ ಚಿಂತನೆ ಬರುತ್ತದೆ. ಭಗವಂತನನ್ನು ವಿರಾಟ್ ರೂಪಿ ಅಂತ ಹೇಳ್ತಾರೆ, ಸಣ್ಣ ಹುಡುಗನಾಗಿ ಬರ್ತಾ ಇದ್ದಾನಂತೆ. ಪೀತಾಂಬರಧಾರಿ ಅಂತ ಹೇಳ್ತಾರೆ, ಕೋಪಿನ ಉಟ್ಟುಕೊಂಡು ಬರ್ತಾ ಇದ್ದಾನಂತೆ. ಇನ್ನು ಶ್ರೀಕರ ಮೂರ್ತಿ ಲಕ್ಷ್ಮೀಪತಿ ಅಂತ ಹೇಳ್ತಾರೆ, ಭಿಕ್ಷಾ ಪಾತ್ರ ಹಿಡ್ಕೊಂಡು ಬರ್ತಾ ಇದ್ದಾನಂತೆ. ಇನ್ನು ಗರುಡಾರೂಢನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ, ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾನಂತೆ ಪರಮಾತ್ಮ. ಹೀಗೆ ಉಪನಯನ ಮಾಡಿಕೊಂಡು ಉಪನಯನದ ಸಂಸ್ಕಾರದಲ್ಲಿ ಒಂದು ಭಿಕ್ಷಾಂ ದೇಹಿ ಅಂತ ಕೇಳೋದು, ಅದನ್ನು ಕೇಳಲಿಕ್ಕೆ ಅಂತಲೇ ಓಡೋಡಿ ಬರ್ತಾ ಇದ್ದಾನೆ. ಬಲಿಚಕ್ರವರ್ತಿಯ ಮನೆಗೆ ಬಂದಂತೆ, ನರ್ಮದಾ ನದಿಯ ತೀರದಲ್ಲಿ ಆಗಬೇಕಾದ್ರೆ ಬಲಿಚಕ್ರವರ್ತಿ ದೊಡ್ಡ ಯಜ್ಞವನ್ನು ಮಾಡಿ ಅಶ್ವಮೇಧ ಯಾಗವನ್ನು ಮಾಡಿ ಎಲ್ಲರಿಗೂ ದಾನ ಕೊಡ್ತಾ ಇದ್ದಾನೆ. ದಾನ ಕೊಡಬೇಕಾದ್ರೆ ಎಲ್ಲರಿಗೂ ಕೊಟ್ಟಿದ್ದಾನೆ. ಈ ವಾಮನ ರೂಪಿ ಪರಮಾತ್ಮ ಬಂದಾಗ ವಾಮನನ್ನು ನೋಡಿದಂತೆ, ವಾಮನನ್ನು ನೋಡಿದ ಕೂಡಲೇ ಮನಸ್ಸಿಗೆ ಬಂತು, ಅಬ್ಬಾ ಯದ್ಯದ್ವಾಂಚಸಿ, ಏನೇನು ಕೇಳ್ತಾನೋ ಅದನ್ನೆಲ್ಲ ಕೊಡಬೇಕು ಅಂತ ಅನ್ನಿಸ್ತಂತೆ. ಯಾವುದ್ಯಾವುದು ಕೇಳ್ತಾನೋ ಎಲ್ಲವನ್ನು ಕೊಡಬೇಕು ಅಂತ ಅನ್ನಿಸಿ ಎಲ್ಲ ತಯಾರಿ ಮಾಡಿಸ್ಕೊಂಡಂತೆ. ವಾಮನ ರೂಪಿ ಪರಮಾತ್ಮ ಬಂದಾಗ ಕೇಳಿದ, ಏನು ಬೇಕು ನಿನಗೆ, ಏನಾದರೂ ಬೇಕಿದ್ರೆ ಕೇಳು, ನನ್ನಲ್ಲಿ ಈಗಾಗಲೇ ಒಂದಷ್ಟು ಲಿಸ್ಟೇ ಹೇಳಿಬಿಟ್ಟನಂತೆ, ಏನೇನು ಇದೆ ಅಂತ ಹೇಳ್ಬಿಟ್ಟು. ಬಂಗಾರ ಇದೆ, ಬೆಳ್ಳಿ ಇದೆ, ಕೆಲವರು ಇರ್ತಾರೆ ದಾನ ಮಾಡಬೇಕಾದ್ರೆ ಹಾಗೆಲ್ಲ ಇಟ್ಟುಕೊಂಡಿರ್ತಾರಂತೆ. ದಾನವನ್ನು ಮಾಡಬೇಕಾದ್ರೆ ದಾನ ಮಾಡುವಾಗ ಸಣ್ಣವ್ರು ಯಾರಾದರೂ ಬಂದರೆ ಅವ್ರಿಗೇನೋ ತಾಮ್ರದ್ದು ಗಿಮ್ರದ್ದು ಕೊಟ್ಬಿಡೋಣ, ಯಾರು ದೊಡ್ಡವರು ಬರ್ತಾರಲ್ಲ ನಮ್ಮ ಸಂಬಂಧಿಕರು ಅಂತ ಇರ್ತಾರೆ ಅಂಥವ್ರಿಗೆಲ್ಲ ಹಿಂದಿಟ್ಕೊಂಡಿರ್ತಾರೆ, ಬೆಳ್ಳಿ ಗಿಳ್ಳಿ ಅಂತೆಲ್ಲ ಕೊಡಲಿಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಹಾಗೆ ಇವನು ಕೂಡ ಇಟ್ಟುಕೊಂಡಿದ್ದ, ಎಲ್ಲ ಬೆಳ್ಳಿ ಇದೆ, ಬಂಗಾರ ಇದೆ, ಆನೆ ಇದೆ, ಕುದುರೆ ಇದೆ, ಇದೆಲ್ಲ ಯಾವುದು ಬೇಕು, ವಿಪ್ರಕನ್ಯಾ ಏನು ಬೇಕು ನಿನಗೆ, ಒಂದೇನಾದರೂ ಕನ್ಯಾ ಬೇಕಾ, ಅದನ್ನು ಕೊಡ್ತೇನೆ ಬೇಕಾದರೆ ಅಂತ ಹೇಳಿದ. ಎಲ್ಲ ಕೊಡ್ತೇನೆ ಅನ್ನುವಾಗ ಆಗ ವಾಮನ ರೂಪಿ ಪರಮಾತ್ಮ ಹೇಳಿದ, ನನಗ್ಯಾಕೆ ಆನೆಗೇನೆ ತೊಗೊಂಡು ನಾನೇನು ಮಾಡಲಿ, ಬ್ರಾಹ್ಮಣರು ಪಾಪ ಏನು ಮಾಡ್ತಾರೆ, ಆನೆ ತೊಗೊಂಡು ಹೋಗಿ ಏನು ಮಾಡಲಿಕ್ಕೆ ಸಾಧ್ಯ, ಸಣ್ಣ ಮನೆ ಮಾಡ್ಕೊಂಡಿರ್ತಾರೆ, ಆ ಮನೆ ಒಳಗೆ ಆನೆ ಹಿಡ್ಕೊಂಡು ಹೋಗ್ರಿ ಅಂದರೆ ಏನು ಮಾಡ್ತಾರೆ ಪಾಪ,
ಆನೆ ದಾನ ಅಂತ ಕೊಟ್ಟುಬಿಟ್ರೆ ಕೆಲವರು ಇರ್ತಾರೆ ಹಾಗೆಲ್ಲ ದಾನ ಮಾಡೋರು, ಬ್ರಾಹ್ಮಣರನ್ನ ದಾನಕ್ಕೆ ಅಂತ ಕರೆದು ಬಿಡ್ತಾರೆ. ದಾನಕ್ಕೆ ಅಂತ ಕರೆದವರು ಯಾವ ರೀತಿ ಮಾಡ್ತಾರೆ ಅಂದರೆ, ಆಚಾರ್ಯ ದಾನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ದಾನಕ್ಕೆ ಎಲ್ಲೋ ಇರ್ತಾರೆ, ವಿದ್ಯಾಪೀಠ ಸರ್ಕಲ್ನಿಂದ ಹಿಡ್ಕೊಂಡು ರಾಜಾಜಿನಗರ ತನಕ ಹೋಗಿರ್ತಾರೆ. ಹೋದ್ರೆ ಏನು ಮಾಡಿಬಿಡೋದು, ಆಚಾರ್ಯ ತೊಗೊಳ್ರಿ ದಾನ ಅಂತ ದೊಡ್ಡ ಹಾಸಿಗೆ ಕೊಟ್ಬಿಡೋದು, ತೊಗೊಂಡು ಹೋಗ್ರಿ ಅಂದ್ಬಿಡೋದು. ಹೇಗೆ ಹೋಯ್ತಾನೆ ಬ್ರಾಹ್ಮಣ, ಏನು ಕತೆ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಏನು ದಾನ ಕೊಡ್ತಾರೋ, ಕೊಟ್ಟದ್ದನ್ನು ಅವರಿಗೆ ತಲುಪಿಸುವಂಥ ಕರ್ತವ್ಯವೂ ಕೂಡ ಅವನದ್ದೇ. ದಾತೃ ಯಾರಿರ್ತಾನೋ ಅವನದ್ದೇ ಕರ್ತವ್ಯ ಅಂತ ಅದನ್ನೆಲ್ಲ ಮಾಡಬೇಕು. ದಾನ ಅಂತ ಹೇಳಿದರೆ ದೊಡ್ಡ ದೊಡ್ಡ ವಸ್ತುಗಳನ್ನು ದಾನ ಮಾಡಿಬಿಟ್ರೆ ಏನು ಮಾಡ್ತಾರೆ? ಮನೆ ತುಂಬ ಹೋಗ್ತದೆ ಅಷ್ಟೇ, ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೆ ಭಾಳ ಜನ ಇನ್ನು ಹೇಗೆ ಅಂತಂದರೆ, ದಾನ ಮಾಡಬೇಕು ಅಂತಾದರೆ ದೊಡ್ಡ ವಸ್ತು ದಾನ ಮಾಡಿದರೆ ಕಷ್ಟ ಅಲ್ಲ, ಅದಕ್ಕೆ ಇನ್ನು ಕೆಲವರು ಏನು ಅಂದರೆ ಸಣ್ಣದ ದಾನ ಮಾಡಿಬಿಡ್ತೇವೆ. ಏನು ಸಣ್ಣ ದಾನ ಯಾವುದು ಅಂದರೆ ಏಲಕ್ಕಿ ದಾನ ಮಾಡ್ತೇವೆ ಅಂತ. ಏಲಕ್ಕಿ ದಾನ ಮಾಡಿಬಿಡೋದು. ಏಲಕ್ಕಿ ಅಂದರೆ ಯಾವುದು, ಎಂಥ ಕಾಲದಲ್ಲಿ ಗೊತ್ತಲ್ಲ, ಅಧಿಕ ಮಾಸದಲ್ಲಿ 33 ಏಲಕ್ಕಿ, 33 ಏಲಕ್ಕಿ ದಾನ ಮಾಡಿಬಿಡೋದು ಅಂತ. ಅದು ಎಂಥದ್ದು ಮತ್ತೆ ಏಲಕ್ಕಿ ಅಂದರೆ ರೌಂಡ್ ಇರ್ತದೆ ಅದಲ್ಲ, ಅದರ ಒಳಗೆ ತೆಗೆದಾಗ ಸಿಗುತ್ತದಲ್ಲ ಸಣ್ಣ ಸಣ್ಣದು, ಅಂಥ ದಾನ ಅಂತ ಕೊಟ್ಬಿಡೋದು ಅಂತ. ಹೀಗೆಲ್ಲ ಇರ್ತದೆ ದಾನಗಳು, ಈ ರೀತಿ ದಾನ ಮಾಡೋರು ಇರ್ತಾರೆ. ಅದರಿಂದ ಇಂಥ ದಾನಗಳೆಲ್ಲ ನನಗೆ ಬೇಡ. ಅದಕ್ಕೆ ಕೇಳಿದ, ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ, ನನಗೆ 3 ಪಾದದಷ್ಟು, ನನ್ನ ಪಾದದಿಂದ ಅಳಿತೇನೆ, 3 ಪಾದದಷ್ಟು ನನಗೆ ಕೊಡು ಜಾಗ ಅಷ್ಟೇ, ಅಷ್ಟು ಸಾಕು, ನನಗೆ ಇನ್ನೇನು ಬೇಡ ಅಂತ ಹೇಳಿದ. ಇನ್ನೇನು ಬೇಡ ಅನ್ನುವಾಗ, ಅಯ್ಯೋ ದೇವ್ರಿ ಏನು ಮಾಡ್ತೀವಿ, ಒಂದು ತುಳಸಿ ಗಿಡ ಹಾಕ್ಲಿಕ್ಕಾಗಲ್ಲ, 3 ಪಾದ ತೊಗೊಂಡ್ರೆ ಅದು ನಿನ್ನ ಪಾದದಲ್ಲಿ ಏನು ಮಾಡ್ತಿ ತೊಗೊಂಡು ಅಂತ ಹೇಳಿದರೆ ನನಗೆ ಅಷ್ಟೇ ಬೇಕು ಅಂತ ಹಠ ಹಿಡಿದ. ಕೊನೆಗೆ ನಿನ್ನ ಹಣೆ ಬರಹ ಅಂತ ಹೇಳಿ ಆಯಿತು ಅಂತ ದಾನ ಕೊಡಲಿಕ್ಕೆ ಸಿದ್ಧತೆ ಮಾಡಿಕೊಂಡ. ದಾನಕ್ಕೆ ಅಂತ ನಿಂತಾಗ ಆಗ ಪರಮಾತ್ಮನಿಗೆ ದಾನದ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಿ ತುಭ್ಯಮಹಂ ದಾಸ್ಯೇ ಅಂತ ಸಂಕಲ್ಪ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಕೂಡಲೇ ಭಗವಂತನನ್ನು ಅಳಿ ಅಂತ ಹೇಳಿದರೆ, ಭಗವಂತ ಅಳಿಯೋಕ್ಕಿಂತ ಮೊದಲು ಸ್ವಲ್ಪ ಬೆಳೀತೇನೆ ಎನ್ನಂತೆ. ಅಳಿಯೋಕ್ಕಿಂತ ಮೊದಲು ಬೆಳೀತೇನೆ ಅಂತ ಭಗವಂತ ಬೆಳಿಲಿಕ್ಕೆ ಆರಂಭ ಮಾಡಿದ. ಎಷ್ಟು ಅದ್ಭುತವಾಗಿ ಬೆಳೆದ ಅಂದರೆ, ಭಗವಂತ ನಿರಂತರ ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಅತ್ಯದ್ಭುತವಾಗಿ ಬೆಳೆದಂತೆ ಪರಮಾತ್ಮ. ಎಷ್ಟು ಎತ್ತರಕ್ಕೆ ಬೆಳೆದ ಅಂದರೆ, ಎತ್ತರಕ್ಕೆ ಬೆಳೆದರೆ ಮೇಲೆ ಇದ್ದಂಥ ಅಂತರಿಕ್ಷದಲ್ಲಿ ಇದ್ದಂಥ ನಕ್ಷತ್ರದ ಪುಂಜಗಳೆಲ್ಲವೂ ಕೂಡ ಭಗವಂತನ ಕಿರೀಟಕ್ಕೆ ತೊಡಿಸಿದಂಥ ರತ್ನಗಳಂತೆ ಕಾಣಿಸ್ತಾ ಇತ್ತಂತೆ. ಇದು ಸಾಕಾಗಲಿಲ್ಲ ಭಗವಂತನಿಗೆ, ಇನ್ನೂ ಬೆಳೆದಿದ್ದಾನೆ ಭಗವಂತ. ಅದೇ ನಕ್ಷತ್ರದ ಪುಂಜಗಳೆಲ್ಲವೂ ಕೂಡ ಭಗವಂತನಿಗೆ ತೊಡಿಸಿದಂಥ ಕಂಠಕ್ಕೆ ರತ್ನದ ಮಾಲೆಯಂತೆ ಕಾಣ್ತಾ ಇತ್ತಂತೆ. ಇದು ಸಾಕಾಗಲಿಲ್ಲ ಭಗವಂತನಿಗೆ, ಇನ್ನೂ ಪರಮಾತ್ಮ ಬೆಳೆದ. ಇನ್ನೂ ಭಗವಂತ ಬೆಳೆದಾಗ ಅವನ ಸೊಂಟಕ್ಕೆ ರತ್ನದ ವಡ್ಯಾಣವನ್ನು ತೊಡಿಸಿದಂತೆ ಕಾಣ್ತಾ ಇತ್ತಂತೆ ನಕ್ಷತ್ರದ ಪುಂಜಗಳು. ಇದು ಸಾಕಾಗಲಿಲ್ಲ ಭಗವಂತನಿಗೆ, ಇನ್ನೂ ಎತ್ತರವಾಗಿ ಬೆಳೆದ ಪರಮಾತ್ಮ. ಇನ್ನೂ ಬೆಳೆದಾಗ ಅವನ ಕಾಲಿಗೆ ಗೆಜ್ಜೆಯನ್ನು ತೊಡಿಸಿದಂತೆ ಕಾಣ್ತಾ ಇತ್ತಂತೆ ಈ ಎಲ್ಲ ನಕ್ಷತ್ರದ ಪುಂಜಗಳು. ಇದು ಸಾಕಾಗಲಿಲ್ಲ ಭಗವಂತನಿಗೆ, ಇನ್ನೂ ಎತ್ತರಕ್ಕೆ ಬೆಳೆದಂತೆ ಪರಮಾತ್ಮ. ಇನ್ನೂ ಬೆಳೆದಾಗ ಎಲ್ಲ ಭಕ್ತರೂ ಕೂಡ ಭಗವಂತನ ಪಾದಕ್ಕೆ ಭಕ್ತಿಯಿಂದ, ಏಕಾದಶಿಯಿಂದ, ವಿಷ್ಣು ಸಹಸ್ರನಾಮದಿಂದ, ಮಲ್ಲಿಗೆ ಹೂವಿನಿಂದ ಅರ್ಚನೆ ಮಾಡಿದಂತೆ, ಮಲ್ಲಿಗೆ ಹೂವಿನ ರಾಶಿಯಂತೆ ನಕ್ಷತ್ರದ ಪುಂಜಗಳೆಲ್ಲ ಕಾಣಿಸ್ತಾ ಇದ್ವಂತೆ. ಆಗ ಇಷ್ಟಾದ ನಂತರ ಭಗವಂತ ಇನ್ನು ಬೆಳೆದದ್ದಾಯಿತು, ಅಳಿತೇನೆ ಅಂತ ಅಳಿಲಿಕ್ಕೆ ಆರಂಭ ಮಾಡಿದ. ಅಳಿಲಿಕ್ಕೆ ಆರಂಭ ಮಾಡಿ ಎರಡೇ ಪಾದದಿಂದ ಇಡೀ ಎಲ್ಲ ಲೋಕಗಳನ್ನೆಲ್ಲವನ್ನೂ ಕೂಡ ಅಳೆದು ಹಾಕಿದ. ಇನ್ನು ಒಂದು ಪಾದ ಉಳಿದಿದೆ, ಆ 3ನೇ ಪಾದವನ್ನು ಕೂಡ ಕೊಡಬೇಕು. ಆಗ ಕೇಳಿದ, ಇನ್ನೊಂದು ಪಾದ ಎಲ್ಲಿಡ್ಲಿ ಅಂತ ಕೇಳುವಾಗ, ಇದು ಮೋಸ ಅಂತ ಹೇಳಿದ ಬಲಿಚಕ್ರವರ್ತಿ. ಇದು ಮೋಸ, ಯಾಕೆ ಅಂದರೆ ನೀನು ಅಳಿತೇನೆ ಅಂತ ಹೇಳಿದ್ದು ಸಣ್ಣ ರೂಪದಿಂದ, ಸಣ್ಣ ಹುಡುಗನಾಗಿ ಬಂದಿದ್ದೆ, ಈಗ ನೋಡಿದ್ರೆ ಇಷ್ಟು ದೊಡ್ಡ ಆಕಾರವನ್ನು ಬೆಳೆಸಿಕೊಂಡಿದ್ದೆ, ಈ ಆಕಾರದಿಂದ ಅಳಿದ್ರೆ ನಾನು ನಿನಗೆ ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಅದಕ್ಕೆ ನಾನು ಹೇಳಿದ್ದು ಸರಿಯಾಗಿ ಹೇಳಿದ್ದೀನಿ, ನೀನು ಅರ್ಥ ಮಾಡ್ಕೊಂಡಿದ್ದು ಸರಿ ಇಲ್ಲ ಅಂತಾನೆ ಪರಮಾತ್ಮ. ನಾನೇನು ಹೇಳಿದ್ದೇನೆ, ನನ್ನ ಪಾದದಿಂದ 3 ಅಳಿತೇನೆ ಅಂತ ಹೇಳಿದ್ದಷ್ಟೇ, ನನ್ನ ಈ ಪಾದದಿಂದ ಅಂದರೆ ಈ ಪುಟ್ಟ ಪಾದದಿಂದ ಅಂತ ಹೇಳಿದ್ದೀನಾ ಅಂತ ಕೇಳ್ತಾನೆ ಪರಮಾತ್ಮ. ನಂದೇ 5 ಪಾದ, ಈಗ ಆಗ ವಾಮನನಾಗಿದ್ದೆ, ಈಗ ತ್ರಿವಿಕ್ರಮನಾಗಿದ್ದೇನೆ, ಅಂತೂ ನಂದೇ ಪಾದ ಅಂತ ನನ್ನ ಅವಯವಗಳಲ್ಲಿ ಭೇದ ಇಲ್ಲ ಅಂತ ಸೂಚನೆ ಮಾಡ್ತಾನೆ ಪರಮಾತ್ಮ. ಹಾಗೆ ಪರಮಾತ್ಮ ಅವನಲ್ಲಿ ಅವಯವಗಳಲ್ಲಿ ಗುಣಗಳಲ್ಲಿ ಯಾವುದರಲ್ಲೂ ಕೂಡ ಭೇದ ಚಿಂತನೆ ಇಲ್ಲ ಅಂತಹದ್ದು. ಅಂತಹ ಪರಮಾತ್ಮ ಅಳದಿದ್ದಾನೆ 3ನೇ ಪಾದ ಎಲ್ಲಿ ಎನ್ನುವಾಗ, ನನ್ನ ತಲೆ ಮೇಲಿಡು ಅಂತ ತಲೆಯನ್ನು ಬಾಗಿದ. ಆಗ ಪರಮಾನುಗ್ರಹವನ್ನು ಮಾಡಿದಂತೆ ಪರಮಾತ್ಮ. ಎಂಥ ಅನುಗ್ರಹ ಅವನಿಗೆ ಅಂದರೆ, ನಿನಗೆ ನಾನು ಈ ಹಿಂದೇನೆ ನಿನ್ನ 21 ವಂಶವನ್ನು ಕೂಡ ನಿನ್ನ ತಾತನಿಗೆ ಪ್ರಹ್ಲಾದರಾಜನಿಗೆ ವರ ಕೊಟ್ಟಿದ್ದೇನೆ. ಏನು ಅಂದರೆ 21 ವಂಶವನ್ನು ನಾನೇನೂ ಮಾಡೋದಿಲ್ಲ ಅಂತ, ಸಂಹಾರ ಮಾಡೋದಿಲ್ಲ ಅಂತ 21 ತಲೆಮಾರಿನ ತನಕ. ಅದರಿಂದಾಗಿ ನಿನಗೇನೂ ಮಾಡೋದಿಲ್ಲ, ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಪರಮಾತ್ಮ ಅವನನ್ನು ತುಳಿದು ಪಾತಾಳಕ್ಕೆ ಕಳಿಸಿದ್ದಾನೆ.
ಆಗ ಪಾತಾಳದಲ್ಲೇನೆ ಅವನಿಗೊಂದು ಅಲ್ಲೇ ಒಂದು ಸ್ವರ್ಗದ ಸೃಷ್ಟಿ, ಅವನಿಗೆ ಸ್ವರ್ಗದ ಸೃಷ್ಟಿಯನ್ನು ಮಾಡಿ ಅಲ್ಲೇ ಇದರಲ್ಲೇನೆ ಪರಮಾತ್ಮ ನಿಂತಿದ್ದಾನೆ ದ್ವಾರಪಾಲಕನಂತೆ. ಅವನು ಮನೆ ಒಳಗೆ ಹೊರಗೆ ಬರಬೇಕಾದರೂ ಕೂಡ ವಾಮನ ರೂಪಿ ಪರಮಾತ್ಮನ ದರ್ಶನ, ಅವನ ದರ್ಶನವನ್ನು ಮಾಡಿಕೊಂಡು ಹೋಗುವ ಯೋಗ ಅವನಿಗೆ, ಇಂಥ ಯೋಗವನ್ನು ಕೊಟ್ಟಿದ್ದಾನಂತೆ. ಮುಂದೆ ಆಗಬೇಕಾದ್ರೆ ಅವನೇ ಸ್ವರ್ಗಾಧಿಪತಿ, ಇಂದ್ರನ ಸ್ಥಾನಕ್ಕೆ ಅವನೇ ಬರ್ತಾನೆ. ಇದೆಲ್ಲ ಅನುಗ್ರಹವನ್ನು ಮಾಡಿದ್ದಂತೆ. ಯಾಕೆ ಅಂದರೆ ಕೊನೆಯಲ್ಲಾಗಬೇಕಾದ್ರೆ ಸರ್ವಸ್ವದಾನ, ಇಡೀ ಸರ್ವಸ್ವವನ್ನು ಭಗವಂತ ನಿನಿಕೊಡ್ತೇನೆ ಅಂತ ಅರ್ಪಣೆ ಮಾಡಿದ್ದಾನಲ್ಲ, ಯಾವಾಗ ಭಗವಂತನಿಗೆ ಈ ಭಾವನೆಯಿಂದ ಅರ್ಪಣೆ ಮಾಡುತ್ತಾರೆ ಅವರ ಅನುಗ್ರಹವನ್ನು ನಾನೇ ಅವರನ್ನು ನೋಡಿಕೊಳ್ಳುತ್ತೇನೆ. ಯಾಕೆಂದರೆ ಯಾರಿಗೆ ಅನುಗ್ರಹ ಮಾಡಬೇಕು ಅಂದರೂ ಕೂಡ ಮೊದಲು ಅವರಲ್ಲಿದ್ದದ್ದನ್ನು ಅಪಹರಣ ಮಾಡುತ್ತಾನೆ ಪರಮಾತ್ಮ. ಯಸ್ಯ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಪರಮಾತ್ಮನ ಸಂಕಲ್ಪ. ಅದರಿಂದ ಅವನ ವಿತ್ತವನ್ನು ಎಲ್ಲವನ್ನು ಹರಣೆ ಮಾಡಿ ಅವರಿಗೆ ಅನುಗ್ರಹ ಮಾಡುತ್ತಾನೆ. ಹಾಗೆ ಇಲ್ಲೂ ಕೂಡ ವಾಮನ ತ್ರಿವಿಕ್ರಮನಾಗಿ ಬಂದು ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಿ ಅವನಿಗೆ ಪರಮಾನುಗ್ರಹವನ್ನು ಮಾಡಿದ್ದಾನೆ. ಸಮಯ ಹೆಚ್ಚಿಲ್ಲದೆ ಇರೋದರಿಂದಾಗಿ ನಾನು ಸಂಕ್ಷೇಪಗೊಳಿಸಿ ಅದನ್ನು ಹೇಳಿದ್ದೇನೆ. ಅಂದರೆ ನನ್ನ ಕೊಟ್ಟ ಸಮಯದಲ್ಲೇ ಆರಂಭದಲ್ಲಿ ಸ್ವಲ್ಪ ಜಾಸ್ತಿ ಆಯಿತು, ಆದ್ದರಿಂದ ನರಸಿಂಹಾವತಾರ ಹೆಚ್ಚು ಹೇಳಲಿಕ್ಕಾಗಲಿಲ್ಲ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲರೂ ಹೇಳಿದ್ದಾರೆ ಅನ್ನೋ ದೃಷ್ಟಿಯಿಂದ ಅಲ್ಲ, ಆದರೆ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಹೇಳೋದು. ಯಾಕೆಂದರೆ ನಾಗರಾಜರಾಯರ ಕುಟುಂಬ ಬಹಳ ವರ್ಷದಿಂದ, ಸುಮಾರು 16 ವರ್ಷದಿಂದ ಅವರ ಪರಿಚಯ. ಯಾಕೆ ಅಂದರೆ ನಮಗೂ ಅವ್ರಿಗೂ ಪರಿಚಯ. ಹಾಗೆ ಅಂದರೆ ಒಂದು ಸಂದರ್ಭ, ಅದು ಯಾವುದೋ ಒಂದು ಕಾಲ, ಇವತ್ತಿಗೂ ನನಗೆ ನೆನಪಿದೆ ಆ ಕಾಲ. ಇಲ್ಲೇ ಇದೇ ಭಾಗವತಾಶ್ರಮದಲ್ಲೇ ಬನ್ನಂಜೆ ಗೋವಿಂದಾಚಾರ್ಯರು ಉಪನ್ಯಾಸ ನಡೀತಾ ಇತ್ತು. ಅವರು ಉಪನ್ಯಾಸ ಇಲ್ಲಿ ನಡೆಯುವಾಗ, ಆಗ ನಾನು ಬಂದಿದ್ದೆ ಇಲ್ಲಿ ತುಂಬ ಹಿಂದೆ. ಆಗ ಬಂದಾಗ ಆಗ ಅವರು ನನ್ನನ್ನು ನೋಡಿದ್ದು ಅಷ್ಟೆ. ನೋಡಿ ಆವತ್ತೇನೋ ಅವರ ಹತ್ರ ಗೋವಿಂದಾಚಾರ್ಯ ಹತ್ರ ಮಾತಾಡ್ತಾ ಇದ್ದೆ. ಮಾತೆಲ್ಲ ಮುಗಿದ ನಂತರ ನನ್ನನ್ನು ನೋಡಿ ಕರೆದರು. ಕರೆದು ಅವತ್ತು ಏಕಾದಶಿ, ಇದೇ ರೀತಿ ಏಕಾದಶಿ, ಆ ಏಕಾದಶಿ ದಿವಸವೇ ಕರೆದು ಹೇಳಿದರು, ಆಚಾರ್ಯ ದಯವಿಟ್ಟು ನಾಳೆ ದಿವಸ ನಮ್ಮ ಮನೆಗೆ ಪಾರಣೆಗೆ ಬರಬೇಕು ಅಂತ. ಆವತ್ತೊಂದು ದಿವಸ ಹೇಳಿದ್ದಷ್ಟೆ. ಆವತ್ತೊಂದು ದಿವಸ ಹೇಳಿದ್ದು, ಪ್ರತಿ ಬಾರಿಯ ದ್ವಾದಶಿಯು ಕೂಡ 16 ವರ್ಷಗಳ ಕಾಲ ಅವರ ಮನೆಯಲ್ಲೇ ನಮ್ಮ ಪಾರಣೆ ಆಗಿದೆ. ಅಂದರೆ ಅರ್ಥ ಮಾಡಿಕೊಳ್ಳಿ, ಒಂದು ಶಾಸ್ತ್ರದಲ್ಲಿ ಹೇಳುವ ಮಾತೇನು ಅಂದರೆ, ಒಂದು ಏಕಾದಶಿ ಉಪವಾಸವನ್ನು ಮಾಡಿದಂತಹ ಬ್ರಾಹ್ಮಣನಿಗೆ, ಒಬ್ಬ ಬ್ರಾಹ್ಮಣನಿಗೆ ಪಾರಣೆಯನ್ನು ಮಾಡಿಸಿದರೆ 1,000 ಗೋವುಗಳಿಗೆ ಗೋಗ್ರಾಸವನ್ನು ಕೊಟ್ಟ ಪುಣ್ಯ ಬರುತ್ತೆ ಅಂತ ಶಾಸ್ತ್ರದಲ್ಲಿರುವಂಥ ಮಾತು. ಅದರಿಂದ 1,000 ಗೋವುಗಳಿಗೆ ಕೊಟ್ಟ ಪುಣ್ಯ, ಅಂಥ ಪುಣ್ಯವನ್ನು 16 ವರ್ಷಗಳ ಕಾಲ, ಬರೀ ನಾನೊಬ್ಬನಲ್ಲ, ನನ್ನ ಜೊತೆಗೆ ನನ್ನ ಸಂಗಡಿಗರು ಕೂಡ ವಿದ್ಯಾರ್ಥಿಗಳಿದ್ವಿ. ನಾವು ವಿದ್ಯಾರ್ಥಿಗಳಾಗಿದ್ದಾಗಲಿಂದಲೂ ಕೂಡ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾದ ನಂತರವೂ ಕೂಡ ಅವರ ಮನೆಗೆ ಊಟಕ್ಕೆ ಕರೀತಾ ಇದ್ರು ನಮ್ಮನ್ನು. ಅಂದರೆ ಊಟದ ಸಂಬಂಧದಿಂದ ಅಧ್ಯಾತ್ಮ ಸಂಬಂಧವಾಗಿ ಪರಿವರ್ತನೆಗೊಂಡಿತ್ತು. ಅಂದರೆ ಯಾವತ್ತೂ ಕೂಡ ಸಂಘ ಅನ್ನವನ್ನು ತಿನ್ನಬೇಕು ಅಂದರೂ ಕೂಡ ಅದಕ್ಕೊಂದು ಯೋಗ. ಪ್ರತಿ ಬಾರಿಯೂ ಕೂಡ ಎಷ್ಟು ಅಂದರೆ ಬಹಳ ಶ್ರದ್ಧೆಯಿಂದ, ನಾನು ಗಮನಿಸಿದ್ದೇನೆ ಅದನ್ನೆಲ್ಲ, ಬಹಳ ಶ್ರದ್ಧೆಯಿಂದ ಬೆಳಗಿನ ಜಾವದಲ್ಲಿ ಅವರ ಮನೆಯವರು ತಾವಾಗಿ ಎದ್ದು ಅಡಿಗೆಯನ್ನು ಮಾಡಿ, ತಮ್ಮ ಕೈಯಿಂದಲೇ ಮಡಿಮಡಿಯಿಂದ ಅಡಿಗೆ ಮಾಡಿ, ಅದು ಎಲ್ಲಿ ತನಕ ಅಂದರೆ ಉಪವಾಸ ಇದ್ದರೂ ಕೂಡ ಅವರು ಇದ್ದದ್ದೇ ಬಹಳ ಕೃಶ, ಬಹಳ ತೆಳ್ಳಗಿದ್ರು ನೋಡಲಿಕ್ಕೆ, ಅದರಿಂದ ಎಲ್ಲಿ ಬಿದ್ದೋಗ್ತಾರೋ ಅಂತ ಅಂದ್ಕೊಳ್ಬೇಕು. ಆದರೂ ಕೂಡ ಅಷ್ಟು ಅಡಿಗೆಯನ್ನು ಮಾಡಿ ತಾವಾಗಿ ಬಂದು ನಮಗೆ ಎಲೆ ಹಾಕಿ ಬಡಿಸೋದೆಲ್ಲ ಅವರೇ, ಮತ್ತೆ ಬಡಿಸೋ ಕೆಲಸವನ್ನು ಅವರೇ ಮಾಡ್ತಿದ್ರು. ಅವರೆಲ್ಲ ಮಾಡಿ ಆಮೇಲೆ ಅದರ ಜೊತೆಗೆ ಅವರ ಪತಿದೇವರ ಅಶನ ಆದ ನಂತರವೇ, ಊಟ ಆದ ನಂತರವೇ ಅವರ ಊಟ, ಅಲ್ಲಿ ತನಕ ಕಾಯ್ತಾ ಇದ್ದರು. ಅಷ್ಟು ಸೇವೆಯನ್ನು ಮಾಡಿಕೊಂಡು ಬಂದವರು. ಖಂಡಿತವಾಗಿಯೂ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಇಷ್ಟು ಸೇವೆ ಮಾಡಿದವರಿಗೆ ಭಗವಂತ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದು ನಿದರ್ಶನ. ಯಾಕೆಂದರೆ ಇಷ್ಟು ಈ ಸಂದರ್ಭದಲ್ಲೂ ಕೂಡ ಅವರ 1 ವರ್ಷ ಈಗಾಗಲೇ ಕಳೆದು ಹೋಗ್ತಾ ಇದೆ. ಈ ಕಾಲದಲ್ಲಿ ಇಷ್ಟೆಲ್ಲ ವಿದ್ವಾಂಸರು, ಶ್ರೀಗಳವರ ಸನ್ನಿಧಾನ, ಇಂಥ ಕ್ಷೇತ್ರದಲ್ಲಿ ಭಾಗವತವನ್ನು ಇಷ್ಟು ಜನರಿಗೆ ಕೇಳುವ ಯೋಗ, ಇದೊಂದು ನಿಮಿತ್ತದಿಂದ ಬರ್ತಾ ಇದೆ ಅಂತಾದರೆ ಖಂಡಿತವಾಗಿಯೂ ಅದು ಸಜ್ಜೀವ ಆಗಿದ್ದರೆ ಮಾತ್ರ ಇದೆಲ್ಲ ಬರಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಆ ಭಗವಂತ ಹರಿವಾಯುಗುರುಗಳು ಅವರಿಗೆ ಸದ್ಗತಿಯನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅದರ ಜೊತೆಗೆ ಆಚಾರ್ಯ ಪೌಮಾನಾಚಾರ್ಯ ಬಂದರು, ಅವರ ಸಮಯವನ್ನು ಹೆಚ್ಚು ತಗೊಂಡಿದ್ದೇನೆ, ಅವರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ, ಅದರ ಜೊತೆಗೆ ನನ್ನ 2 ಮಾತಲ್ಲಿ ಏನಾದರೂ ಸದ್ವಿಚಾರಗಳು ಅಂತ ಮೂಡಿ ಬಂದಿದ್ದರೆ ಅದೆಲ್ಲ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅನುಗ್ರಹ, ಅವರ ಕಾರುಣ್ಯ, ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳ್ತಾ ನನ್ನ 2 ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು. ಸಪ್ತಮ ಸ್ಕಂದ ಭಾಗವತ ಹಾಗೂ ಅಷ್ಟಮ ಸ್ಕಂದ ಭಾಗವತ ಪ್ರವಚನವನ್ನು ನಡೆಸಿಕೊಟ್ಟಿರತಕ್ಕಂತಹ
ಸತ್ಯಮೂರ್ತಿ ಆಚಾರ್ಯರಿಗೆ ಅನಂತ ಅನಂತ ವಂದನೆಗಳನ್ನ ಸಲ್ಲಿಸ್ತಾ